ನಮ್ಮ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ದಿನಾಂಕ. ಅದೇ ದಿನದ ಅದೇ ಅಕ್ಟೋಬರ್ 2004 ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಮಾಜಿ ಪ್ರಧಾನಿಗಳು ಹುಟ್ಟಿದ ದಿನಾಂಕ. ಇಂಥ ಮಹಾತ್ಮರ ದಿನಾಚರಣೆ ನಾವು ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಮಹಾತ್ಮ ಗಾಂಧೀಜಿ ಮಧುರೈ ಹೋದಾಗ, ಮಧುರೈ ತಮಿಳುನಾಡಿನ ಮಧುರೈಗೆ ಹೋದಾಗ ಅವರನ್ನು ಭೇಟಿ ಮಾಡಲು ಒಬ್ರು ಮಹಿಳೆ ಬರ್ತಾರೆ. ಅವ್ರನ್ನು ಭೇಟಿ ಮಾಡಲು ಅಲ್ಲಿಂದ ಕಾರ್ಯಕರ್ತರು ಅವ್ರನ್ನ ಬಿಡೋದಿಲ್ಲ. ಕಾರಣ ಏನಂದ್ರೆ, ಆ ಮಹಿಳೆ ತುಂಬಾ ಕೆಟ್ಟದಾದ ಅಥವಾ ಡರ್ತಿ ತುಂಬಾ ಅಶುದ್ಧವಾದ ಬಟ್ಟೆಯನ್ನು ಹಾಕೊಂಡಿರ್ತಾರೆ. ಅದ ಕಾರಣಕ್ಕಾಗಿ ಅದೇ ಕಾರಣಕ್ಕಾಗಿ ಅಲ್ಲಿದ್ದ ಕಾರ್ಯಕರ್ತರು ಗಾಂಧೀಜಿಯವರನ್ನ ಭೇಟಿ ಮಾಡೋದಕ್ಕೆ ಬರೋದಿಲ್ಲ. ಇದನ್ನು ತಿಳ್ಕೊಂಡು ಗಾಂಧೀಜಿಯವರು ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಆಗ ಗಾಂಧೀಜಿಯವರು ಆ ಮಹಿಳೆಯನ್ನು ಕೇಳ್ತಾರೆ, ಯಾಕಮ್ಮ ನೀವು ಇಂತ ಅಶುದ್ಧವಾದ ಬಟ್ಟೆಯನ್ನು ಹಾಕೊಂಡಿರ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಇದೊಂದೇ ಬಟ್ಟೆ ಇರೋದು, ಬೇರೆ ಬಟ್ಟೆ ಯಾವುದಿಲ್ಲ ಅಂತ. ಆಗ ಮಹಾತ್ಮ ಗಾಂಧೀಜಿಯವರು ತೀರ್ಮಾನ ಮಾಡ್ತಾರೆ, ನಮ್ಮ ದೇಶದಲ್ಲಿ ಇಷ್ಟೊಂದು ಬಡತನ ಇದ್ದಾಗ ನಾನು ಸೂಟು ಕೊಟ್ಟು ಅಥವಾ ಬೇರೆ ವಸ್ತ್ರಗಳನ್ನು ನಾನು ಹಾಕೊಳ್ಳೋದು ಒಳ್ಳೇದಲ್ಲ, ನಾನು ಇವತ್ತಿಂದ ನಾನು ಬೇರೆ ಕೇವಲ ಧೋತಿಯನ್ನು ಮಾತ್ರ ನಾನು ಬರ್ತೇನೆ ಅಂತ ಹೇಳಿ ಅವತ್ತಿಂದ ತ್ಯಾಗ ಮಾಡ್ತಾರೆ. ಆತ್ಮ ಅಂತ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಜಯಂತಿಯ ದಿನ ಇವತ್ತು. ಈ ಸಮಾರಂಭಕ್ಕೆ ನಾನು ವೇದಿಕೆಗೆ ನಮ್ಮ ಬೊಮ್ಮನಹಳ್ಳಿ ವಲಯದ ಉಸ್ತುವಾರಿಗಳಾದ ಶ್ರೀ ಮುರಳಿ ಮೋಹನರನ್ನು ವೇದಿಕೆಗೆ ತರಬೇಕೆಂದು ನಾನು ಕೇಳ್ಕೊಳ್ತೇನೆ. ಎಲ್ಲರೂ ಕೇಳಿ ಕೇಳ್ತಾ ಇಲ್ಲ ಇಂದ್ರ ಮುರಳಿ ಮೋಹನವರು ಬೊಮ್ಮನಹಳ್ಳಿ ವಲಯದ ಉಸ್ತುವಾರಿಗಳು. ನಾನು ಮೊದಲಿಗೆ ಭೇಟಿ ಮಾಡಿದಾಗ ನಮ್ಮ ರಾಜ್ಯಾಧ್ಯಕ್ಷರು ಸೆಂಟ್ ಆಗಿರಲಿಲ್ಲ, ಏನು ಆಗಿರಲಿಲ್ಲ, ನಾನು ಸೆಟ್ ಹಾಕೊಂಡು ಹೋಗಿದ್ದೆ ಅವತ್ತು. ಅವತ್ತಿಂದ ಇವತ್ತವರೆಗೆ ನಾನು ಅವರನ್ನೇ ಫಾಲೋ ಮಾಡ್ಕೊಡ್ತಾ ಇದ್ದೀನಿ. ನಾವು ಅವ್ರನ್ನ ನಮ್ಮ ಪಕ್ಷದ ಗಾಂಧಿ ಅಂತ ಕರೀತೇವೆ. ಯಾಕಂತಂದ್ರೆ ಅಷ್ಟೇ ಪ್ರಾರಂಭಗಳು ಗಾಂಧೀಜಿ ಅಂತಾನೆ ಹೇಳ್ತಾರೆ. ಗಾಂಧೀಜಿಯವರಾಗಿ ಅವರು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಅಪ್ರತಿಮ ನಿಪುಣ ರಾಜ್ಯಾಧ್ಯಕ್ಷರಾದ ಶ್ರೀ ವೇದಿಕೃಷ್ಣ ರೆಡ್ಡಿ ಅವರು ಈ ವೇದಿಕೆಗೆ ಬರಬೇಕು ಎಂದು ಕೇಳ್ಕೊಳ್ತಾರೆ. ಈಗ ನಾಡ ಜ್ಯೋತಿಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.
ರಿಪೋರ್ಟ್ ಜೊತೆಲಿ ಆಗಲೇಬೇಕು ಎಲ್ಲ ಮಾತೆಗೆ ಜೈ ಕರ್ನಾಟಕ ಮಾತೆಗೆ ಜೈ ಮಹಾತ್ಮ ಗಾಂಧೀಜಿಗೆ ಜೈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಜೈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ ಈಗ ಮಹಾತ್ಮ ಗಾಂಧೀಜಿ ಮತ್ತು
ಮಾಜಿ ಪ್ರಧಾನಿಗಳಾದಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಸದ್ಯವರಿಗೆ ಪುಷ್ಪಾರ್ಚನೆಯ ಮೂಲಕ ಗೌರವವನ್ನು ಸಲ್ಲಿಸೋಣ. ಬನ್ನಿ ಎಲ್ಲ, ಯಾರು ಗಾಂಧಿ ಹಾರ ಹಾಕ್ತಾರೆ ಬನ್ನಿ. ಮಹಾತ್ಮ ಗಾಂಧೀಜಿಯವರಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ, ಮಹಾತ್ಮ ಗಾಂಧೀಜಿಯವರಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ. ಎಲ್ಲ ಗುಂಪು ಒಬ್ಬೊಬ್ರು ಒಬ್ಬೊಬ್ರು ಹಾಕಿ ಜಾಗ ಬಿಡಿ, ಒಬ್ಬೊಬ್ರಿಗೆ ಸೆಂಟರ್ ಜಾಗ ಬಿಡಿ. ಏನು ಬರಲ್ಲ, ಫೋಟೋ ಫೋಟೋ ಶಿವರಾಜ್ ಶಿವರಾಜ್ ಗುಂಪಲ್ಲಿ ಹೋಗ್ಬಿಡಿ ಒಬ್ಬೊಬ್ರೆ, ಒಬ್ರಾದ್ಮೇಲೆ ಒಬ್ರಾಗಿ ಒಬ್ರಾದ್ಮೇಲೆ ಶಿವರಾಜ್ ಫೋಟೋ ವಿಡಿಯೋ ಬೇಡ, ಫೋಟೋ ಪುಷ್ಪಾರ್ಚನೆ ಮಾಡಿದ ಎಲ್ಲ ಗಣ್ಯರಿಗೆ ಕರ್ನಾಟಕ ರಾಷ್ಟ್ರ ಮುಖ್ಯ ಪಕ್ಷದ ವತಿಯಿಂದ ವಂದನೆಗಳು. ಈಗ ಬೊಮ್ಮನಹಳ್ಳಿ ವಲಯದ ಅಧ್ಯಕ್ಷರಾಗಿರುವ ಶ್ರೀಮಂಗಿಯವರಿಂದ ಸ್ವಾಗತ. ಎಲ್ಲ ಇಟ್ಬಿಡಿ, ಕಳಿಸ್ಬಿಡಿ, ಬನ್ನಿ. ಎಲ್ಲರಿಗೂ ನನ್ನ ಬೆಳಗಿನ ಶುಭೋದಯ. ಗಾಂಧಿ ಜಯಂತಿಯ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯ ಜಯಂತಿಯ ಶುಭಾಶಯಗಳು. ಮೊದಲಿಗೆ ಸ್ವಾಗತ. ಮೊದಲಿಗೆ ಬೊಮ್ಮನಹಳ್ಳಿ ವಲಯದ ಉಸ್ತುವಾರಿಗಳಾದ ಮುರಳಿ ಮೋಹನ್ ಅವರಿಗೆ ಸ್ವಾಗತ. ಎಲ್ಲರೂ ಜೋರಾಗಿ ಸತ್ತಾಳೆಯೊಂದಿಗೆ ಕಟ್ಟಿದ ರಾಜ್ಯಾಧ್ಯಕ್ಷರಾದ ಶ್ರೀ ರವಿ ಕೃಷ್ಣಾರೆಡ್ಡಿ ಅವರಿಗೆ ನನ್ನ ಸ್ವಾಗತ. ಬೆಂಗಳೂರು ನಗರ ಅಧ್ಯಕ್ಷರಾದ ಶ್ರೀ ಮಂಜುನಾಥ ದೇಸ್ತರ್ ಅವರಿಗೆ ನನ್ನ ಸ್ವಾಗತಗಳು. ಬೆಂಗಳೂರು ನಗರದ ಉಸ್ತುವಾರಿಗಳಾದ ಮತ್ತು ರಾಜ್ಯ ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ರಘುಪತಿ ಭಟ್ ಅವರಿಗೆ ನನ್ನ ಸ್ವಾಗತ. ಕೋಲಾರದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಇಂದಿರಾ ರೆಡ್ಡಿ ಅವರಿಗೆ ನನ್ನ ಸ್ವಾಗತ. ಬೊಮ್ಮನಹಳ್ಳಿ ವಲಯದ ಮತ್ತು ಎಲ್ಲಾ ಬೆಂಗಳೂರು ಮತ್ತು ಇತರ ಭಾಗದ ಎಲ್ಲಾ ಕೆಆರ್ಎಸ್ ಪಕ್ಷದ ಅವರಿಗೆ ನಮ್ಮ ಆರ್ಥಿಕ ಸ್ವಾಗತ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಆರ್ಎಸ್. ನಮ್ಮ ಬೊಮ್ಮನಹಳ್ಳಿ ವಲಯದ ಶ್ರೀಮತಿ ಪಾತ್ರಿಂದ ಅವರಿಗೂ ಸ್ವಾಗತವನ್ನು ಕೊಡುತ್ತೇನೆ. ಈಗ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಬೊಮ್ಮನಹಳ್ಳಿ ವಲಯದ ಉಸ್ತುವಾರಿಗಳಾದ ಶ್ರೀ ಮುರಳಿ ಬಹುಮಾನವರು ಎರಡು ಮಾತನಾಡುವ ಬಗ್ಗೆ ನಾನು ಕೇಳ್ಕೊಡ್ತೇನೆ. ಅಧ್ಯಕ್ಷರಾದ ರವಿ ಮುಂದೆ ನಾನು ಪ್ರತಿಜ್ಞೆ ಮಾಡ್ತೇವೆ.
ಆ ಪ್ರಧಾನಿ ಕೂಡ ಒಂದು ಕ್ರಮ ತಗೊಳ್ಳಿಲ್ಲ, ಅದು ನಮಗೆ ಒಂದಷ್ಟು ದುರಂತ. ಹಾಗಾಗಿ ನಾನು ಈ ದೇಶ ಕಂಡ ಅಶ್ವತಿಮ ಮತ್ತು ಅನುಕರಣೀಯ ಮಾದರಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಅವರು ಈ ದೇಶಕ್ಕೆ ಎರಡು ಘೋಷಣೆಗಳನ್ನು ಕೊಟ್ಟಿದ್ದಾರೆ. ಒಂದೇ ಘೋಷಣೆಯಲ್ಲಿ ಈ ದೇಶವನ್ನ ರಕ್ಷಣೆ ಮಾಡ್ತಾ ಇರುವಂತವರು, ಘೋಷಣೆ ಮಾಡ್ತಾ ಇರುವಂತವರು ಈಗ ಸೈನಿಕರು ಹಾಗೂ ರೈತರು, ಅವರ ಕುರಿತಾಗಿ ಅವರು ಈ ದೇಶಕ್ಕೆ ಬರು ಮುಖ್ಯ ಅನ್ನುವಂಥದ್ದಲ್ಲಿ ಸೈನಿಕರ ಕುರಿತಾಗಿ ಜೈ ಜವಾನ್ ಹಾಗೆ ಈ ದೇಶದ ದೇಶಕ್ಕೆ ಅಣ್ಣ ಕೊಡ್ತಾ ಇರುವಂತ ರೈತ, ಈ ದೇಶದ ಬೆನ್ನೆಲುಬು ಅನ್ಕೊಂಡು ಜೈ ಕಿಸಾನ್ ಅಂತ ಹೇಳಿ ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆಯನ್ನ ಅವಾಗ ಮಾಡಿದ್ರು. ಇವತ್ತಿಗೂ ಕೂಡ ಅದು ದೇಶದ ಒಂದು ಘೋಷಣಾ ವಾಕ್ಯವಾಗಿ ಇವತ್ತು ದೇಶದಲ್ಲಿ ಎಲ್ಲ ಪಾಯಲು ಓಡಾಡ್ತಾ ಇದೆ. ನಾನು ಆ ಸಂದರ್ಭದಲ್ಲಿ ಹೇಳಿದೆ ಅವತ್ತು ಅವಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಷ್ಟು ಭ್ರಷ್ಟಾಚಾರ ಮುಕ್ತವಾಗಿ ಶುದ್ಧ ಹಸ್ತವಾಗಿ ಆಡಳಿತ ನಡೆಸಿದ್ರು ಅಂತ ಹೇಳಿ ಅವ್ರ ಜೀವನ ಚರಿತ್ರೆ ಹಲವಾರು ಓದಿರ್ತೀರಾ. ತುಂಬಾ ಮಾದರಿಯಾಗಿ ತುಂಬಾ ಸರಳ ಜೀವನ ನಡೆಸ್ತಾ ಈ ದೇಶದ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸುವಂತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಹಾಗೆ ಮತ್ತೊಬ್ರು ಈ ದೇಶವನ್ನ ನಾವು ಏನು ಸುವ್ಯವಸ್ಥಿತವಾಗಿ ಅನುಭವಿಸ್ತಾ ಇದೀವಿ, ಪದಾರ್ಥವನ್ನು ಅಡಿಗೆ ನಡ್ಕೊಳ್ತಾ ಇದೀವಿ, ಅದಕ್ಕೆ ಕಾರಣಕರ್ತರಾಗಿರುವವರೊಬ್ಬರು ಮುಂಚೂಣಿ ಹೋರಾಟಗಾರರಾಗಿರುವಂತವರು ಶ್ರೀ ಗಾಂಧೀಜಿಯವರು. ಅವರು ಬಾಲ್ಯದಲ್ಲಿ ಗುಜರಾತ್ನ ಜನ್ಮ ತಳೆದ ನಂತರ ವಿದ್ಯಾಭ್ಯಾಸ ಮುಗಿಸಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ಗೆ ಹೋಗ್ತಾರೆ. ಅಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾರೆ, ಬ್ಯಾರಿಸ್ಟರ್ ಅಧ್ಯಯನ ಮಾಡಿ ಅಲ್ಲಿಂದ ಮತ್ತೆ ತಮ್ಮ ವಿದ್ಯಾಭ್ಯಾಸದ ನಂತರ ಭಾರತಕ್ಕೆ ವಾಪಸ್ ಬಂದು ಇಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾರೆ. ಆದರೆ ಅದರಲ್ಲಿ ವಿಫಲರಾಗ್ತಾರೆ, ಅವರು ಯಶಸ್ಸನ್ನು ಕಾಣೋದಿಲ್ಲ. ಆ ನಂತರ ದಕ್ಷಿಣ ಆಫ್ರಿಕಾಕ್ಕೆ ಪ್ರವಾಸ ಇದು ಮಾಡ್ತಾರೆ, ತಮ್ಮ ಮುಂದಿನ ಜೀವನಕ್ಕಾಗಿ ಮತ್ತೆ ಬೇರೆ ಬೇರೆ ಆಶಯಗಳನ್ನು ಇಟ್ಕೊಂಡು ದಕ್ಷಿಣ ಆಫ್ರಿಕಾ ಹೋಗ್ತಾರೆ. ಸುಮಾರು 20 ವರ್ಷಗಳ ಕಾಲ ದಕ್ಷಿಣ ಆಫ್ರಿಕಾದಲ್ಲಿ ಅಲ್ಲೇ ನೆಲೆ ಕಂಡು ಅಲ್ಲೊಂದಷ್ಟು ಬದುಕನ್ನು ಕಂಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಬರುವಂತ ಅನುಭವಗಳು ಹಿರಿಯ ಬಿಳಿಯರು ಮತ್ತು ಕರಿಯರ ವಿರುದ್ಧ ನಡೆಯುವಂತ ಏನು ಅಥವಾ ಹೊಂದಾಣಿಕೆ ಇಲ್ಲದಂತ ಜೀವನಕ್ಕಾಗಿ ವಿರುದ್ಧ ಹೋರಾಟ ಮಾಡ್ತಾರೆ. ಆ ಮೂಲಕ ಅವರಿಗೆ ಹೋರಾಟದ ಶಿಕ್ಷಣ ಮತ್ತು ಉಚ್ಚನ್ನ ಹಾಕಿದಂತ ಆ ದಕ್ಷಿಣ ಆಫ್ರಿಕಾ ಅದಕ್ಕೆ ಕಾರಣ ಅವರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗೆ ಕಾರಣ ಆಗುತ್ತೆ. ಅಲ್ಲಿ ಹೋರಾಟಗಳು ಮಾಡ್ತಾ ಸತ್ಯಾಗ್ರಹ ಮಾಡೋದ್ರ ಮೂಲಕ ಅವರು ಸುಮಾರು 20 ವರ್ಷಗಳ ಜೀವನ ನಡೆದ ನಂತರ ಭಾರತಕ್ಕೆ ವಾಪಸ್ ಬರ್ತಾರೆ. ಭಾರತಕ್ಕೆ ವಾಪಸ್ ಬಂದ ನಂತರ ಇಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಹಂತ ಹಂತವಾಗಿ ಅವರು ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದ ಮುಂಚೂಣಿ ನಾಯಕರಾಗಿ ಬರ್ತಾರೆ. ಅವರು ಹಲವಾರು ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು, ದಂಡಿ ಯಾತ್ರೆ ಆಗಿರ್ಬೋದು, ಆಮೇಲೆ ವಿದೇಶಿ ಬಟ್ಟೆಗಳನ್ನು ತೊಡುವುದರ ಮೂಲಕ ಈ ತರ ಹಲವಾರು ವಿಭಿನ್ನ ವಿಭಿನ್ನವಾದ ಹೋರಾಟದ ರೂಪರೇಷವನ್ನು ಇಷ್ಟಪಡ್ತಾ ಇಡೀ ದೇಶಾದ್ಯಂತ ಸಂತರಿಸ್ತಾರೆ. ಅಂತಿಮವಾಗಿ ಬ್ರಿಟಿಷರಿಗೆ ಒಂದು ಎಚ್ಚರಿಕೆ ಕೊಟ್ಟಂತ ಮತ್ತೆ ಅಂತಿಮ ಘಟ್ಟ ತಲುಪದಂತ ಒಂದು ಹೋರಾಟ ಅಂತಂದ್ರೆ 1942ರಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂತ ಘೋಷವಾಕ್ಯದೊಂದಿಗೆ ಇಡೀ ದೇಶಾದ್ಯಂತ ಸಂಚಾರ ಮಾಡಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಎಲ್ಲ ಸೈನಿಕರನ್ನಾಗಿ ಪ್ರತಿಯೊಬ್ಬ ಪ್ರಜೆಗಳನ್ನು ಸೈನಿಕರನ್ನ ಸೃಷ್ಟಿ ಮಾಡಿ ಹೋರಾಟಕ್ಕೆ ಚಿಕಿತ್ಸೆ ಕಾರಣ ಆಗಿದ್ದಾರೆ. ಆ ಕಾರಣಕ್ಕಾಗಿ ಆ ಒಂದು ಯಶಸ್ವಿ ಸತ್ಯಾಗ್ರಹದ ರೂಪ ಅಂತಿಮ ರೂಪ ಪಡ್ಕೊಂಡು ಬ್ರಿಟಿಷರು ಭಾರತ ಬಿಟ್ಟು ಹೋಗ್ಲೇಬೇಕು ಬರುತ್ತೆ. ಆದ್ರೆ ಆ ಸಂದರ್ಭಗಳಲ್ಲಿ ಈ ಎಲ್ಲಾ ಸಂದರ್ಭಗಳಲ್ಲಿ ಸತ್ಯಾಗ್ರಹ ಸಂದರ್ಭಗಳಲ್ಲಿ ಅವರು ಅನುಸರಿಸಿದಂತ ನೀತಿ ಏನದೆ ಶಾಂತಿ ಶಿಸ್ತು ಸಂಯಮ ಇದು ಇವತ್ತು ನಮಗೆ ಬಿಟ್ಟುಕೊಂಡಿರುವಂತಹ ಅವರ ಅನುಕರಣೀಯ ಸತ್ಯಾಗ್ರಹದ ಮಾರ್ಗದ ಅನುಕರಣೆಗಳು. ಹೋರಾಟ ಹೇಗೆ ಪಡೆಯಬೇಕು, ನಮ್ಮ ಅಸ್ತ್ರಗಳನ್ನು ಹೇಗೆ ತಗೊಳ್ಬೇಕು, ಕೇವಲ ವಿರುದ್ಧ ಘೋಷಣೆಗಳು ಆಗುವಂತಹ ಅರ್ಥದಲ್ಲಿ ವಿರುದ್ಧ ಬೇರೆ ಬೇರೆ ತರಹದ ಗೊಂದಲ ಜಾರಿ ಮಾಡುವಂತದ್ದಾಗಿರ್ಬೋದು. ಈ ರೀತಿ ಮಾಡ್ತಾರೆ ಹಲವರು ಪತ್ರಿಕಾ ಆದಂತ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಮಾಡ್ತಾರೆ. ಅಂದ್ರೆ ಅದು ಯಾವುದೂ ಅಲ್ಲ, ನಾವು ರಾಜಕೀಯ ಅಂದ್ರೆ ಹೇಗೆ ಮಾಡಬೇಕು, ಸತ್ಯಾಗ್ರಹ ಅಂದ್ರೆ ಹೇಗೆ, ಮುಷ್ಕರ ಅಂದ್ರೆ ಹೇಗೆ ಅಂತ ಇಡೀ ದೇಶಕ್ಕೆ ಒಂದು ಮಾದರಿಯನ್ನು ರೂಪಿಸಿಕೊಟ್ಟಂತವರು ಮಹಾತ್ಮ ಗಾಂಧೀಜಿ. ತಮ್ಮ ಶಾಂತಿ ಸುವ್ಯವಸ್ಥೆ ಮೂಲಕ ಕಾರಣರಾಗಿರುವಂತವರು ಅವರ ಆ ಒಂದು ಹೋರಾಟ ಮತ್ತು ಮುಷ್ಕರ ಕಾರಣಕ್ಕಾಗಿ ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ರಾಜಕೀಯ ಅರಾಜಕತೆ ಇದ್ದಂತ ಸಂದರ್ಭದಲ್ಲಿ ಈ ನಮ್ಮ ಬೆಂಗಳೂರಿನ ಬೊಮ್ಮನ ಬೊಮ್ಮನದಲ್ಲಿ ನೆಲೆಸಿದಂತ ಒಬ್ರು ಇದೇ ವಿದ್ಯಾಭ್ಯಾಸ ತಮ್ಮ ಜೀವನ ಕಟ್ಟೋದಕ್ಕೋಸ್ಕರ ಅಮೆರಿಕಕ್ಕೆ ಹೋಗ್ತಾರೆ. ಅಮೆರಿಕದಲ್ಲಿದ್ದಾಗ ಏನ ಗಾಂಧೀಜಿಯವರು ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ ಹೇಗೆ ಭಾರತದ
ಅಸ್ಮಿತೆಯನ್ನ ರಾಜಕೀಯ ದುರಂತವನ್ನ ಬ್ರಿಟಿಷರ ದಬ್ಬಳಕ್ಕೆ ನೋಡಿ ಬೇಸತ್ತಿದ್ರು. ಅದೇ ರೀತಿಯಾಗಿ ಅಲ್ಲಿ ಜೀವನ ಕಟ್ಟಕ ಹೋದಂತ ನಮ್ಮ ಭಕ್ತಂತ್ರದ ವ್ಯಕ್ತಿ ಅಲ್ಲಿನ ರಾಜ್ಯ ಇಲ್ಲಿನ ರಾಜಕೀಯ ಬದಲಾವಣೆಗಾಗಿ ಅಲ್ಲಿನ ಬಹಳಷ್ಟು ಲೇಖನಗಳನ್ನ ಪತ್ರಿಕೆಗಳ ಮೂಲಕ ಬರೀತಾ ಅವರೇ ಒಂದು ಪತ್ರಿಕೆಗಳ ಮೂಲಕ ಬರೀತಾರೆ. ಅಂತಿಮವಾಗಿ ಅವಾಗ ಅವರು ಬರೆದಂತ ಲೇಖನಗಳಲ್ಲಿ ಬೆಂಗಳೂರಿನ ಮಹಿಳೆಯರು ರೌಡರು ಆಡ್ತಾರೆ ಅಂತ ಅವತ್ತೇನೆ ಅವರು ಅಮೆರಿಕದಲ್ಲಿದ್ದಾಗಲೇ ಒಂದು ಪತ್ರಿಕೆ ಲೇಖನಗಳ ಮೂಲಕ ಬಂದಿದ್ರು. ಅದು ಇವತ್ತರೂ ಸತ್ಯ ಆಗಿದೆ. ಅದು ಅಂದ್ರೆ ಇವತ್ತಿನ ರಾಜಕೀಯ ನಾಯಕರುಗಳ ನಾಡಿ ನಿರ್ತವನ್ನು ಅವಾಗಲೇ ಗ್ರಹಿಸಿ ಇದಕ್ಕೊಂದು ಪರಿಹಾರ ಕೊಟ್ಕೋಬೇಕು ಅಂತೇಳಿ ವಾಪಸ್ ಭಾರತಕ್ಕೆ ಬಂದು ಒಂದು ರಾಜಕೀಯ ಸಾಮಾಜಿಕ ಹೋರಾಟಗಳನ್ನ ಸಂಘಟನೆಗಳನ್ನ ಕಟ್ಟೋದ್ರ ಮೂಲಕ ಇಲ್ಲಿ ನಮ್ಗೆಲ್ಲರೂ ಸ್ಫೂರ್ತಿ ಆಗಿದ್ದಾರೆ. ಅದೇ ರೀತಿ ಅನ್ನೋದು ಮಾನ್ಯ ನಮ್ಮೆಲ್ಲರ ಸ್ಫೂರ್ತಿ ರವಿಕೃಷ್ಣರಿಗೆ ಅವರು ಅವರು ಹೋಗಿ ಮಾಡಿದ್ರೆ ಗಾಂಧೀಜಿ ಅವರು ಹಾಗೆ ವಿದ್ಯಾಭ್ಯಾಸಕ್ಕೆ ಹೋದ್ರು, ನಂತರ ದಕ್ಷಿಣ ಆಫ್ರಿಕಾ ಹೋದ್ರು. ಅದೇ ರೀತಿಯಾಗಿ ಇವರು ಅವರು ಇಲ್ಲಿ ವಿದ್ಯಾಭ್ಯಾಸದ ನಂತರ ಎಲ್ಲರೂ ಏನು ಡಾಕ್ಟರ್ ಇಂಜಿನಿಯರ್ ಮೇಲೆ ಬೇರೆ ಬೇರೆ ದೇಶಗಳಲ್ಲಿ ಇದು ಮಾಡ್ತಾರೆ, ತಮ್ಮ ಜೀವನ ಕಟ್ಟಿಕೊಡ್ತಾರೆ. ಅದೇ ರೀತಿ ಹೋದಂತರು ಅಂದ್ರೆ ಅಲ್ಲೆಲ್ಲ ನೆಲೆಸಿದ್ದಾರೆ. ಆದ್ರೆ ಇವರು ಇಲ್ಲಿನ ರಾಜಕೀಯವನ್ನ ಸರಿ ಮಾಡಬೇಕು, ಯಾರು ಸರಿ ಮಾಡಬೇಕು, ನಾನು ನೋಡುವ ತೊಂದರೆ ಕಾರಣ ಅಂತ ಇಲ್ಲಿ ಬಂದು ನಮ್ಮೆಲ್ಲರ ಸ್ಫೂರ್ತಿಯಾಗಿ ಇಲ್ಲೊಂದಷ್ಟು ಸಂಘಟನೆಗಳ ಜೊತೆ ಸೇರ್ಕೊಡ್ತಾರೆ. ಆ ಸಂಘಟನೆಗಳಲ್ಲಿ ಆ ಸಂದರ್ಭದಲ್ಲಿ ಪ್ರಥಮವಾಗಿ ಬೇರೆ ಬೇರೆ ಎಲೆಕ್ಷನ್ ನಿಲ್ತಾರೆ, ಅಂತಿಮವಾಗಿ ಒಂದಷ್ಟು ಒಂದು ಸಂಘಟನೆ ಪ್ರಮುಖ ಸಂಘಟನೆ ಕಟ್ತಾರೆ. ಅದು ರಕ್ತ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇಲ್ಲಿರುವಂತಹ ಬಹಳಷ್ಟು ಜನಕ್ಕೆ ಅದು ಗೊತ್ತಿದೆ. ಅದು ಆ ಮೂಲಕ ರಕ್ತ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಮೂಲಕ ಇಡೀ ರಾಜ್ಯಾದ್ಯಂತ ಏನು ಈ ಸರ್ಕಾರಿ ಕಚೇರಿಗಳು ಆಡಳಿತಗಳು ಹೇಗಿರಬೇಕು ಅನ್ನೋದನ್ನ ವಾಯುಪಾಯ ಹಾಕೊಂಡು ಇಡೀ ರಾಜ್ಯ ಸಂಸ್ಥೆಯಲ್ಲಿ ಪ್ರತಿ ತಾಲೂಕಾಗುತ್ತೆ, ಸಪರೇಟ್ ಆಗಿತ್ತು, ರಾಜ್ಯ ಆಫೀಸ್ಗಳು ಇತರ ಕಚೇರಿಗಳಿಗೆ ಹೋಗಿ ಆಡಳಿತ ಹೇಗೆ ಇರಬೇಕು, ಸರ್ಕಾರಿ ಸಿಬ್ಬಂದಿ ಹೇಗೆ ಇರಬೇಕು, ಅರ್ಜಿಗಳು ಬಂದಾಗ ಇದೇ ದಿನಗಳಲ್ಲಿ ಅದನ್ನ ಮುಕ್ತಾಯ ಮಾಡಬೇಕು, ಅದಕ್ಕೆ ಸಕಾಲ ಕಾಯ್ದೆ. ಈ ರೀತಿಯಾದಂತಹ ನಿಮ್ಮ ಜನರಿಗೆ ನಿಮ್ಮ ಹಕ್ಕುಗಳನ್ನ ನಿಮ್ಮ ಕರ್ತವ್ಯಗಳನ್ನ ನೆನಪಿ ಮಾಡ್ತಾ ಅದನ್ನ ಒಂದಷ್ಟು ಉನ್ನತ ಮಟ್ಟಕ್ಕೆ ಇಡೀ ರಾಜ್ಯ ಗುರುತಿಸುವಂತ ಒಂದು ಸಂಘಟನೆಯಾಗಿ ಕಟ್ಟದರಲ್ಲಿ ರಕ್ತಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ಕಾರಣರಾಗಿದ್ದಾರೆ. ಅದಕ್ಕಾಗಿ ನಾನು ಅದರ ಒಂದು ಸದಸ್ಯನಾಗಿ ಪ್ರಸ್ತುತ ಅದರ ಉಪಾಧ್ಯಕ್ಷನಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವರ ಆ ಒಂದು ಯಶಸ್ಸು ಸಂಘಟನೆ ಉಂಟಾಗಿದ್ದಾರೆ. ಆ ನಂತರ ನಮ್ಮ ಹೋರಾಟಗಳು ಯಾವುದು ಕೂಡ ಸರ್ಕಾರ ವಿರುದ್ಧ ಅಕ್ರಮಗಳ ವಿರುದ್ಧ ನಾವೇನು ರಕ್ತಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮಾಡ್ತೀವಿ ಅದಕ್ಕೆ ಎಲ್ಲರೂ ಕಾಣ್ತಾ ಇಲ್ಲ. ಇದು ಬಂದಷ್ಟು ರಾಜಕೀಯ ಅಧಿಕಾರನೇ ಇದಕ್ಕೆ ಅಂತಿಮ ಅಂತಂದ್ಬಿಟ್ಟು ಒಂದು ರಾಜಕೀಯ ಪಕ್ಷ ಕಟ್ಟಬೇಕು ಅಂತೇಳಿ ಸಮಾನ ಮಂತ್ರ ಜೊತೆ ಚಿಂತನೆ ಮಾಡಿ ಆ ಮೂಲಕ ಒಂದಷ್ಟು ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ಒಂದು ಸಮಾನ ಮಂತ್ರ ಒಂದೇ ವೇದಿಕೆಯಲ್ಲಿ ತಂದು ಒಂದು ರಾಜಕೀಯ ಪಕ್ಷಕ್ಕೆ ಹುಟ್ಟಿಗೆ ಕಾರಣರಾಗ್ತಾರೆ. ಅದೇ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಾವು ಹುಟ್ಟಿಗೆ ಕಾರಣ ಆಗಿದೆ. ಈ ಎರಡು ವರ್ಷ ಮುಗಿಸಿ ಮೂರನೇ ವರ್ಷಕ್ಕೆ ನಾವು ಈಗ ಕಾಣಿಸಿದ್ದೀವಿ. ಈಗ ಪಕ್ಷ ಬಹಳ ಹಲವಾರು ಪಕ್ಷಗಳು ಈಗಾಗಲೇ ಹಿಂದೆ ಕಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉದಯವಾಗಿದೆ ಅಂತ ಜನ ಬಹಳಷ್ಟು ಜನ ಮಾತಾಡ್ಕೊಳ್ತಿದ್ರು. ನಮಗೆ ಯಾವುದೇ ರೀತಿ ಸಹಕಾರಗಳು ಸಿಕ್ಕಿರಲಿಲ್ಲ, ಯಾವ ಪತ್ರಿಕಾ ಸಹಕಾರ ಸಿಕ್ಕಿರಲ್ಲ ನಮ್ಮ ಪಕ್ಷದ. ಆದರೆ ಅದನ್ನ ನಮ್ಮ ನಿರಾಶೆಯನ್ನ ಪೂರ್ತಿ ರಾಜ್ಯದಲ್ಲಿ ಚಿಂತನೆ ಮಾಡಿ ಈಗಿರುವಂತ ಏನ್ ತಾಂತ್ರಿಕ ಅಭಿವೃದ್ಧಿ ಆಗಿದೆ ಅದರ ಮೂಲಕ ಪಕ್ಷವನ್ನ ರಾಜ್ಯಾದ್ಯಂತ ನಮ್ಮ ಕಾರ್ಯವೈಖರಿಯನ್ನ ತಲುಪುವ ಮೂಲಕ ಇವತ್ತು ರಾಜ್ಯದ ಎಲ್ಲಾ ಏನಂತಾರೆ ಸುಮಾರು 30% ಜನಕ್ಕೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಪರಿಚಯ ಆಗೋದಕ್ಕೆ ಇವತ್ತೊಂದು ಅವರ ರಾಜ್ಯ ಪ್ರವಾಸ ಕಾರಣ ಆಗಿದೆ. ಈಗೇನು ಬ್ರಿಟಿಷರಿಂದ ಬಿಡುಗಡೆ ಕೊಡಿಸುವಂತಹ ಗಾಂಧೀಜಿ ಅವರ ಮಾರ್ಗಗಳನ್ನೇ ಆಧಾರವಾಗಿಟ್ಕೊಂಡು ಈ ಭಕ್ತರಿಂದ ಈ ಕರ್ನಾಟಕವನ್ನ ಈ ಲಂಕೋರಿಂದ ಕರ್ನಾಟಕವನ್ನು ಮುಂದೆ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ನಿರ್ಮಾಣ ಆಗಿರುವಂತದ್ದು ಕರ್ನಾಟಕ ರಾಜ್ಯ ಪಕ್ಷ. ಆದ್ರೆ ಅದನ್ನ ಕೇವಲ ಹೇಳಿಕೆಗಳನ್ನ ಮೂಲಕ ಮಾಡಿದರೆ ನಿಜ ಕಾರ್ಯರೂಪ ಕೇಳುವುದರ ಮೂಲಕ ಈ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ, ನಮಗೆ ಸಲಹೆ ಸಹಕಾರ ಕೊಟ್ಕೊಂಡು ಮಾಡ್ತಾ ಇದ್ದಾರೆ. ಅದರ ಪರಿಣಾಮವಾಗಿ ಇವತ್ತು ನಾವು ಇಲ್ಲಿ ನಾವು ಬೊಮ್ಮನಹಳ್ಳಿ ವಲಯದಲ್ಲಿ ಸೇರಿದ್ದೀವಿ. ಈಗ ಬೊಮ್ಮನಹಳ್ಳಿ ವಲಯದಲ್ಲಿ ನಾವು ಇಲ್ಲೊಂದು ಹಲವಾರು ಸಭೆಗಳನ್ನು ಮಾಡಿದ್ದೀವಿ, ಇಲ್ಲಿನ ಸುತ್ತಮುತ್ತ ವಾರ್ಡ್ಗಳನ್ನು ಸಂಚಾರ ಮಾಡಿದ್ದೀವಿ. ಆ ಸಂಚಾರದಲ್ಲಿ ನಾವು ಕಂಡಂತದ್ದು ಏನಂತಂದ್ರೆ ರಸ್ತೆಗಳು ಇಲ್ಲದೆ ಇರ್ತದ ಕೆಸರು ಬಂದು ಮಳೆ ಬಂದಾಗ ಓಡಾಡಕ್ಕೆ ಪಾದಚಾರಿಗಳು ಓಡಾಡಕ್ಕೆ ಸಾಧ್ಯವಾದಂತಹ ಸ್ಥಿತಿಯಲ್ಲಿ ಇರುವಂತಹ ರಸ್ತೆಗಳು ನೀರು ತೆನೆ ಬರ್ತಾ ಇರುವಂತದ್ದು ಮತ್ತೆ ವಿಶ್ವಪ್ರಿಯ ಲೇಔಟ್ಗೆ ಹೋಗಿ ಹೋಗಿದ್ರು ನಾವೆಲ್ಲ ನಮ್ಮೆಲ್ಲ ಕಾರ್ಯಕರ್ತರು. ಅವರು ನಮ್ಮ ಫೇಸ್ಬುಕ್ ಅನ್ನು ನೋಡಿಕೊಂಡು ನಮಗೆ ಆಹ್ವಾನ ಕೊಟ್ಟಿದ್ರು, ಬನ್ನಿ ಇಲ್ಲಿ ನಮ್ಮ ಜೊತೆಯಲ್ಲಿ ನಾವು ಪಕ್ಷಕ್ಕೆ ಕೊಡ್ತೀವಿ, ಆದ್ರೆ ನಮ್ಮ ಪಕ್ಷದಲ್ಲಿ ಇಲ್ಲಿ ನಮ್ಮ ಪರಿಸರದಲ್ಲಿ ಸುತ್ತಮುತ್ತ ಇಂಥ ಸಮಸ್ಯೆಗಳು ಇದಾವೆ ಅಂತೇಳಿ ಅವನ ಹೋದಂತ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ನೋಡ್ಬಿಟ್ಟು ನಾವು ಅದನ್ನ ಮಾಡಿದ್ವಿ ಕೂಡ. ಅವರಿಗೆ ನಾನು ಹೇಳಿದೆ ಅವರಿಗೆ ನೀವು ಅಧಿಕಾರಿಗಳು ನಮ್ಮ
ಮುಖಂಡರು ಅಥವಾ ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರನ್ನು ನಂಬಿಕೊಂಡಂತಾಗಿ ಇವತ್ತು ನಿಮ್ಮ ಹಕ್ಕುಗಳನ್ನ ನಿಮ್ಮ ಸುತ್ತಮುತ್ತ ಪರಿಸರಗಳನ್ನ ಈ ರೀತಿ ಹಾಳಾಗಲಿಕ್ಕೆ ಕಾರಣರಾಗಿದೆ. ನಿಮ್ಮ ಜವಾಬ್ದಾರಿಗಳು ಏನು ಅಂತೇಳಿ ನನ್ನ ಸಂದರ್ಭದಲ್ಲಿ ಅವ್ರಿಗೆ ಹೇಳಿದೆ. ಆ ಮೂಲಕ ಇಡೀ ನಾಡಿನ ಜನತೆ ನಾನು ಹೇಳ್ತೀನಿ, ನಾವು ಇವತ್ತು ಏನಾದ್ರೂ ಸಾರ್ವಜನಿಕರ ಉಪಯೋಗಕ್ಕೆ ಕಾಮಗಾರಿಗಳಾಗಿರ್ಬೋದು, ಬೇರೆ ಬೇರೆ ಏನು ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು, ಅದ್ಯಾವುದು ಜನರಿಗೆ ತಲುಪುವಂತಹ ಯೋಜನೆಗಳಾಗಲಿ ಕಾಮಗಾರಿಗಳಾಗಿಲ್ಲ, ಕಂಟ್ರಾಕ್ಟರ್ಗೆ ಅನುಕೂಲ ಆಗುವಂತಹ ಕಾಮಗಾರಿ ನಡೆಸದೇ ಜನರಿಗೆ ಪ್ರಜೆಗಳಿಗೆ ಅನುಕೂಲ ಅಂತ ಕಾಮಗಾರಿಗಳು ಅಲ್ಲ ಇದು. ಹಾಗಾಗಿ ಈ ಒಂದು ವ್ಯವಸ್ಥೆನಲ್ಲಿ ಏನಿದೆ ಅಂತಂದ್ರೆ ಪ್ರತಿ ವಾರ್ಡ್ ವಾರ್ಡ್ ಸಮಿತಿ ಅಂತ ರಚನೆ ಇದೆ. ಆ ವಾರ್ಡ್ ಸಮಿತಿ ನಲ್ಲಿ ನಿರ್ಧಾರ ಆಗಬೇಕು ಈ ವಾರ್ಡ್ಗೆ ಏನಾಗಬೇಕು ಅನ್ನೋದನ್ನ. ಈ ವಾರ್ಡ್ಗೆ ಏನಾಗ್ತದೆ, ರಸ್ತೆ ಆಗಬೇಕು, ಈ ಚಿಂಚಿನ ರಸ್ತೆ ಆಗಬೇಕು, ಕಾರ್ ಆಗಬೇಕು, ಕಾಂಕ್ರೀಟ್ ಆಗಬೇಕು, ಆ ಮೂಲಕ ಲೈಟ್ ಆಗಬೇಕು, ನೀರಿನ ಲೈನ್ ಕಪ್ಪ ಇರಬೇಕು, ಎಷ್ಟು ಮನೆ ಇದೆ, ಇದೆಲ್ಲ ನಿರ್ಧಾರ ಆಗಬೇಕಾಗಿರೋದು. ಎಲ್ಲ ಕುತ್ಕೊಂಡು ಪ್ಲಾನ್ ಮಾಡುವಂತಹ ಇಂಜಿನಿಯರ್ಗಳಿಂದಲ್ಲ, ಅಲ್ಲಿರುವಂತಹ ಸ್ಥಳೀಯ ನಿವಾಸಿಗಳಿಂದ ಆಗಬೇಕಾಗಿರುವಂತ ಅದನ್ನ ನಾವು ಪ್ರತಿಯೊಂದು ನಿವಾಸಗಳಲ್ಲಿ ತಲುಪ್ತಾ ಇದ್ದೀವಿ. ಅವರಿಗೆ ಬೇಕಾದಂತ ಎಲ್ಲ ಏನಂತಾರೆ ಪ್ರಾಥಮಿಕ ಹಂತದಲ್ಲಿ ನಾವು ಅದಕ್ಕೆ ಪುನಾದಿ ಆಗ್ತಾ ಇದ್ದೀವಿ. ಆದ್ಯತೆಯಲ್ಲಿ ಇಡೀ ರಾಜ್ಯಾದ್ಯಂತ ಮತ್ತು ಬೆಂಗಳೂರಿನಲ್ಲಿ ಪ್ರತಿಯೊಂದು ವಾರ್ಡ್ ಅಂತ ಇರುತ್ತೆ, ವಾರ್ಡ್ ಒಂದು ಸಮಿತಿ ಅಂತ ಇರುತ್ತೆ. ಆ ಸಮಿತಿನಲ್ಲಿ ನೀವು ಪ್ರಶ್ನೆ ಮಾಡಬೇಕು, ನೀವು ಯಾವ ರಾಜಕಾರಣಿ ಹೋಗಿ ಲೈಟ್ ಬರ್ತಾ ಇಲ್ಲ, ರೋಡ್ ಇಲ್ಲ, ಇದನ್ನ ನೀವು ಕೇಳೋದಲ್ಲ, ನೀವು ಅವ್ರ ಮುಂದೆ ಪುಚ್ಚಿತರಲ್ಲ. ನೀವು ಈ ವಾರ್ಡ್ ಸಮಿತಿನಲ್ಲಿ ನಿಮ್ಮ ಅಕ್ಕನ್ನ ಕೇಳಬೇಕು ಅನ್ನೋ ಅರ್ಜಿ ಕೊಟ್ಟು ನಮ್ಮ ವಾರ್ಡಿಗೆ ಬೇಕಾಗಿದೆ ನೀವು ಮಾಡಲೇಬೇಕು ಅಂತ ಹೇಳಬೇಕು. ಅದು ಮಾಡಲೇಬೇಕಾದಂತ ಕರ್ತವ್ಯ ಆ ಸಮಿತಿಗೆ ಇದೆ, ಅದನ್ನ ನಾವು ಚಾಲನೆಗೊಳಿಸಬೇಕು. ಈಗಾಗಲೇ ಬಹಳಷ್ಟು ಚಾಲನೆ ಇದೆ ಅದು, ಆದ್ರೆ ಅದೆಲ್ಲರೂ ಮತ್ತೆ ಅದೇ ಈ ಏನೋ ಕಾರ್ಪೊರೇಟ್ ಅನ್ಕೊಂಡಿದ್ರು ಅವರ ಕಪ್ಪಿ ಮುಚ್ಚಿನಲ್ಲ ಇದೆ, ಅದು ಅದನ್ನ ಬಿಡಿಸಬೇಕು. ಸಾರ್ವಜನಿಕರ ಹಿಡಿತಕ್ಕೆ ಬಂದಾಗ ಮಾತ್ರ ನಮ್ಮ ಸಾರ್ವಜನಿಕ ತೆರಿಗೆ ಹಣ ಸಂಪೂರ್ಣವಾಗಿ ಸದ್ಬಳಕೆ ಆಗುತ್ತೆ. ಯಾವುದೇ ರೀತಿ ವಿನಿಯೋಗ ಏನ್ ಹೇಳ್ತಾರೆ ದುರುಪಯೋಗ ಆಗದೇ ಇರೋಂಗೆ, ಅಧಿಕಾರಿಗಳ ಜೇಬಿಗೆ ಹೋಗ್ತಾ ಇರೋ ಹಾಗೆ, ರಾಜಕಾರಣಿಗಳ ಜೇಬಿಗೆ ಹೋಗ್ತಾ ಇರೋ ಹಾಗೆ, ಅದೇ ಪುರಸ್ಸರು ಕಟ್ಟಕ್ಕೆ ಮುಖ ತಗೋತಾರವರು. ಹಾಗಾಗಿ ಅದು ಸದ್ಬಳಕೆ ಆಗಬೇಕು ಅಂದ್ರೆ ನಮ್ಮ ಪ್ರತಿಯೊಬ್ಬ ನಾಗರಿಕರು ಆ ಮೂಲಕ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡೋದ್ರ ಮೂಲಕ ನಿಮ್ಮ ಹಕ್ಕನ್ನ ನಿಮ್ಮ ಕರ್ತವ್ಯವನ್ನ ನೀವು ನಿಭಾಯಿಸಬೇಕು ಅಂತ ನಾನು ಈ ಮೂಲಕ ಎಲ್ಲರನ್ನ ಕೇಳ್ಕೊಳ್ತೀನಿ. ಅಂತಿಮವಾಗಿ ನಾವು ಏನೇ ಈ ಒಂದು ಕರ್ನಾಟಕ ಸಮಿತಿ ಪಕ್ಷದ ಮೂಲಕ ಕೇವಲ ಭಾಷಣ ಮಾಡಿದರೆ ನೀವು ಎಲ್ಲ ಸರಿಯಾಗುತ್ತೆ ಅಂತ ನಾವು ಹೇಳ್ತಿಲ್ಲ. ನಾವೆಲ್ಲರೂ ಸ್ವತಃ ಬೀದಿ ಹೇಳಿ ಹೋರಾಟಗಳನ್ನು ಮಾಡ್ತಾ ಹಲವಾರು ಕೇಸುಗಳನ್ನು ಹಾಕಿಸ್ಕೊಡ್ತಾ ನಮ್ಮೆಲ್ಲ ಕಾರ್ಯಕರ್ತರು ರಾಜ್ಯದಂತ ಬೇರೆ ಬೇರೆ ಕಾರ್ಯಕರ್ತರು ಮಾಡ್ತಾ ಅಂತ ಅದೇ ಒಂದು ಮಾಹಿತಿ ಅದ ಹೇಳಿದ್ರು ನಾವು ಸರ್ವ ಸದಸ್ಯರ ಸಭೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತ ಹೋಗಿ ಮುಂದೆ ನಿಂತ್ಕೊಂಡು ಮಾಡ್ತಿದ್ರೆ ಜನ ಸಾರ್ವಜನಿಕರು ವಾರ್ತೆ ಕೊಡ್ಕೊಂಡು ಜಾರಿಕೊಂಡು ಹೋಗ್ತಾ ಇದ್ರು. ನಾವು ಅದನ್ನ ನಿಲ್ಲಿಸಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ಮಾಡಿದ್ವಿ, ಆದ್ರೆ ಯಾವ ಜನಪ್ರತಿನಿಧಿ ಬರಲಿಲ್ಲ, ಯಾವ ಅಧಿಕಾರಿಗಳು ಮಾಡಲಿಲ್ಲ. ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ಆ ಒಂದು ಸತತ ರಾಜ್ಯವನ್ನ ತೆಕ್ಕದಕ್ಕೆ ಕಾರಣ ಆಗಿದ್ದೀವಿ, ಅದನ್ನ ನೆನ್ಪಾಡಿ ಅಂತ ಹೇಳಿದ್ರು. ಹಾಗೆ ನಾವು ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದ್ರೆ ನಾವು ಏನಾದ್ರೂ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ನಮ್ಮ ಹಕ್ಕುಗಳನ್ನ ಪ್ರಶ್ನೆ ಮಾಡಿದಾಗ, ಅವರ ಕೆಲಸ ಕಾರ್ಯಗಳನ್ನ ಕರ್ತವ್ಯ ಪುನಃ ಪ್ರಶ್ನೆ ಮಾಡಿದಾಗ ನೀವು ನನ್ನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದೀಯ ಅಂತೇಳಿ ಅವರು ವಿರುದ್ಧ 353 ಅನ್ನೋ ಒಂದು ಅಸ್ತ್ರವನ್ನು ಉಪಯೋಗಿಸಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರ ಮೇಲೆ ಮತ್ತು ಬೇರೆ ಬೇರೆ ಸಾರ್ವಜನಿಕರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ. ಇದರ ವಿರುದ್ಧ ನಾವು ಒಂದಷ್ಟು ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಮಾಡ್ತಾ ಇದೆ. ಹಾಗಾಗಿ ಇದು ವ್ಯವಸ್ಥೆ ಏನೋ ನಮ್ಮ ಸುಳಿತಕ್ಕೆ ಅಂದ್ರೆ ನಿಮ್ಮ ಅಕ್ಕನ ಕೇಳಿದಾಗ ನಿಮ್ಮ ವಿರುದ್ಧ ಸುಳ್ಳು ದಾಖಲು ಹಾಕುವಂತ ವ್ಯವಸ್ಥೆ ಇದೆ. ಪೊಲೀಸರಂತೂ ಇವತ್ತು ನಾವು ಹೇಳ್ತಾ ಇದೀವಿ ಹೇಗೆ ಅವರು ಕರ್ತವ್ಯ ಮಾಡ್ತಾರೆ. ಬೀದಿ ಬಿದ್ದಿವಿನಲ್ಲಿ ಯೂನಿಫಾರ್ಮ್ ಹಾಕೊಂಡು ರಾತ್ರಿ ಹೇಳಿದರೆ ಆ ವೈಕಳ ಗಾಡಿಗಳಲ್ಲಿ ಬೀದಿ ಬಿದ್ದಿವಿನ ಶಿಕ್ಷಕರು ತರ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಬೆಂಡ ನಂದಿಗಳನ್ನ ನಿಯಮ ಮೀರಿದ ಸಮಯದಲ್ಲಿ ತೆಗೆಯಕ್ಕೆ ಅವಕಾಶ ಮಾಡಿಕೊಟ್ಟು ಅದಕ್ಕೆ ಒಂದಷ್ಟು ಏನು ಆರೋಗ್ಯಕರವಾದ ಸಮಾಜವನ್ನು ಅನಾರೋಗ್ಯ ಸಮಾಜ ನಿರ್ಮಾಣಕ್ಕೆ ತಮ್ಮ ಪರೋಕ್ಷ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲದರ ವಿರುದ್ಧ ನಮ್ಮ ಪಕ್ಷ ಒಂದು ವ್ಯವಸ್ಥಿತವಾಗಿ ಬೀದಿ ಹಿಡಿದು ಹೋರಾಟ ಮಾಡ್ತಾ ಇದೆ. ಹಾಗಾಗಿ ಈ ನಿಜವಾಗಿ ಏನು ಬದಲಾವಣೆ ಬಯಸಿದ್ದೀರಾ ಈ ನಾಡಿನ ಜನತೆ ಅದನ್ನ ದೂರ ನಿಂತ್ಕೊಂಡು ನೋಡಿದರೆ ನಮ್ಮ ಪಕ್ಷದೊಂದಿಗೆ ಬನ್ನಿ, ಪಕ್ಷದ ಕಾರ್ಯಕರ್ತರಾಗಿ, ಪಕ್ಷದ ಸದಸ್ಯರಾಗಿ, ಪಕ್ಷದ ಪದಾಧಿಕಾರಿಗಳಾಗಿ ಜವಾಬ್ದಾರಿ ತಗೊಂಡು ನೀವು ಈ ನಾಡಿನ ಒಂದು ಆರ್ಥಿಕ ಬೆಳವಣಿಗೆಗೆ ಮತ್ತೆ ಸಾಮಾಜಿಕ ಅಭಿವೃದ್ಧಿಗಾಗಿ ನಮ್ಮ ಜೊತೆ ಸೇರ್ಕೊಳ್ಳಿ ಅಂತ ನಾನು ಈ ಮೂಲಕ ಎಲ್ಲ ನಾಗರಿಕರಿಗೆ ಮತ್ತೆ ಇಡೀ ರಾಜ್ಯ ಜನತೆ ನಾನು ಕೋರ್ಕೊಳ್ತೀನಿ. ಬನ್ನಿ ಪಕ್ಷದೊಂದಿಗೆ ಕೈಜೋಡಿಸಿ ಒಂದು ಉತ್ತಮ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋಣ ಅಂತೇಳಿ ಈ ಒಂದು ಗಾಂಧೀಜಿ ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮುಂದೆ ನಾವು ಒಂದು ಪ್ರಮಾಣ ಸ್ವೀಕಾರ ಮಾಡೋದ್ರ ಮೂಲಕ ಒಂದು ಮಾನಸಿಕವಾಗಿ
ಭ್ರಮಣ ಸುಂದರ ಅದೆಲ್ಲಾದ್ರೂ ಒಂದು ದೇಶಕ್ಕೆ ರಾಜ್ಯಕ್ಕೆ ಒಂದು ಉತ್ತಮ ಅಡಿಪಾಯ ಮತ್ತು ಇದು ಮಾತಾಡೋಣ ಅಂತ ನಾನು ಹೇಳ್ತಾ ನನ್ನ ನೀವು ಮಾತಾಡೋಣಕ್ಕೆ ನನ್ನ ಎಲ್ಲರಿಗೂ ಒಂದು ತತ್ವರಹಿತ ರಾಜಕಾರಣ ದುಡಿಮೆ ಇಲ್ಲದ ಸಂಪತ್ತು ಆತ್ಮಸಾಕ್ಷಿ ಇಲ್ಲದ ಸಂತೋಷ ಚಾರಿತ್ರ್ಯವಿಲ್ಲದ ಶಿಕ್ಷಣ ನೀತಿ ಇಲ್ಲದ ವ್ಯಾಪಾರ ಮಾನವೀಯತೆ ಇಲ್ಲದ ಜ್ಞಾನ ಹಾಗೂ ತ್ಯಾಗವಿಲ್ಲದ ಪೂಜೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ನಗರಾಧ್ಯಕ್ಷರ ಮಾತುಗಳನ್ನ ಈ ಏಳು ಪಾತ್ರಗಳ ಸಪ್ತ ಪಾತ್ರಗಳಿಂದ ಗುರುತಿಸಬಹುದು. ಇದು ಗಾಂಧೀಜಿಯವರ ಸಪ್ತ ಪಾತ್ರಗಳಿಂದ ಸಪ್ತ ದುಷ್ಟಗಳಿಂದ ದೂರ ಇರಬೇಕಂತ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳ್ತಿರುವಂತಹ ವಿಷಯವನ್ನ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಗಳೂರು ಅಧ್ಯಕ್ಷರು ಪುನಃ ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರಿಗೆ ವಂದನೆ ಸಲ್ಲಿಸುತ್ತಾ ಇದು ಚಪ್ಪಣ ಪತ್ರ ಇಲ್ಲ ಯಾರು ಚಪ್ಪಾಳೆ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ನಿರಂತರ ಶ್ರಮಿಯಾದ 24 ಗಂಟೆ ಕೆಲಸ ಮಾಡುವ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ರಘುಪತಿ ಭಟ್ ಅವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಎರಡು ಮಾತು ಮಾಡ್ತಾರೆ. ನಾನು ಎರಡೇ ಮಾತನ್ನು ಮುಗಿಸ್ತೇನೆ. ಸಭೆಯಲ್ಲಿ ನೆರೆದಿರುವ ಸಭೆಯಲ್ಲಿ ಆಸನರಾಗಿರುವ ರಾಜ್ಯಾಧ್ಯಕ್ಷರಿಗೆ ಹಾಗೂ ಇತರ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಸಾರ್ವಜನಿಕರಿಗೆ ನಮಿಸುತ್ತ ನಾವು ಈ ಜಯಂತಿಯನ್ನ ಯಾಕೆ ಆಚರಿಸ್ತೇವೆ ಅಂದ್ರೆ ಕೇವಲ ಅವರು ದೇಶಕ್ಕೆ ಅಥವಾ ರಾಜ್ಯಕ್ಕೆ ಏನು ಒಳ್ಳೇದು ಮಾಡಿದ್ದಾರೆ ಅಂತ ನೆನಪಿಸ್ಕೊಳ್ಳೋದು ಮಾತ್ರ ಅಲ್ಲ, ಅವರು ಹೇಗೆ ನಡ್ಕೊಂಡು ಬಂದಿದ್ದಾರೆ ಅದನ್ನ ಅವರು ಹೇಗೆ ಸಾಧಿಸಿದ್ರು ಅವರ ಒಂದು ಗುರಿಯನ್ನ ಆ ಒಂದು ದಾರಿಯನ್ನ ಅಳವಡಿಸ್ಕೊಳ್ಳೋದಕ್ಕೆ ಆ ಅಳವಡಿಸ್ಕೊಳ್ಳೋದಕ್ಕೆ ಒಂದು ಪ್ರೇರೇಪಣೆ ಆಗಲಿ ಅಂತ ಹೇಳ್ಬಿಟ್ಟು ನಾವು ಜಯಂತಿಗಳನ್ನ ಆಚರಿಸೋದು. ಸೊ ಇದನ್ನ ನಾವು ನೆನಪಿಸ್ಕೋಬೇಕು. ಜಯಂತಿ ಕೇವಲ ಓಟು ಹಾಕಿ ಅವರು ಒಂದು ಬಾಲ ಅರ್ಪಣೆ ಮಾಡಿಬಿಟ್ರೆ ಬದಲಾವಣೆ ಏನು ಆಗಲ್ಲ. ಬದಲಾವಣೆ ಆಗ್ಬೇಕಂದ್ರೆ ಅವರು ಹೇಗೆ ಆ ಗುರಿಗಳನ್ನ ಸಾಧಿಸಿದ್ರು ಆ ದಾರಿಯಲ್ಲಿ ನಾವು ನಡಿಬೇಕು, ನಡೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಮುಖ್ಯವಾಗಿ ಮಹಾತ್ಮ ಗಾಂಧಿಯವರು ಮಹಾತ್ಮ ಅಂತ ಯಾಕೆ ಕರೀತಾರೆ ಅಂದ್ರೆ ಎಲ್ಲರನ್ನೂ ಕರೆಯಲ್ಲ ಮಹಾತ್ಮ ಅಂತ. ಮಹಾತ್ಮ ಅಂತ ಕರೆಯೋದಕ್ಕೆ ಒಂದು ಕಾರಣ ಇರ್ಬೇಕು. ಸುಮ್ಮನೆ ಬುಕ್ ಅಲ್ಲಿ ಮಹಾತ್ಮ ಅಂತ ಬರೆದ ತಕ್ಷಣ ಎಲ್ಲರೂ ಮಹಾತ್ಮ ಅಂತ ಕರೆಯಲ್ಲ, ಅವ್ರು ಆ ರೀತಿ ನಡ್ಕೊಂಡಿರೋದ್ರಿಂದನೇ ಅವ್ರನ್ನ ಮಹಾತ್ಮ ಅಂತ ಕರೀತಾರೆ. ಅವ್ರು ಮಹಾತ್ಮ ಅಂತ ಕರೆಯೋ ಉದ್ದೇಶ ಏನಂದ್ರೆ ಆ ಮಹಾತ್ಮರು ಹೇಗೆ ನಡ್ಕೋತಾರೆ ಅಂದ್ರೆ ಯಾವುದೇ ಒಂದು ಗುರಿ ಇಟ್ಕೊಂಡ್ರೆ ಆ ಗುರಿ ಸಾಧಿಸೋವರೆಗೂ ಅದಕ್ಕೆ ಇಂಗ್ಲಿಷಲ್ಲಿ ಒಂದು ವರ್ಡ್ ಇದೆ ಪರ್ಸಿವರೆನ್ಸ್ ಅಂತ, ಅವಿರತ ಯತ್ನ ಅವಿರತ ಪ್ರಯತ್ನ. ಇದು ಮಾಡೋದ್ರಿಂದನೇ ಅದು ಆಗೋದು, ಅವ್ರು ಮಾಡಿರೋದ್ರಿಂದ ಅವ್ರನ್ನ ಮಹಾತ್ಮ ಅಂತ ನಾವು ಕರೆಯೋದು. ಸೊ ಆ ಮಹಾತ್ಮದ ಒಂದು ಮಹಾತ್ಮ ಒಂದು ಪದದ ಒಂದು ಅರ್ಥ ಏನಿದೆ ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಇಲ್ಲ ಅಂದ್ರೆ ನಾವು ಏನ್ ಜಯಂತಿ ಮಾಡಿದ್ರು ಯಾರು ಜಯಂತಿ ಮಾಡಿದ್ರು ಉಪಯೋಗ ಇಲ್ಲ. ಈಗ ಎಲ್ಲರೂ ಹೋದ್ರೂ ಸಾಧ್ಯವರು ನಾವು ಸಮಿತಿರುವಾಗ ಒಂದೇ ನನಗೆ ಓದಿರೋದು ಏನಂದ್ರೆ ಅವರು ಯಾವುದೇ ಸಮಯದಲ್ಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವರು ಈಜಿ ಆ ನದಿನ 10 ಗಂಟೆ ವಯಸ್ಸಲ್ಲಿ ಆ ನದಿನ ಈಜಿ ದಾಟಿ ಸ್ಕೂಲಿಗೆ ಹೋಗ್ತಾ ಇದ್ರು ಅಂತ. ಅದು ಆ ಗುಣ ಹೇಗೆ ಬರುತ್ತೆ? ನಾನು ಏನೋ ಸಾಧಿಸ್ಬೇಕು ಅಂತ ಹೇಳಿ ಅದನ್ನ ಏನೇ ಬರಲಿ ಎದುರುಗಡೆ ಅದನ್ನ ಸಾಧಿಸೇ ಸಾಧಿಸ್ತೀನಿ ಅನ್ನೋ ಅಂತ ಆ ಗುಣ ಇರೋದ್ರಿಂದ ಅಂತವ್ರ ನಾವು ಈಗ ಅವ್ರ ಜಯಂತಿಗಳನ್ನ ಆಚರಿಸ್ತಾ ಇರೋದು. ಅವರು ಏನ್ ಗುರಿ ಇಟ್ಕೊಂಡಿದ್ರು ಅದನ್ನ ಸಾಧಿಸಿರೋದ್ರಿಂದ ನಾವು ಅವ್ರನ್ನ ನಾವು ಪೂಜಿಸ್ತಾ ಇರೋದು. ಸೊ ಈಗ ನಮಗೆ ಅಂತ ಒಬ್ರು ನಾಯಕರು ಇಲ್ಲಿ ಸಿಕ್ಕಿದ್ದಾರೆ. ಯಾರು? ನಮ್ಮ ರವಿ ಕೃಷ್ಣಾರೆಡ್ಡಿಯವರು. ಗಾಂಧೀಜಿಯವರು ಹೇಗೆ ಯಾವುದೇ ಅವಮಾನ ಬರಲಿ ಯಾವುದೇ ಅಡೆತಡೆ ಬರಲಿ ಏನನ್ನು ಲೆಕ್ಕಿಸ್ತೇನೆ ಅವರ ಗುರಿಯೇ ನಿಂತ್ಕೊಂಡಿದ್ರು ಭಾರತವನ್ನು ಸ್ವತಂತ್ರ ಮಾಡಬೇಕು ಅಂತ ಹೇಳ್ಕೊಂಡು ಆ ಗುರಿ ಕಡೆ ನಡೆದು ಅದನ್ನು ಸಾಧಿಸ್ತಾರೆ. ರವಿ ಕೃಷ್ಣಾರೆಡ್ಡಿಯವರು ನಿರಂತರವಾಗಿ ಅವರಿಗೆ ಹಲವಾರು ಸೋಲುಗಳು ಅವಮಾನಗಳು ಎಲ್ಲ ತರದ್ದು ಆದ್ರು ಅವರ ಗುರಿ ಏನವರು ಅಮೆರಿಕದಿಂದ 10 ವರ್ಷದಲ್ಲಿ ಅಲ್ಲಿದ್ದವರು ಅಲ್ಲಿಂದ ಬಿಟ್ಟು ಇಲ್ಲಿ ಯಾವ ಗುರಿ ಇಟ್ಕೊಂಡು ಬಂದಿದ್ರು ಅದನ್ನ ಬರೀನೇನೆ ನಿರಂತರವಾಗಿ ಅದ್ರ ಕಡೆ ನಡೀತಾನೆ ಹೋಗ್ತಾ ಇಲ್ಲ. ಬೇರೆ ಬೇರೆ ಶೈಲಿಗಳನ್ನ ಇಟ್ಕೊಂಡು ಅಂದ್ರೆ ಆಯಾ ಕಾಲಕ್ಕೆ ಏನೇನ್ ಮಾಡ್ಬೇಕು ಎಲ್ಲ ತರದ್ದು ಮಾಡ್ತಾರೆ. ಆಮೇಲೆ ಗಾಂಧೀಜಿಯವರು
ಅಭಿಯಾನ ಅಥವಾ ಅವರ ಒಂದು ಗುರಿ ಸಾಧನೆಗೆ ಕಾರಣರಾದ ಅವರು ಮಾತ್ರ ಅಲ್ಲ, ಅವ್ರನ್ನ ಬೆಂಬಲಿಸಿದವರು ಅವ್ರನ್ನ ಯಾರು ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿಲ್ಲ, ಅದು ಯಾವುದೇ ಆಮಿಷಗಳನ್ನ ಒಟ್ಟಿ ಕರ್ಕೊಂಡ್ ಬಂದಿರಲಿಲ್ಲ, ಅವರಾಗೆ ಮನಸಾರಿ ವಾಲಂಟಿಯರ್ ಆಗಿ ಬಂದು ಸಹಾಯ ಮಾಡಿ ದೇಣಿಗೆ ರೂಪದಲ್ಲಾಗ್ಲಿ ತೊಡಸ್ಕೊಳ್ಳೋದ್ರಲ್ಲಾಗ್ಲಿ ಎಲ್ಲಾ ತರದವರು ಅದೇ ಒಂದು ಚಳವಳಿ ಸತ್ಯಾಗ್ರಹ ಇಲ್ಲಿ ನಡೀತಾ ಇದೆ ಕೆಆರ್ಎಸ್ ಪಕ್ಷದಲ್ಲಿ.
ನನಗೆ ಅಂದರೆ ಇದು ಉತ್ತಮ ಹೆಂಗಸಾಗಿ ಅಂತ ಅಂದ್ರೆ ಗಾಂಧೀಜಿ ಯಾವಂತೆ ಇಡೀ ದೇಶದ ಮೂಲೆ ಮೂಲೆ ಹೋಗಿದ್ರು ಅದೇ ರೀತಿಯಾಗಿ ನಮ್ಮ ಆಧುನಿಕ ಗಾಂಧೀಜಿ ಅವರೆಲ್ಲ ನಮ್ಮ ಅಭಿವೃದ್ಧಿ ಹೋಗಿದ್ದಾರೆ ಅವರ ಮುಂದೆ ನಾವು ಸಂತೋಷದಲ್ಲಿ ನಿಂತಿದೆ ಅವರು ಒಂದು ಜೀವಿಸಿದ ಎಕ್ಸಾಂಪಲ್ ನಾನು ಅವ್ರು ಒಂದೊಬ್ಬ ಬ್ಯಾಂಕಿಂಗ್ ನೋಡಲಿಲ್ಲ ಕಳೆದ ಮೂವತ್ತು ನನ್ನ ಅಷ್ಟೇ ಸಿಂಪಲ್ ಆಗಿ ಇರಬೇಕು ಅಂತ ಹಾಗೆ ನಾನು ಕೂಡ ಏನಾಗುತ್ತೆ ನನ್ನ ನಾಲ್ಕು ಮೂರು ವರ್ಷ ಆಗಿರ್ಬಿಡುತ್ತೆ ಹೋಗಿ ಸಿಂಪಲ್ ಆಗಿರಬೇಕು ನಾವು ಸಿಂಪಲ್ ಆಗಿದ್ರೆ ಜೀವನ ಸಿಂಪಲ್ ಆಗಿರುತ್ತೆ ಸಂತೋಷವಾಗಿರುತ್ತೆ ಈಗ ಈ ಕರ್ನಾಟಕ ರಾಷ್ಟ್ರ ಪಕ್ಷಕ್ಕೆ ಬೆಂಗಳೂರಿನಲ್ಲಿ ಹಲವಾರು ಕಾರ್ಯಕರ್ತರು ಬಂದು ಸೇರಿಕೊಂಡರೆ ಅವರಿಗೆ ಕಾರ್ಯಕರ್ತರು ಬೇರೆ ಮಾತದ ಮೂಲಕ ನಾವು ಅವರನ್ನ ಸ್ವಾಗತೋಣ ದಯವಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ಅನುಮತಿಗಳ ಜೊತೆಗೆ ಅದನ್ನ ಕಾರ್ಯಕ್ರಮ ಮುಂದಾಗೋಣ ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಅಪ್ರತಿಮ ವೀರ ಧೀರನಾದ ಗಾಂಧೀಜಿಯವರಾದ ಈ ಆಧುನಿಕ ಕಾರ್ಯಕರ್ತರಾದ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ರೇವಶ್ರೀ ಅಡ್ಡವರು ಮತ ಅವರಿಗೆ ನಾನು ಕೇಳ್ಕೊಳ್ತೇನೆ ಗಾಂಧಿ ಬರೀ ಒಂಥರ ಏನದು ಲಂಗೋಟಿ ತರಕ್ಕಿರುವಂತಹ
ತುಂಡು ಪಂಚೆ ಹಾಕೊಂಡು ಓಡಾಡ್ತಾ ಇದ್ದಿದ್ರಿಂದ ಗಾಂಧಿ ಬಲವ ಇರಬೇಕು ಅಂದ್ಕೊಂಡಿದ್ದಾರೆ. ಬಹಳ ತುಂಬು ಕುಟುಂಬ. ಅವರ ತಂದೆ ತಾತಂದಿರು ಗುಜರಾತಿನ ಹಲವಾರು ರಾಜ ಸಂಸ್ಥಾನಗಳಿಗೆ ದಿವಾನರು. ದಿವಾನರು ಅಂದ್ರೆ ಮಂತ್ರಿಗಳು, ಮುಖ್ಯಮಂತ್ರಿಗಳು. ದಿವಾನರ ಮನೆಯ ಮಗ ಗಾಂಧಿ, ಮೋಹನದಾಸ ಗಾಂಧಿ. ಅವರಪ್ಪ ಕರಮಚಂದ್ ಗಾಂಧಿ ಅಲ್ಲಿ ರಾಜ್ಕೋಟ್ ಅಲ್ಲಿ ದಿವಾನರಾಗಿದ್ದಂತವ್ರು. ಬಹಳ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಹುಟ್ಟಿ ಬೆಳೆದಿದ್ದು ಗಾಂಧಿ. ಅವರಿಗೆ ಸ್ವಲ್ಪ 14-15 ವರ್ಷ ಇದ್ದಾಗ ಗಾಂಧಿ ಮದುವೆ ಆದಾಗ ಗಾಂಧಿಗಿಂತ 3 ತಿಂಗಳು ದೊಡ್ಡವರು ತಾಯಿ ಕಸ್ತೂರ್ಬಾ. ಮದುವೆ ಆದ ಒಂದು ವರ್ಷಕ್ಕೆ ಕೆಲವೊಂದು ದಿವಸಗಳಿಗೆ ಗಾಂಧಿಯವರ ತಂದೆ ತೀರು ಹೋಗ್ತಾರೆ. ಆಮೇಲೆ ಅವರ ಕೆಲಸ ಗಾಂಧಿಯವರ ತಂದೆಯ ದಿವಾನಗಿರಿ ಏನಿರುತ್ತೆ ಅವರ ಅಣ್ಣನಿಗೆ ಬರುತ್ತೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಆಮೇಲೆ ಗಾಂಧಿಗೂ ತಮ್ಮ ಸ್ವತಂತ್ರ ವ್ಯಕ್ತಿತ್ವವನ್ನ ಕಟ್ಕೊಡ್ಬೇಕು ಅಂತೇಳಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಹೋಗ್ತಾರೆ. ಅವ್ರಾಗ್ಲೇ ನಮ್ಮ ಮಂಜುನಾಥ್ ಅವ್ರು ಹೇಳಿದಾಗೆ 18 ವರ್ಷ ವಯಸ್ಸಿಗೆನೆ ಬ್ಯಾರಿಸ್ಟರ್ ಅಂದ್ರೆ ಆವತ್ತಿನ ಕಾಲದ ಅಡ್ವೊಕೇಟ್ ಆಗ್ಬೇಕು ಅಂತೇಳಿ ಇಂಗ್ಲೆಂಡ್ಗೆ ಹೋಗ್ತಾರೆ. ಅದಕ್ಕೆ ಅವ್ರ ಮನೆಯವರೆಲ್ಲ ಸಹಾಯ ಮಾಡ್ತಾರೆ. ಆವತ್ತಿನ ಕಾಲಕ್ಕೆ ಸಮುದ್ರ ದಾಟೋದು ಪಾಪ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದ್ರೆ ಗಾಂಧಿ ಅದನ್ನೆಲ್ಲ ಮೀರಿ ಇಂಗ್ಲೆಂಡ್ಗೆ ಹೋಗ್ತಾರೆ. ಅಲ್ಲೊಂದು ಒಂದಷ್ಟು ವರ್ಷ ಇಲ್ಲಿ 22 ವರ್ಷಕ್ಕೆ ಮತ್ತೆ ವಾಪಸ್ ಬರ್ತಾರೆ. ಇಲ್ಲಿ ಬಂದು ಒಂದಷ್ಟು ಪ್ರಾಕ್ಟೀಸ್ ಮಾಡೋಣ ಅಂತ ನೋಡ್ತಾರೆ. ಆದ್ರೆ ಗಾಂಧಿ ಅವ್ರಿಗೆ ಇಲ್ಲಿನ ವ್ಯವಹಾರಗಳು, ಈ ಕೋರ್ಟ್ ಇವೆಲ್ಲಾನು ಸ್ವಲ್ಪ ಸರಿ ಬರುವುದಿಲ್ಲ. ಹಾಗಾಗಿ ಒಂದ್ ಸ್ವಲ್ಪ ಅವರೇನು ಪ್ರಾಕ್ಟೀಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ಆಫ್ರಿಕಾದಲ್ಲಿ ಒಬ್ಬರು ಮುಸಲ್ಮಾನ ವ್ಯಾಪಾರಿಗೆ ಇನ್ನೊಬ್ಬ ತನ್ನ ಏನಂತಾರೆ ಪಾರ್ಟ್ನರ್ ಪಾಲುದಾರರ ಜೊತೆ ಒಂದಷ್ಟು ಸಮಸ್ಯೆ ಆಗಿರುತ್ತೆ. ಅದು ಕೋರ್ಟ್ ಅಲ್ಲಿ ಹಾಕೊಂಡ್ಬಿಟ್ಟಿರ್ತಾರೆ ಕೇಸು. ಆ ವಿಚಾರವಾಗಿ ಸಯ್ಯಜ್ಜಿ ಅಂತ ಅನ್ಸುತ್ತೆ. ಅವ್ರಿಗೊಬ್ಬ ಲಾಯರ್ ಬೇಕಾಗಿರ್ತಾರೆ. ಹಾಗಾಗಿ ಅವ್ರದಲ್ಲಿ ಸಹಾಯ ಮಾಡೋದಕ್ಕೆ ಗಾಂಧಿ ಹೋಗ್ತಾರೆ. ಅಂದ್ರೆ ಫೀಸ್ ಮೇಲೆ ಅಲ್ಲಿ ಹೋದ್ಮೇಲೆ ಗಾಂಧಿ ತನ್ನ ಕಕ್ಷಿದಾರ ಯಾರು ಕರ್ಸ್ಕೊಂಡಿರ್ತಾರೆ ಮತ್ತು ಇನ್ನೊಬ್ಬ ಅಥವಾ ಮುಸಲ್ಮಾನ ವ್ಯಾಪಾರಿನ ಇನ್ನೊಬ್ಬ ಅವ್ರಿಗೂ ನೋಡ್ತಾರೆ. ಲೆಕ್ಕ ಪತ್ರ ಎಲ್ಲ ನೋಡಿ ಇದನ್ನ ಕೋಟೆ ಎಲ್ಲ ತಗೊಂಡು ಹೋಗಿ ಇದನ್ನ ಹೀಗೆ ಮುಂದುವರ್ಸಿದ್ರೆ ಅದನ್ನ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಭೂತ ಎಲ್ಲ ಮಗ ಅಯ್ಯನಲ್ಲಿ ನೀವು ಕೇಳಿರ್ಬೋದು. ಕೋರ್ಟ್ ಅಲ್ಲಿ ಗೆದ್ದವನು ಸೋತ, ಸೋತ ಸೋತವನು ಸತ್ತ, ಸತ್ತ ಅಂತ ಆ ತರ ಕಾಕ್ಬಿಡುತ್ತೆ. ಸ್ವಾಮಿ ಬೇಡ, ಹೀಗ್ ಮಾಡೋದ್ ಬೇಡ, ನಾವಿಬ್ರು ರಾಜಿ ಮಾಡ್ಕೊಳ್ಳೋಣ ಸಾಧ್ಯ ಆದ್ರೆ ಅಂತ ಹೇಳಿ ಗಾಂಧಿನೇ ಹೋಗಿ ಆ ಇನ್ನೊಬ್ಬರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದು ಇಬ್ಬರನ್ನು ಕೂಡಿಸಿ ರಾಜಿ ಮಾಡ್ತಾರೆ. ಇಬ್ಬರಿಗೂ ಸಂತೋಷ ಆಗ್ಬಿಡುತ್ತೆ. ಯಾರು ದೂರದಾರ ಮತ್ತು ಇವರ ಅಪೋನೆಂಟ್ ಇಬ್ಬರಿಗೂ ಒಂಥರ ಖುಷಿ ಆಗುತ್ತೆ, ಗಾಂಧಿ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಮನುಷ್ಯ ಅಂತ. ಹಾಗಾಗಿ ಅಲ್ಲೇನೆ ಆ ಮೊದಲು ಹೋಗಿ ದೂರ್ತಿದ್ದಾನೆ ಗಾಂಧಿ. ಅಲ್ಲಿ ಒಂಥರ 2nd ದರ್ಜೆಯ 3nd ದರ್ಜೆಯ ನಾಗರಿಕರನ್ನಾಗಿ ನೋಡ್ತಾ ಇದ್ದಿದ್ದು ಆಫ್ರಿಕಾದಲ್ಲಿ. ಹಾಗಾಗಿ ಇಳಿ ಏನು ಹಡಗಿನಲ್ಲಿ ಹೋಗ್ತಾ ಇರೋದು ಯಾವುದೋ ಒಂದು ಖಾಸಗಿ ಪ್ರಾಕ್ಟೀಸ್ಗೆ, ಅದೆಲ್ಲ ಹೋಗ್ತಿದ್ದಾನೆ. ಅಲ್ಲೇನೆ ಮೊದಲನೇ ದಿವಸನೇ ಪತ್ರ ವ್ಯವಹಾರ ಗಾಂಧಿದು ಪತ್ರಿಕೆಗಳಿಗೆ ಆಫ್ರಿಕಾ ಸರ್ಕಾರದ ಜೊತೆಗೆ ಭಾರತೀಯರಿಗೆ ಯಾವ ತರಕ್ಕೆ ಇಲ್ಲಿ ತಾರತಮ್ಯಗಳಿದೆ ಅಂತ ಹೇಳಿ ಹಾಗೆ ಅದನ್ನ ಮಾಡಿದ್ದನ್ನ ನೋಡಿ ಅಲ್ಲಿರುವಂತ ಜನ ಇವರೆಲ್ಲ ಸೇರಿ ಭಾರತೀಯರಿಗೆ ಇನ್ನೊಂದಷ್ಟು ನೀವೇ ನೋಡಿದ್ದೀರ, ಭಾರತೀಯರನ್ನ ಇಲ್ಲಿ ದ್ವಿತೀಯ ದರ್ಜೆಯ ತೃತೀಯ ದರ್ಜೆಯ ನಾಗರಿಕರ ತರ ನೋಡ್ತಾ ಇದ್ದಾರೆ. ಇವ್ರಿಗೆಲ್ಲ ನೀವು ಹಕ್ಕುಗಳಿಗಾಗಿ ಎಲ್ಲ ಹಕ್ಕುಗಳಿದೆ, ಕಾನೂನಲ್ಲೇ ಹಕ್ಕುಗಳಿದೆ, ದಕ್ಷಿಣ ಆಫ್ರಿಕಾದ ಕಾನೂನುಗಳಲ್ಲೇ ಇದೆ ಅಂತ ಹೇಳ್ತೀರಾ, ಅದನ್ನ ಕೊಡಿಸೋದಕ್ಕೆ ನೀವಿಲ್ಲಿರಿ ಅಂತ ಹೇಳಿ ಬಲವಂತ ಮಾಡ್ತಾರೆ. ಆಮೇಲೆ ಗಾಂಧಿ ಆಯ್ತು ಒಪ್ಕೊಂಡು ಇಲ್ಲಿಂದ ಮನೆಯವರನ್ನು ಕಸ್ತೂರ್ಬಾ ಗಾಂಧಿ ಮೊದಲ ಎರಡು ಮೂರು ಮಕ್ಕಳಾಗಿರ್ತಾರೆ ಅವರೆಲ್ಲ ಅಲ್ಲಿ ಕರೆಸ್ಕೊಳ್ತಾರೆ. ಬಹಳ ದೊಡ್ಡ ಪ್ರಾಕ್ಟೀಸ್ ನಡೆಯುತ್ತೆ. ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ಗಾಂಧಿ ಅದ್ಭುತ ಇರೋದು ಆಫ್ರಿಕಾದಲ್ಲಿ. ಆಮೇಲೆ ಹೋಗ್ತಾ ಹೋಗ್ತಾ ಗಾಂಧೀಜಿ ಒಂದ್ಸಲ ಇಂಗ್ಲೆಂಡ್ಗೂ ಹೋಗ್ತಾರೆ, ಭಾರತಕ್ಕೂ ಬರ್ತಾರೆ, ವಾಪಸ್ ಬಂದು ಮತ್ತೆ ಆಫ್ರಿಕಾಗೆ ಹೋಗುವಂತ ಬಂದ್ಬಿಡುತ್ತೆ. 1915 ತನಕ ಗಾಂಧೀಜಿ ಭಾರತಕ್ಕೆ ಬರೋದಕ್ಕೆ ಆಗೋದಿಲ್ಲ. ಅಂದ್ರೆ ಬಂದು 2 ಸಲ ಬಂದು ಹೋಗಿರ್ತಾರೆ, ಆದ್ರೆ ಪೂರ್ಣವಾಗಿ ಆದ್ರೆ ಅವ್ರು ಮಾಡುವ ಏನು ಒಪ್ಕೊಂಡಿದ್ದು ಕೆಲಸ ಅಲ್ಲಿ ಭಾರತೀಯರಿಗೆ ಹಕ್ಕುಗಳು ಮತ್ತು ಗೌರವ ಘನತೆಯನ್ನ ಕೊಡುವಂತ ಕೆಲಸ ಅಲ್ಲಿನ ಕಾನೂನಿನ ಪ್ರಕಾರ ದಕ್ಷಿಣ ಆಫ್ರಿಕಾದಲ್ಲಿ ಕೊಡಿಸಿದ ಮೇಲೆ 1915 ಗಾಂಧಿ ಭಾರತಕ್ಕೆ ಬರುವಂತಹದ್ದು. ಅವ್ರಿಗೆ ಎಷ್ಟು ಆಗ 47-48 ವರ್ಷ ಭಾರತಕ್ಕೆ ಬಂದಾಗ. ಆವತ್ತು ಭಾರತದಲ್ಲಿ ಒಂದು ಕಡೆ ಗೋಪಾಲಕೃಷ್ಣ ಗೋಖಲೆ, ಇನ್ನೊಂದು ಕಡೆ ಬಾಲಗಂಗಾಧರ ತಿಲಕರು. ಕಾಂಗ್ರೆಸ್ ಅಂತ ಒಂದು ಸಂಸ್ಥೆ ಇರುತ್ತೆ, ಅದು ರಾಜಕೀಯ ಪಕ್ಷ ಆಗಿರೋದಿಲ್ಲ, ಯಾಕಂದ್ರೆ ರಾಜಕೀಯ ಇರೋದಿಲ್ಲ, ಆಗ ಚುನಾವಣೆಗಳು ಏನು ಇರೋದಿಲ್ಲ ಭಾರತದಲ್ಲಿ. ಅದೊಂದು ಸಂಸ್ಥೆ, ಒಂದು ಈಗ NGO ತರಕ್ಕೆ ಒಂದು ಸಂಸ್ಥೆ ಮಾಡಿಕೊಂಡು ಭಾರತಕ್ಕೆ ಸ್ವರಾಜ್ಯ ಬೇಕು. ಸ್ವರಾಜ್ಯ ಅಂದ್ರೆ ಏನು ಅಂದ್ರೆ ಆವತ್ತಿನ ಸಂದರ್ಭದಲ್ಲಿ 1520 ಮಹಾರಾಣಿ ಅಥವಾ ಮಹಾರಾಜ ಏನಿದ್ದಾನೆ ಬ್ರಿಟನ್ನ ರಾಜ, ಆ ರಾಜನ ಅಧೀನದಲ್ಲೇ ನಾವಿರ್ತೀವಿ, ರಾಜ ಅವನಾಗಿರ್ಲಿ ಆಳ್ಕೊಳ್ಳೋರು ನಾವಾಗಿರ್ಬೇಕು. ಹೋಮ್ ರೂಲ್ ಸ್ವರಾಜ್ಯ, ನಿಮ್ಮ ಡೊಮಿಸೈಲ್ ಅಂದ್ರೆ ನಿಮ್ಮ ಅಧೀನ ರಾಜ ಸಂಸ್ಥಾನ. ಹೇಗೆ ಮೈಸೂರು ರಾಜರಿದ್ರು
ಮೈಸೂರ ರಾಜರು ಬ್ರಿಟಿಷರ ರಾಜರ ಅಧೀನದಲ್ಲಿದ್ದರು. ಅದೇ ತರಕ್ಕೆ ಬ್ರಿಟಿಷರು ಆಳ್ತಾ ಇರಲಿಲ್ಲ ನಮ್ಮ ಮೈಸೂರು ಸಂಸ್ಥಾನವನ್ನ, ಮೈಸೂರು ರಾಜರು ಆಳ್ತಾ ಇದ್ರು. ಆದ್ರೆ ಮೈಸೂರು ರಾಜರು ಯಾರ ಅಧೀನದಲ್ಲಿದ್ದರು? ಬ್ರಿಟಿಷರ ಅಧೀನದಲ್ಲಿದ್ದರು. ಇಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಅವಾಗಿನ ತಮಿಳುನಾಡು, ನಮ್ಮ ಕರ್ನಾಟಕದ ಒಂದೆರಡು ಜಿಲ್ಲೆಗಳು, ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ಜಿಲ್ಲೆ ಸೇರಿದಾಗೆ ಆಂಧ್ರದ ರಾಯಲಸೀಮಾ, ಇಡೀ ತಮಿಳುನಾಡು ಇವೆಲ್ಲ ಮದ್ರಾಸ್ ಪ್ರೆಸಿಡೆನ್ಸಿ ಅಂತ. ಅಂದ್ರೆ ನೇರವಾಗಿ ಬ್ರಿಟಿಷ್ ನ ಗವರ್ನರ್ ಜನರಲ್ ಇದ್ದ, ಯಾವುದೇ ರಾಜ ಇರಲಿಲ್ಲ. ಬ್ರಿಟಿಷ್ ಗವರ್ನರ್ ಜನರಲ್ಲೇ ಅವ್ರ ಕೆಳಗಡೆ ಒಂದಷ್ಟು ಬ್ರಿಟಿಷ್, ಆಮೇಲೆ ಅವರ ಕೆಳಗಡೆ ನಮ್ಮ ದೇಶದ ಅಧಿಕಾರಿಗಳು, ಪೊಲೀಸರು, ಇನ್ನೊಂದು ಈಗ ಎಸ್ ಪಿ, ಈ ತರಕ್ಕೆಲ್ಲ ಬ್ರಿಟಿಷರು ಬಿಳಿಯರು, ಅವರ ಕೆಳಗಡೆ ದಫೇದಾರ್ಗಳು, ಪೇದೆಗಳು, ಎಸ್ ಐಗಳು ಎಲ್ಲಾನು ನಮ್ಮ ದೇಶದವರೇ. ಆದ್ರೆ ನಮ್ಮ ಕರ್ನಾಟಕದಲ್ಲಿ, ಕರ್ನಾಟಕದಲ್ಲ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ರಾಜರು, ಮುಮ್ಮಡಿ ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಇವರು ನಮ್ಮ ರಾಜರು. ಆದ್ರೆ ಅವರ ಮೇಲೆ ಅವರು ಬ್ರಿಟಿಷರಿಗೆ ಮಾಮೂಲಿಯಾಗಿ ಅದನ್ನ ತಪ್ಪ ಕಾಣಿಕೆ ಅಂತ ಹೇಳ್ತಾರಲ್ಲ, ಅದನ್ನ ಕೊಡಬೇಕಾಗಿತ್ತು. ಆದ್ರೆ ಈ ರಾಜ್ಯದ ಉಸ್ತುವಾರಿ ನೇರವಾಗಿ ಇವರಲ್ಲೇ ಇತ್ತು. ಹಾಗಾಗಿ ಈ ತರಕ್ಕೆ ಯಾವುದು ನಮ್ಮನ್ನ ನಾವೇ ಆಡ್ಕೊಳ್ಳಿ, ನೀವು ನಿಮ್ಗೆ ಬೇಕಾಗಿತ್ತು ನಾವೇನ ಕೊಡ್ತೀವಿ, ನೀವು ನಮ್ಮ 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 ದೇಶದ ಒಡೆಯರು ಅಂತ ನಾವು ಒಪ್ಕೊಂಡ್ಬಿಡ್ತೀವಿ. ಬ್ರಿಟಿಷರನ್ನ ಬ್ರಿಟಿಷರ ರಾಣಿನೋ ಅಥವಾ ರಾಜ ಯಾರೋ ರಾಣಿ ಇತ್ತು ಅನ್ಸುತ್ತೆ. ಆಗ ರಾಣಿಯ ರಾಜ್ಯ ಇದು. ಆದ್ರೆ ಇಲ್ಲಿನ ಪ್ರಧಾನಮಂತ್ರಿನೋ ಮುಖ್ಯಮಂತ್ರಿನೋ ಇನ್ನೊಂದು ನಾವು ಅಥವಾ ರಾಜರಿಂದ ರಾಜರು ನಮ್ಮೇ ಆಡ್ಕೋಬೇಕು. ಬ್ರಿಟಿಷರು ಇಲ್ಲಿ ದಿನನಿತ್ಯದ ವ್ಯವಹಾರಗಳಲ್ಲಿ ಬ್ರಿಟಿಷರು ತಲೆ ಹಾಕಬಾರ್ದು, ಅದು ನಮ್ಮ ಸ್ವರಾಜ್ಯ ಅಂತೇಳಿ, ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು ಅಂತೇಳಿ ತಿಲಕರು ಅಷ್ಟೊತ್ತಿಗೆ ಘೋಷಣೆ ಮಾಡಿದ್ರು. ಇವ್ರನ್ನೆಲ್ಲಾನು ಒಂದು ಸಂಸ್ಥೆ ಅಂತ ಮಾಡಿಕೊಂಡು ಆವಾಗ ಆವಾಗ ಹೋಗೋದು ದೊಡ್ಡ, ಇವರೆಲ್ಲ ದೊಡ್ಡ ದೊಡ್ಡ ಲಾಯರ್ಗಳು, ಶ್ರೀಮಂತರು, ಇಲ್ಲಾಂದ್ರಿಂದ ಹಿಡ್ಕೊಂಡು ಗೋಪಾಲಕೃಷ್ಣ ಗೋಖಲೆ ಅವರ ತನಕನು ಬೇರೆ ಬೇರೆ ರಾಜ್ಯಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು, ಜಮೀನ್ದಾರರು, ಯಶಸ್ವಿ ವಕೀಲರು, ಇವರೆಲ್ಲ ಇದ್ದಂತ ಸಂಸ್ಥೆ ಕಾಂಗ್ರೆಸ್. ಅವ್ರು ಬರೀ ಪಿಟಿಷನ್ ಕೊಡೋದು ಕೆಲಸ, ಹೋಗೋದು ಗವರ್ನರ್ ಜನರಲ್ ಹತ್ರನೋ ಇನ್ನೊಬ್ಬರ ಹತ್ರ ಮಾತಾಡೋದು, ನಮ್ಗೆ ಇತ್ತದ್ ಬೇಕು ಇತ್ತದ್ ಬೇಕು, ಈಗ ನಮ್ಮಲ್ಲಿ ಒಂದು ಜನ ಮಾಡ್ತೀವಲ್ಲ ಆ ತರಕ್ಕೆ. ಆದ್ರೆ ಮಹಾತ್ಮ ಗಾಂಧಿ ಬಂದಿದ್ದೆ ಒಂದು ಕಡೆ ತೀವ್ರಗಾಮಿಗಳು, ಇನ್ನೊಂದು ಮಂದಗಾಮಿಗಳು. ಮಂದಗಾಮಿಗಳು ಸ್ವಲ್ಪ ಏನು ಬರೀ ಸಭೆಗಳಲ್ಲಿ ಮಾತಾಡ್ಕೊಳ್ತಾ ಪಿಟಿಷನ್ ಕೊಡ್ತಾ ಬ್ರಿಟಿಷ್ ಜೊತೆ ಸ್ವಲ್ಪ ಸೌಹಾರ್ದವಾಗಿ ನಡ್ಕೊಳ್ತಿರೋದು. ಬಾಲಗಂಗಾಧರ್ ತಿಲಕರಂತಹ ತೀವ್ರಗಾಮಿಗಳು ಸ್ವಲ್ಪ ಆಗಾಗ ಬ್ರಿಟಿಷರಿಗೆ ಒಂದು ಹೆಚ್ಚರಿಕೆ, ಗಟ್ಟಿಯಾಗಿ ಮಾತಾಡುವಂತಹದ್ದು, ಇಲ್ಲೊಂದಷ್ಟು ಹೋರಾಟಗಳನ್ನ ರೂಪಿಸುವಂತಹದ್ದು ಇವೆಲ್ಲ ಮಾಡ್ತಾ ಇದ್ರು ಜನರನ್ನ ಸೇರಿಸ್ಕೊಂಡು. ಆದ್ರೆ ಮಹಾತ್ಮ ಗಾಂಧಿ ಬಂದು ಇವರ್ಯಾರೂ ಮಾಡದೇ ಇದ್ದಂತಹ ಒಂದು ಕ್ರಾಂತಿಕಾರಕ, ಇಡೀ ದೇಶದ ಏನು ಯಾವುದೋ ಒಂದು ಊರಿನ ಬಡ ಮನುಷ್ಯನು ಸಹ ನಾನು ಇವತ್ತು ಈ ದೇಶದಿಂದ ಬ್ರಿಟಿಷರನ್ನ ಓಡಿಸಬೇಕು, ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಅಂತ ಆ ಹೋರಾಟಕ್ಕೆ ಬರುವ ಹಾಗೆ ಮಾಡಿದ್ರು ಗಾಂಧಿ. ಅಸಹಕಾರ, ನಾನ್ ಕೋಆಪರೇಷನ್, ಇವ್ರ್ಯಾರು ಬ್ರಿಟಿಷರು ನಮ್ಮನ್ನ ಆಳೋದಿಕ್ಕೆ? ಅವ್ರು ಹೇಳಿದಾಗ ನಾವ್ಯಾಕೆ ಕೇಳಬೇಕು? ಅವ್ರು ತೆರಿಗೆ ಕಟ್ಟಿ ಅಂದ್ರೆ ತೆರಿಗೆ ಕಟ್ಟಬೇಕಾ? ಅವ್ರು ಯಾವ್ದೋ ಒಂದು ಕಾನೂನು ಮಾಡಿದ್ರೆ ಆ ಕಾನೂನನ್ನು ನಾವು ಪಾಲಿಸಬೇಕಾ? ಸುಮ್ ಸುಮ್ನೆ ಯಾವ್ದೋ ಒಂದು ಜಾಗದಲ್ಲಿ ಈಗ ಅಲ್ಲಿ ಮೊದಲ ಮಹಾಯುದ್ಧ ನಡೀತಾ ಇದೆ ಅಂತೇಳಿ ಇಲ್ಲಿ ಭಾರತದ ರೈತರ ಮೇಲೆ ಹೊಸದಾಗಿ ತೆರಿಗೆ ಹಾಕ್ತಾ ಇದ್ದಾರೆ. ಅಲ್ಲಿ ಬ್ರಿಟನ್ ಅಲ್ಲಿ, ಅಲ್ಲಿ ಇಂಗ್ಲೆಂಡ್ ಅವರು ಇನ್ನೊಬ್ರು ಸೇರ್ಕೊಂಡು ಜರ್ಮನಿ, ಇಟಲಿ ಮೇಲೆ ಮಹಾಯುದ್ಧ ಮಾಡ್ತಾ ಇದ್ದಾರೆ. ಆ ಮಹಾಯುದ್ಧಕ್ಕೆ ಇಲ್ಲಿ ನಾವು ಏನು ಬೆಳೆ ಮತ್ತೆ ತೆರಿಗೆ ಇವೆಲ್ಲ ಕೊಡಬೇಕಾ? ನಾವ್ಯಾಕೆ ಕೊಡಬೇಕು ಅಂತೇಳಿ ಗಾಂಧಿ, ಇಲ್ಲ ನಾವು ಬ್ರಿಟಿಷರಿಗೆ ಸಹಕಾರ ಕೊಡಬಾರದು. ಅವ್ರು ತೆರಿಗೆ ಕೇಳ್ತಾರೆ, ಅವ್ರು ನಮ್ಮ ದೇಶದವರಲ್ಲ, ನಮ್ಮ ದೇಶವನ್ನು ಆಕ್ರಮಿಸಿಕೊಂಡಿರೋರು, ನಾವು ತೆರಿಗೆ ಕಟ್ಟಬಾರದು ಅಂತ ತೀರ್ಮಾನ ಮಾಡಿ ಅಸಹಕಾರ ಚಳವಳಿ ಗಾಂಧಿ ಶುರು ಮಾಡಿ, ಬಹಳ ದೊಡ್ಡ ಚಳವಳಿ ಅದು. ಅಂತಹ ಒಂದು ಆವತ್ತಿಗೆ ಈ ಮಂದಗಾಮಿಗಳು, ತೀವ್ರಗಾಮಿಗಳು ಎಲ್ಲರನ್ನೂ ಗಾಬರಿ ಪಟ್ಟುಕೊಳ್ತಾರೆ. ಏನಪ್ಪ ನಾವು ಇಷ್ಟೊತ್ತು ಇಷ್ಟು ಹೇಗೆ ಮಾಡ್ತಾ ಇದ್ವಿ? ಗಾಂಧಿ ನೋಡಿದ್ರೆ ಈ ತರಹದ ಕ್ರಾಂತಿಕಾರಿ, ಈ ತರಕ್ಕೆ ಒಂದು ಜನರನ್ನ ಕಟ್ಟಿಕೊಂಡು ಹೋರಾಟ ಕೊಂಡು ಮುಂದಾಗ್ತಿದಾರಲ್ಲ ಅಂತ ಅವರೆಲ್ಲ ಕ್ರಾಂತಿಕಾರಿ. ಆದ್ರೆ ಅದು ದೊಡ್ಡ ಕ್ರಾಂತಿಕಾರಿ, ಈ ದೇಶ ಕಂಡಂತಹ ದೊಡ್ಡ ಕ್ರಾಂತಿಕಾರಿ ಅಂದ್ರೆ ಈ ಬರೀ ತುಂಡು ಬಟ್ಟೆ ಹಾಕೊಂಡು ಅರೆಬೆತ್ತಲೆ ಪಕ್ಕೀರ ಆದ ಕ್ರಾಂತಿಕಾರಿ. ಯಾರು ಎಷ್ಟೋ ಜನ ಕ್ರಾಂತಿಕಾರಿಗಳು ಮಹಾತ್ಮರು ಬಂದು ಹೋದ್ರು, ಬಂದರು ಹೋದ್ರು, ಅದೇ ತರಕ್ಕೆ ಕ್ರಾಂತಿಕಾರಿಗಳು ಬಂದು ಹೋದ್ರು, ಆದ್ರೆ ನಿಜವಾದ ಕ್ರಾಂತಿಕಾರಿ ಅಂದ್ರೆ ಈ ಅರೆಬೆತ್ತಲೆ ಪಕ್ಕೀರ. ಅಂತಹ ಮಹಾತ್ಮ ಗಾಂಧಿ ನಮ್ಮ ರಾಷ್ಟ್ರಪಿತ. ಕೇವಲ ಗಾಂಧಿ ರಾಜಕೀಯ ಹೋರಾಟಕ್ಕಷ್ಟೇ ಅಲ್ಲ, ಆವತ್ತು ನಮ್ಮ ದೇಶದಲ್ಲಿ ಬೇರೆ ಬೇರೆ ಸಮುದಾಯಗಳಲ್ಲಿ ಇದ್ದಂತಹ ಅಸಮಾನತೆಗಳು, ಅಸ್ಪೃಶ್ಯತೆಗಳು ಎಲ್ಲದರ ಬಗ್ಗೆ ಪ್ರಶ್ನೆ ಮಾಡಿದಂತ ಮನುಷ್ಯ, ಈ ದೇಶದ ಕಟ್ಟ ಕಡೆಯ ಮನುಷ್ಯನ ತನಕ ಯೋಚನೆ ಮಾಡಿದಂತಹ ವ್ಯಕ್ತಿ
ಕೇವಲ ಅಷ್ಟೇ ಅಲ್ಲ ಈ ಭೂಮಿ ಮೇಲೆ ಇರುವಂತ ಸಕಲ ಜೀವ ರಾಶಿಗಳ ಬಗ್ಗೆ ಚಿಂತನೆ ಮಾಡಿದಂತಹ ವ್ಯಕ್ತಿ, ಅಹಿಂಸಾವಾದಿ, ದೇಶ ಕಂಡ ಮತ್ತೊಬ್ಬ ಬುದ್ಧ, ಸತ್ಯ ಮತ್ತು ಅಹಿಂಸೆಯನ್ನು ಇಟ್ಟುಕೊಂಡು ನಡೆದಂತಹ ವ್ಯಕ್ತಿ ಗಾಂಧಿ. ಆ ಮಹಾತ್ಮನ ಬಗ್ಗೆ ಇವತ್ತು ಸಂಕುಚಿತ ಮನೋಭಾವದವರು ಇನ್ನೊಬ್ರು ಏನೇನೋ ಹೇಳ್ತಾರೆ, ಆದ್ರೆ ಇವರು ಯಾರನ್ನು ನಾವು ಆತರ ಕೇಳೋದಿಕ್ಕಾಗೋದಿಲ್ಲ. ಆದ್ರೆ ಅವರು ಗಾಂಧಿಯ ವಂಶಸ್ಥರೇ. ಆದ್ರೆ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಬಹಳ ಗಂಭೀರವಾಗಿ ಇಲ್ಲಿರೋರೆಲ್ಲರೂ ಗಾಂಧಿಯ ಬಗ್ಗೆ ಓದಬೇಕು, ತಿಳ್ಕೊಳ್ಬೇಕು. ನಾವು ಅದೇ ತರಕ್ಕೆ ಜೀವನವನ್ನು ಕಟ್ಟಿಕೊಳ್ಬೇಕು. ಗಾಂಧಿ ಶ್ರೀಮಂತರ ವಿರುದ್ಧ ಆಗಲಿಲ್ಲ, ದುಡಿಮೆ ಮಾಡುವವರ ವಿರುದ್ಧ ಆಗಲಿಲ್ಲ, ಹಾಗೆ ಗಾಂಧಿದು ಅಭಾವ ವೈರಾಗ್ಯ ಆಗಿರ್ಲಿಲ್ಲ. ಅಂದ್ರೆ ಅಭಾವ ವೈರಾಗ್ಯವೇ ನನ್ನ ಹತ್ರ ಇಲ್ಲ, ಹಾಗಾಗಿ ನಾನೇನು ತಿನ್ನಲ್ಲ, ಹಂಗಲ್ಲ. ಎಲ್ಲ ಇದ್ರೂ ಸರಳವಾಗಿ ಜೀವನ ಮಾಡುತ್ತಿದ್ದು ಗಾಂಧಿ. ಇಂತ ಹಲವಾರು ವಿಚಾರಗಳನ್ನ ಆಮೇಲೆ ಅಲ್ಲಿ ಆಫ್ರಿಕಾದಲ್ಲಿದ್ದಾಗ ಎಷ್ಟು ಸಲ ಬಂದು ಕೊಳಗಾಗಿತ್ತು ಟಾಯ್ಲೆಟ್. ಇವರು ಟಾಯ್ಲೆಟ್ ಇವರು ಆಶ್ರಮದಲ್ಲಿ ತೊಳಿತಾ ಇದ್ರು, ಆದ್ರೆ ಜೈಲಲ್ಲಿ ಟಾಯ್ಲೆಟ್ ತೊಳಿತಾರೆ. ಬಹಳ ಕಷ್ಟ ಕೊಡ್ತಾರೆ ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ. ಇಲ್ಲಿ ಬಂದಾಗಲೂ ಆ ತಾಯಿ ಮಹಾತ್ಮ ಗಾಂಧೀಜಿ ಅವರ ಹೆಂಡತಿ ಕಸ್ತೂರಬಾ ಗಾಂಧಿ 1944-45 ಪುಣೆ ಯಗವಾಡ ಜೈಲಲ್ಲಿದ್ದಾಗಲೇನೆ ಯಾಕಂದ್ರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಹೋರಾಟದಲ್ಲಿ ಅವರೆಲ್ಲರೂ ಬಂದಿರ್ತಾರೆ. ಗಾಂಧಿ ಜೊತೆಗೆ ಗಾಂಧಿಯ ಕಸ್ತೂರಬಾ ಅವರು ಇರ್ತಾರೆ ಅಲ್ಲೇ. ಎಲ್ಲಿ ಜೈಲಲ್ಲೇ ಸತ್ತು ಹೋಗ್ತಾರೆ ಗಾಂಧಿ, ಯಾರು ಕಸ್ತೂರಬಾ ಗಾಂಧಿ ಅಂತ. ಬಹಳ ದೊಡ್ಡ ತ್ಯಾಗ, ಇಡೀ ಮನೆಯನ್ನ ಮನೆ ಮಕ್ಕಳನ್ನೆಲ್ಲಾನು ಸ್ವಾತಂತ್ರ್ಯ ಹೋರಾಟಕ್ಕೆ ಕಟ್ಟಿದ್ದು ಗಾಂಧಿ. ಸ್ವಂತ ಆಸ್ತಿ ಬೇಡ ನಮಗೆ ಅಂತ ಹೇಳಿದ್ದು ಗಾಂಧಿ. ಹಾಗೇನೆ ಇವತ್ತು ನಾವು ನೋಡ್ತೀವಿ ಏನು ಬಂಗ್ಲೆಗಳು, ಇದು ರಾಮನಗರದ ಕಡೆ ಹೋಗ್ತಾ ಇದ್ದ ಅಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಈಗಾಗಲೇ ಕರಗೋಗಿದೆ. ನಾವಲ್ಲಿ ಗುಲ್ಬರ್ಗ ಕಡೆ ಹೋಗ್ತಾ ಇದ್ದಾಗ ಕಲಬುರಗಿಯಲ್ಲಿ ಏನು ಅಲ್ಲಿ ಶಾಬಾದ್ ಬಂದ್ಗಳಿಗೆ ಅಂತೇಳಿ ದೊಡ್ಡ ಗಣಿಗಾರಿಕೆ ನಡೆದಿದೆ ಸಿಮೆಂಟ್ಗೆ ಅಂತೇಳಿ ಅಲ್ಲಿ ವಾಡಿಲಿ ಅಲ್ಲಿ ನೆಲದಿಂದ ಬಂದು ನಮ್ಮಗಳು ಮಾಡ್ತಾ ಇದ್ದಾರೆ. ಇನ್ನು ಯಾವ್ದಿದ್ದು ಬಳ್ಳಾರಿ ಕಡೆ ಎಲ್ಲ ಗುಡ್ಡ ಗಡಿ ರೇಖೆಗಳಿಂದ ಬರ್ತಾ ಇದ್ದೀವಿ. ಬೆಟ್ಟ ಬೆಟ್ಟಗಳನ್ನ ಖಾಲಿ ಮಾಡಿದ್ದಾರೆ, ನೆಲದಲ್ಲಿ ನೂರಾರು ಅಡಿ ಹೋಗಿದ್ದಾರೆ ಪ್ರಕೃತಿ ಮೇಲೆ. ಅದು ಅಷ್ಟೇ ಅಲ್ಲ, 3-4 ಕಿಲೋಮೀಟರ್, 5 ಕಿಲೋಮೀಟರ್ ಕೆಳಗಡೆ ಹೋಗಿ ಇವತ್ತು ವಜ್ರದ ಚಿನ್ನದ ಗಣಿಗಾರಿಕೆ ನಡೀತಾ ಇದೆ, ಕಲ್ಲಿದ್ದಲು ಗಣಿಗಾರಿಕೆ ನಡೀತಾ ಇದೆ. ಅವೆಲ್ಲದರ ಕಾರಣಕ್ಕಾಗಿ ಇವತ್ತು ಭೂಮಿ ತಾಪಮಾನ ಏರಿಕೆ ಆಗಿದೆ. ಏನ ಪೆಟ್ರೋಲ್, ಡೀಸೆಲ್, ಕಲ್ಲಿದ್ದಲು ಎಲ್ಲವನ್ನು ಸುಟ್ಟು 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 ಯಂತ್ರಗಳಿಗೆ ಉಪಯೋಗಿಸಿಕೊಂಡು ಇವತ್ತು ಅತಿವೃಷ್ಟಿ, ಅಕಾಲ ವೃಷ್ಟಿ, ಅನಾವೃಷ್ಟಿ ಆಗ್ತಾ ಇದೆ. ನಾನು 10 ವರ್ಷ ಅಮೇರಿಕದಲ್ಲಿದ್ದೆ, 10-12 ವರ್ಷದಿಂದೆ ನಾನು 11-10 ವರ್ಷ ಆಗಿ ವಾಪಸ್ ಬಂದು 10 ವರ್ಷದಿಂದ ಇಷ್ಟು ಕೆಟ್ಟಿರ್ಲಿಲ್ಲ ಅಲ್ಲಿ. ನಾನಿದ್ದಂತ ಜಾಗದಲ್ಲಿ ಈಗ ವರ್ಷಕ್ಕೆ 2-3 ಸಲ ಬೆಂಕಿ ಬೀಳ್ತಾ ಇದೆ ಕ್ಯಾಲಿಫೋರ್ನಿಯಾದಲ್ಲಿ. ಅಲ್ಲಿ ದೊಡ್ಡ ನದಿ ಕೊಲರಾಡೋ ರಿವರ್, ಕೊಲರಾಡೋ ನದಿ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ನೀವು ಕೇಳಿರ್ಬಹುದು. ಸುಮಾರು 1.5 ಕಿಲೋಮೀಟರ್ ಭೂಮಿಯನ್ನ 1.5 ಕಿಲೋಮೀಟರ್ ಆಳ ಕೊಡ್ತಿದೆ ಅದು. ಅಷ್ಟು ಪ್ರಪಾತ ಏನು, ಸುಮಾರು ಒಂದ್ 2-3 ಕಿಲೋಮೀಟರ್ ಅಗಲದಲ್ಲಿ, 2-3 ಅಥವಾ 5-6 ಅಷ್ಟು ಅಗಲದಲ್ಲಿ 1.5-2 ಕಿಲೋಮೀಟರ್ ಆಳದಲ್ಲಿ ಇರುವಂತಹ ಪ್ರಪಾತ ಅದು. ಒಂದು ಕೇವಲ ನದಿ ಕೋದಿರೋದು, ಅಷ್ಟು ದೊಡ್ಡ ನದಿ. ಇವತ್ತು ಆ ನದಿನಲ್ಲಿ ನೀರಿಲ್ಲದೆ ಅಲ್ಲಿ ರೇಷನಿಂಗ್ ಮಾಡ್ತಾ ಇದಾರೆ. ಅಂದ್ರೆ ಕೃಷಿಗೆ ನೀರು ಬಿಡಬಾರ್ದು, ಬರೀ ಇವಾಗ ಕುಡಿಯೋ ನೀರಿನ ವ್ಯವಸ್ಥೆ ಹೇಗೆ ನಮ್ಗೆ ಕಾವೇರಿಲ್ಲ ಆಗ್ತಾ ಇತ್ತು ಆ ತರಕ್ಕೆ. ಅದು ಬರೋದು ಹಿಮಾಲಯದಂತ ಪರ್ವತಗಳಿಂದ ಬರೋದಲ್ಲಿ, ಅಮೆರಿಕದಲ್ಲಿ ರಾಕಿ ಮೌಂಟನ್ಸ್ ಇಂದ ಬರುವಂತಹದ್ದು. ಆದ್ರೆ ಈ ತರಕ್ಕೆ ಇವತ್ತು ತಾಪಮಾನ ಏರಿಕೆ ಆಗ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಬಹಳ ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಅಷ್ಟಲ್ಲಿ ನಾವಿದ್ದೀವಿ. ದುಡಿಬೇಕು, ತಿನ್ನಬೇಕು, ಮನೆ ಮಕ್ಕಳನ್ನ ನೋಡ್ಕೊಳ್ಬೇಕು. ಮಧ್ಯದಲ್ಲಿ ಈ ದುಷ್ಟರು, ದುರುಳರು, ಪೊಲೀಸರು, ಸರ್ಕಾರಿ ಅಧಿಕಾರಿಗಳು ಹಿಂಸೆ ಮಾಡ್ತಾ ಇದ್ದಾರೆ. ಹಾಗೇನೆ ಅಕ್ಕಪಕ್ಕದವ್ರನ್ನ ನೋಡಿ ನಾವು ದೊಡ್ಡ ದೊಡ್ಡ ಮದುವೆ ಮಾಡಬೇಕು, ಅವ್ರು ಸಮಾನವಾಗಿರ್ಬೇಕು. ಅದ್ರ ಜೊತೆಗೆ ಕುಡಿಬೇಕು, ಭೋಗ ಏನು ಮಜಾ ಮಾಡಬೇಕು, ಉಡಾಯಿಸಬೇಕು. ಈ ತರದ ಕಷ್ಟಗಳಲ್ಲಿ ನಾವಿದ್ದೀವಿ. ಆದ್ರೆ ಪ್ರಕೃತಿ ಇವತ್ತು ಕೇವಲ ಮನುಷ್ಯರ ಮೇಲೆ ಅಷ್ಟೇ ಅಲ್ಲ, ಇಡೀ ಜೀವ ಸಂಕುಲದ ಮೇಲೆ ದಾಳಿ ಮಾಡ್ತಾ ಇದೆ ಅನ್ನೋದನ್ನ ನಾವು ಮರೆತುಬಿಟ್ಟಿದ್ದೀವಿ, ಗಮನಿಸ್ತಾ ಇಲ್ಲ. ಗಾಂಧಿ ಆಶ್ರಮ, 2 ಆಶ್ರಮ, ಒಂದು ಭಾರತದಲ್ಲಿ ಅಲ್ಲಿ ಫೀನಿಕ್ಸ್ ಆಶ್ರಮ, ಲಿಯೋ ಟಾಲ್ಸ್ಟಾಯ್ ಟಾಲ್ಸ್ಟಾಯ್ ಆಶ್ರಮ ಅಂತ, ಇನ್ನೊಂದು ಫೀನಿಕ್ಸ್ ಆಶ್ರಮ ಅಂತ ಗಾಂಧಿ ಕಟ್ಟಿದ್ದು ಎಲ್ಲಿ, ಆಫ್ರಿಕಾದಲ್ಲಿ. ಭಾರತದಲ್ಲಿ ಬಂದ ಮೇಲೆ ಸಾಬರಮತಿ ಆಶ್ರಮ ಅಹಮದಾಬಾದ್ ಅಲ್ಲಿ, ಗುಜರಾತ್ ಅಲ್ಲಿ. ಇನ್ನೊಂದು ಇಲ್ಲೇ ಮಹಾರಾಷ್ಟ್ರದ ನಾಗ್ಪುರದ ಹತ್ರ ಇರುವಂತಹ ವಾರ್ಧಾದಲ್ಲಿ ಸೇವಾಗ್ರಾಮ ಆಶ್ರಮ. ಸಾಧ್ಯವಾದ್ರೆ ನಾವೊಂದಷ್ಟು ಜನ ಮುಂದಿನ ತಿಂಗಳು ವರ್ಷ ಒಂದಷ್ಟು ಜನ ಅಲ್ಲಿ ಹೋಗಿ ಬರ್ಬೇಕು. ಈ ವಸ್ತುವನ್ನು 1936 ಗಾಂಧಿ ಕಟ್ಟಿದಂತಹ ಗುಡಿಸಲು ಅದು ಮನೆ
ಆದರೆ ಬಳಸಿರುವುದೆಲ್ಲವೂ ಸ್ಥಳೀಯ ಸಾಮಗ್ರಿಗಳು, ಮರ ಮುಂಗಟ್ಟುಗಳು, ಸ್ಥಳೀಯವಾಗಿ ಸಿಗುವಂತದ್ದು. ಒಂದು ಮನೆ ಅಥವಾ ಒಂದು ಆಶ್ರಮ ಹೇಗಿರಬೇಕು ಅಂದ್ರೆ ನಾವು ಎಲ್ಲಿಗೆ ಹೋಗಿ ನೋಡಬೇಕು? ಸೇವಾಗ್ರಾಮಕ್ಕೆ ಹೋಗಿ ನೋಡಬೇಕು. ಆಶ್ರಮ ಅಥವಾ ಮನೆಗೆ ಬಳಸುವಂತ ಪ್ರತಿ ಸಾಮಗ್ರಿಯು 5-6 ಕಿಲೋಮೀಟರ್ ಸುತ್ತಳತೆಯಿಂದನೇ ಬರಬೇಕು. ಅದನ್ನ ಕಟ್ಟುವಂತವನು ಸ್ಥಳೀಯನೇ ಆಗಿರಬೇಕು. ಇವತ್ತು ನಾವು ತಿನ್ನುವಂತ ಪದಾರ್ಥ ಚೈನಾದಿಂದ ಬರುತ್ತೆ, ಆಸ್ಟ್ರೇಲಿಯಾದಿಂದ ಬರುತ್ತೆ. ಒಂದು ಸಾಮಾನು ಅಲ್ಲಿಂದ ಇಲ್ಲಿ ಬರಬೇಕು ಅಂದ್ರೆ ಎಷ್ಟೋ ಲೀಟರ್ ಡೀಸೆಲ್, ಪೆಟ್ರೋಲ್ ಖರ್ಚಾಗಿರುತ್ತೆ. ನಾವು ಯಾವುದನ್ನು ಗಮನಿಸ್ತಾ ಇಲ್ಲ. ಒಂದು ಕ್ವಿಂಟಾಲ್ ಯಾವ್ದೋ ಒಂದು ಆಸ್ಟ್ರೇಲಿಯಾದಿಂದ ಇಲ್ಲಿ ಬರಬೇಕು ಅಂದ್ರೆ ಅದಕ್ಕೆ ಒಂದು 2-3 ಲೀಟರ್ ಡೀಸೆಲ್ ಪೆಟ್ರೋಲ್ ಖರ್ಚಾಗಿರುತ್ತೆ ಅಡಿಗೆ ಬಂದ್ರು. ಆದ್ರೆ ಅದಕ್ಕೆ ಅದೇ ಕಾರಣಕ್ಕೆ ಗಾಂಧಿ ಪ್ರತಿಯೊಂದು ಸಾಮಾನು ಒಂದು ಮನೆ ಕಟ್ಟಬೇಕು ಅಂದ್ರೆ ಅದು ಸ್ಥಳೀಯವಾದದ್ದೇ ಇರಬೇಕು, ಅದನ್ನೆಲ್ಲ ದೂರದಿಂದ ತರಬಾರದು ಅನ್ನುವಂತ ರೀತಿಯಲ್ಲಿ ಆವತ್ತಿಗೆ 36ನೇ ಇಸ್ವಿಯಲ್ಲಿಯೇ ಗಾಂಧಿ ಯೋಚನೆ ಮಾಡಿ ಕಟ್ಟಿರುವಂತಹ ಆಶ್ರಮ ಅದು. ಗಾಂಧಿಯ ಮನೆ ಅಥವಾ ಗಾಂಧಿಯ ಜೀವನ ಹಾಗೆ ನಾವು ನಡ್ಕೊಂಡ್ರೆ ಯಾವ ಕಾಡು ನಾಶ ಆಗೋದಿಲ್ಲ, ಯಾವ ಪೆಟ್ಟೂ ನಾಶ ಆಗೋದಿಲ್ಲ, ಯಾವ ಜನರ ಜೀವನವೂ ನಾಶ ಆಗೋದಿಲ್ಲ. ಆದ್ರೆ ಇವತ್ತು ನಾವು ಬಾಳ್ತಾ ಇದೀವಲ್ಲ ಈ ಬಾಳು ಬಂಡವಾಳು, ಇದರಿಂದ ಪ್ರಕೃತಿ ನಾಶವಾಗುತ್ತೆ, ನಮ್ಮ ಸಮಾಜ ನಾಶವಾಗ್ತಾ ಇದೆ. ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಒಂದು ಚುನಾವಣಾ ಪ್ರಚಾರದ್ದು ಅಥವಾ ಇನ್ನೊಂದು ಅಲ್ಲ. ನಾವಿವತ್ತು ಗಾಂಧಿ ಜಯಂತಿ ದಿವಸ ಕೆಲವೊಂದು ವಿಚಾರಗಳಲ್ಲಿ ಯೋಚನೆ ಮಾಡಬೇಕು ಅಂತ ಮಾತಾಡ್ತಾ ಇರುವಂತಹದ್ದು. ಅಂತಿಮವಾಗಿ ನಾವು ಏನಕ್ಕೆ ಹುಟ್ಟಿರೋದು? ಒಂದು ಘನತೆಯಿಂದ ಬದುಕೋದಿಕ್ಕೆ, ಸಂತೋಷದಿಂದ ಬದುಕೋದಿಕ್ಕೆ, ಜೀವನದ ಸಾರ್ಥಕ್ಯ ಕಂಡುಕೊಳ್ಳೋದಿಕ್ಕೆ. ಅದೇ ಕಾರಣಕ್ಕಾಗಿ ರಾಜಕೀಯ ಬಹಳ ಪವಿತ್ರವಾದ ಕ್ಷೇತ್ರ, ಇದರಲ್ಲಿ ಇಂತಹ ಮುಂದಾಳುಗಳು ಬರಬೇಕು ಅಂತ ನಾವು ಹೇಳ್ತಾ ಇರುವಂತಹದ್ದು. ನಾವು ನೀತಿ ತಿಳ್ಕೊಂಡು ದೊಡ್ಡ ದೊಡ್ಡ ಗಾಡಿಗಳನ್ನು ಓಡಾಡಿ ಆಳು ಕಾಳು ಇಟ್ಕೊಂಡು ತಿನ್ನಬಾರದು, ತಿಂದು ಬರಬಾರದು, ರೋಗ ಬರೆಸಿಕೊಂಡು ಸಾಯೋ ಸಮಯದಲ್ಲಿ ವರ್ಷಾನುಗಟ್ಟಲೆ ಏನು ಆ ಇಂಜೆಕ್ಷನ್ ಈ ಇಂಜೆಕ್ಷನ್ ಹತ್ಕೊಂಡು ಐಸಿನ ತಿಂದುಕೊಂಡು ಮಾಡೋದಕ್ಕಲ್ಲ ಈ ಬದುಕಿರುವಂತಹದ್ದು. ಸಂತೋಷ, ಘನತೆ, ಶಾಂತಿ, ಸಾರ್ಥಕ್ಯ ಇದಕ್ಕಾಗಿ, ಅದರ ಉದ್ದೇಶ ಈಗ ನಾವು ಮಾಡ್ತಾ ಇರುವಂತಹ ರಾಜಕಾರಣ. ಹಾಗಾಗಿ ಕೇವಲ ನಾವು ಗಾಂಧಿ ಜಯಂತಿ ಮಾಡಿ ಜೈ ಮಹಾತ್ಮ ಗಾಂಧಿ ಅಂತ ಹೇಳಿ ಮಾಡೋದ್ರಲ್ಲ ಗಾಂಧಿ ಜಯಂತಿ ಇರುವಂತಹದ್ದು. ದಯವಿಟ್ಟು ನೀವು ನಮ್ಮ ಪಕ್ಷದ ಪದಾಧಿಕಾರಿಗಳು ಸದಸ್ಯರು ಗಾಂಧಿಯನ್ನ ಓದ್ಬೇಕು, ತಿಳ್ಕೊಳ್ಬೇಕು. ಗಾಂಧಿ ಮಾತ್ರಷ್ಟೇ ಅಲ್ಲ, ಗಾಂಧಿ ಕೃತಿ ಹೇಗಿತ್ತು, ಹೇಗೆ ಬದುಕಿದ ಮನುಷ್ಯ, ಅದನ್ನ ತಿಳ್ಕೊಳ್ಬೇಕು. ನಾವು ಅದೇ ತರಕ್ಕೆ ಬದುಕಬೇಕು, ಸರಳವಾದ ಜೀವನ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಒಂದು 5 ವಿಚಾರ 7 ವಿಚಾರ ಗಾಂಧಿ ಹೇಳ್ತಾರೆ. ನಾನು ಯಾರ್ಯಾರು ಈಗ ನಮ್ಮ ಮುರಳಿ ಮೋಹನ್ ಅವರೇ ಶಾಮಿಯಾನದ ಬಿಸ್ನೆಸ್ ನಡೆಸ್ತಾರೆ, ಊಟದ ಬಿಸ್ನೆಸ್ ನಡೆಸ್ತಾರೆ, ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿ. ಅವ್ರು ಇವ್ರಿಗೆ ಎಷ್ಟು ಸಂಪಾದನೆ ಮಾಡ್ತಾ ಇದ್ರು, ಅವ್ರು 100ರಷ್ಟು ಸಂಪಾದನೆ ಮಾಡಿ, ತಪ್ಪಿಲ್ಲ. ಹಲವಾರು ಜನ ಇಲ್ಲಿ ನಮ್ಮ ಯಾರು ಅನುರಾಜು ಅವರು ವ್ಯವಹಾರ ಮಾಡ್ತಾರೆ, ಹಲವಾರು ಜನ ನಮ್ಮ ಯಾರು ಗಂಗಾಧರ ಕರಿಕೆ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಅವರು ಇದ್ದಾರೆ, ಹಲವಾರು ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಆಸ್ತಿ ಮಾಡಲಿ ಸಂಪಾದನೆ ಮಾಡಲಿ ತಪ್ಪಿಲ್ಲ. ಆದ್ರೆ ಅದು ಶ್ರಮವಿಲ್ಲದೆ ಗಳಿಸಿದ ಸಂಪತ್ತಾಗಬಾರದು, ನಾವು ಕಷ್ಟಪಟ್ಟು ದುಡಿಬೇಕು. ಅದಕ್ಕೇನೆ ನಾವು ಇವತ್ತು ನೆಮ್ಮದಿಯಿಂದ ಬದುಕಬೇಕು ಅಂದ್ರೆ ನಮಗಾಗಷ್ಟೇ ಅಲ್ಲ, ಈ ಸಮಾಜಕ್ಕಾಗಿಯೂ ನಾವು ಬದುಕಬೇಕು. ಸಮಾಜ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ದಿನಗಳನ್ನು ನೆಮ್ಮದಿಯಿಂದ ಬದುಕಬೇಕು ಅನ್ನೋ ಆಗಿದ್ರೆ ಸಾರ್ವಕಾಲಿಕವಾದಂತಹ ಒಂದಷ್ಟು ಮೌಲ್ಯಗಳನ್ನ ನೀತಿಗಳನ್ನ ಎದುರು ಅಳವಡಿಸಿಕೊಳ್ಬೇಕು ಅಂತೇಳಿ ಗಾಂಧಿ ಅವತ್ತು. ಯಾವುದನ್ನ ಮಾಡಬಾರದು, ಯಾವುದನ್ನ ಮಾಡದೆ ನೀವು ಮಾಡುವಂತ ಕೆಲಸ ಸರಿ ಅನ್ನೋದಕ್ಕೆ ಸಪ್ತ ಪಾಪಗಳು ಅಂತೇಳಿ 7 ವಿಚಾರ ಹೇಳುತ್ತಾರೆ. ಶ್ರಮವಿಲ್ಲದೆ ಗಳಿಸಿದ ಸಂಪತ್ತು, ನೀವೇನೂ ಕಷ್ಟಪಡದೆ ಬರುತ್ತಲ್ಲ ಸಂಪತ್ತು, ಅದು ಪಾಪದ ಹಣ. ಆತ್ಮ ಸಾಕ್ಷಿ ಇಲ್ಲದ ಭೋಗ, ಏನು ಮಜಾ ಮಾಡೋದು, ಅದಕ್ಕೆ ಲೆಕ್ಕ ಇಲ್ಲ. ಸರಿ ತಪ್ಪು ಅನ್ನೋದನ್ನ ವಿವೇಚನೆ ಮಾಡದಿರ ನಾವು ಮಜಾ ಮಾಡೋದು, ತಿನ್ನೋದು, ಕುಡಿಯೋದು, ಮಾಡಬಾರದ ಅನೈತಿಕ ಅವ್ಯವಹಾರಗಳು ವ್ಯಭಿಚಾರಗಳನ್ನ ಮಾಡೋದು ಭೋಗ, ಅದು ಪಾಪ. ಚಾರಿತ್ರ್ಯವಿಲ್ಲದ ಜ್ಞಾನ ಎಲ್ಲ ಇದೆ. ಏನು ಕೆಲವೊಬ್ರು ಭಾಷಣ ಮಾಡ್ತಾರೆ, ಹೇಳ್ತಾರೆ, ಗಡ್ಡೆ ಹಾಕ್ಬಿಡ್ತಾರೆ, ನೋಡಿದ್ರೆ ಆಳು ನೋಡಿದ್ರೆ ಅಲಂಕಾರ, ಬಾಳು ನೋಡಿದ್ರೆ ಬಾಯಿ ಬರ್ಕೊಂಡಂಗೆ ಅಂತ ನಮ್ಮ ಮಾತಿದೆ. ಹಾಗೇನೆ ಎಷ್ಟು ಜ್ಞಾನ ಇದ್ರೆ ಏನಪ್ಪ, ಚಾರಿತ್ರ್ಯ ಇರ್ಬೇಕಲ್ಲ, ನಿಮ್ಗೊಂದು ಒಂದು ಕ್ಯಾರೆಕ್ಟರ್ ಇರ್ಬೇಕಲ್ವಾ. ಕ್ಯಾರೆಕ್ಟರ್ ಇಲ್ಲದೆ ನಾವು ಎಷ್ಟು ಭಾಷಣ ಮಾಡಿದ್ರೆ ಏನು, ನಾವು ನುಡಿದಂತೆ ನಡೀತಾ ಇದೀವ, ನಾವು ನುಡಿತಾ ಇರೋದು ಸತ್ಯವಾಗಿದೆಯಾ, ಧರ್ಮವಾಗಿದೆಯಾ, ಅದು ಅಂತ ಚಾರಿತ್ರ್ಯವಿಲ್ಲದ ಜ್ಞಾನ ಅದು ಜ್ಞಾನ ಅಲ್ಲ. ಅದು ಒಂದು ಜ್ಞಾನವಂತರು ಚಾರಿತ್ರ್ಯವಲ್ಲದೆ ಇಲ್ಲದೆ ಇದ್ರೆ ಅದು ಅವ್ರದೊಂದು ಪಾಪ. ಹಾಗೆ ನೀತಿ ಇಲ್ಲದ ವ್ಯಾಪಾರ, ಯಾವ ವ್ಯಾಪಾರವು ನಾವಿವತ್ತು ಮದ್ಯ ನಿಷೇಧಕ್ಕಾಗಿ ಹೋರಾಡ್ತಾ ಇದ್ದೀವಿ. ಯಾಕಂದ್ರೆ ರಾಜ್ಯದಲ್ಲಿ ಬಡವರು, ವಿಶೇಷವಾಗಿ ಬಡವರು, ಬೆಂಗಳೂರು ನೋಡ್ತೀವಲ್ಲ ಕುಡಿದು ಫುಟ್ಪಾತ್ ಅಲ್ಲಿ ಬಿದ್ದಿರ್ತಾರೆ, ರಸ್ತೆಯಲ್ಲಿ ಬಿದ್ದಿರ್ತಾರೆ,
ಅವರ ಮನೆಯವರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿರ್ತಾರೆ. ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ದಿನಸಿ ಅಂಗಡಿಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ, ಮನೆಗಳಲ್ಲಿ, ಕೂಡಂಗಡಿಗಳಲ್ಲಿ ಇವತ್ತು ಸಾರಾಯಿ ಮಾರ್ತಾ ಇದ್ದಾರೆ. ಆ ತರದ ವ್ಯವಹಾರ ವ್ಯವಹಾರ ಅಲ್ಲ, ವ್ಯಾಪಾರ ಅಲ್ಲ. ನೀವು ನಾವು ಕೇಳ್ತಾ ಇದ್ದೀವಿ ಮದ್ಯ ನಿಷೇಧ ಮಾಡಿ ಅಂತ, ಆದ್ರೆ ಇವತ್ತು ಬಾರ್ ನಡೆಸೋನು ಅವನು ಕಾನೂನು ಪ್ರಕಾರ ಮಾಡ್ತಾ ಇದ್ದಾರೆ. ಲೈಸೆನ್ಸ್ ತಗೊಂಡು ಪರ್ಮಿಟ್ ಕೊಡಬೇಕಾದಂತ ಟ್ಯಾಕ್ಸ್ ಕಟ್ಟಿ ಆ ಸಮಯದ ಅವಧಿಯಲ್ಲಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರೆ ಆತ ನಮ್ಮ ವಿರೋಧಿ ಅಲ್ಲ, ನಮ್ಮ ಶತ್ರು ಅಲ್ಲ, ಆತ ದುಷ್ಟ ಅಲ್ಲ. ಮಾಡಿ ನಾವು ಬಂದಾಗ ಆ ವ್ಯವಹಾರ ನಿಲ್ಲಿಸ್, ಜನರ ಹಿತಕ್ಕಾಗಿ ನಿಲ್ಲಿಸ್ಬೇಕು, ನಾವು ನಿಲ್ಲಿಸ್ತೀವಿ. ಆದ್ರೆ ಅಲ್ಲಿ ತನಕ ನೀವು ಸಾರಾಯಿನೇ ಮಾಡ್ತಾ ಇರ್ರಿ, ಎಂಡರೇ ಮಾಡ್ರಿ, ಪ್ರಾಮಾಣಿಕವಾಗಿ ಮಾರಪ್ಪ, ಆ ದುಡ್ಡನ್ನ ಒಳ್ಳೇದು ಪಡಿಸಿ, ನ್ಯಾಯಯುತವಾಗಿ ನೋಡ್ಕೊಳ್ಳಿ. ಹಾಗಾಗಿ ನೀತಿ ಇಲ್ಲದ ವ್ಯಾಪಾರ ಮಾಡಬೇಡಿ. ನೀತಿ ಇಲ್ಲದ ವ್ಯಾಪಾರ ಒಂದು ಮಹಾಪಾಪ. ಹಾಗೇನೆ ಮಾನವೀಯತೆ ಇಲ್ಲದ ವಿಜ್ಞಾನ. ನಾವಿವತ್ತು ವಿಜ್ಞಾನದಿಂದ ಹಲವಾರು ಅನ್ವೇಷಣೆಗಳನ್ನು ಮಾಡಿ ತಂತ್ರಜ್ಞಾನ ಅದನ್ನು ಅಪ್ಲೈ ಮಾಡಿಕೊಂಡು ಇವತ್ತು ಬೇರೆ ಬೇರೆ ತರಹದ ಯಂತ್ರೋಪಕರಣಗಳನ್ನ ನಮ್ಮ ಜೀವನವನ್ನ ಸುಗಮ ಮಾಡಿಕೊಳ್ಳುವಂತ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಆದ್ರೆ ಅದೇ ಸಂದರ್ಭದಲ್ಲಿ ಕೇವಲ ಮನುಷ್ಯ ಕುಲವನ್ನು ಅಷ್ಟೇ ಅಲ್ಲ, ಜೀವರಾಶಿಯನ್ನೇ ನಾಶ ಮಾಡುವಂತಹ ನ್ಯೂಕ್ಲಿಯರ್ ವೆಪನ್ಸ್ ಇಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಈ ಭೂಮಿಯ ಮೇಲೆ ಇರುವಂತಹ ಮನುಷ್ಯರನ್ನ ಒಂದು ಸಲ ಅಲ್ಲ, ಇದು ಹತ್ತು ಸಲ ಸಾಯಿಸುವಂತಹ ಇವತ್ತು ಆಯುಧಗಳು ಇವೆ. ಮಾನವೀಯತೆ ಇಲ್ಲದೆ ಇದ್ದ ಮೇಲೆ ಅಂತ ಆಯುಧಗಳನ್ನ ಇಟ್ಕೊಂಡು ವಿಜ್ಞಾನವನ್ನ ನಾವು ಮಾಡಿ ಏನು ಉಪಯೋಗ? ಹಾಗೇನೆ ದಯೆ ತ್ಯಾಗ ಇಲ್ಲದಂತಹ ಧರ್ಮ, ಕೊಂದು ಸಾಯಿಸಬೇಕು, ಕೊಂದು ಬದುಕಬೇಕು ಅನ್ನುವಂಥದ್ದು ಧರ್ಮ ಅಲ್ಲ. ನಾವು ತ್ಯಾಗ ಇನ್ನೊಬ್ಬರ ಕಷ್ಟಕ್ಕೆ ನೋವಿಗೆ ಬಿಡುವಂತಹದ್ದು ಧರ್ಮ. ತ್ಯಾಗವಿಲ್ಲದ ಧರ್ಮ ಅಂತ ಏನಾದ್ರು ನೀವು ಹೇಳಿದ ಧರ್ಮ ಅಂತ ಹೇಳಿದ್ರೆ ಅದ್ರ ತ್ಯಾಗ ಇಲ್ಲಂದ್ರೆ ಅದು ಮಹಾಪಾಠಕ. ಹಾಗೇನೆ ರಾಜಕಾರಣ, ಮಹಾತ್ಮ ಗಾಂಧಿ ಎಲ್ಲ ಗಾಂಧೀಜಿ ಹೇಳಿರೋದು ತತ್ವ ಇಲ್ಲ, ನೀತಿ ಇಲ್ಲ, ಅಧಿಕಾರ ಕೇಂದ್ರಿತವಾಗಿ ರಾಜಕಾರಣ ಮಾಡ್ತಾ ಇದೀವಲ್ಲ, ನೋಡ್ತಾ ಇದೀವಲ್ಲ, ನಾವು ಮಾಡ್ತಾ ಇದ್ದಾರಲ್ವ, ಅದು ಸಹ ಮಹಾಪಾಪ. ಸಪ್ತ ಪಾತ್ರಗಳಲ್ಲಿ ಪಾಪಗಳಲ್ಲಿ ಒಂದು ತತ್ವರಹಿತ ರಾಜಕಾರಣ. ಇನ್ನೊಂದ್ಸಲ ಹೇಳ್ತೀನಿ, ಶ್ರಮವಿಲ್ಲದೆ ಗಳಿಸಿದ ಸಂಪತ್ತು, ಆತ್ಮ ಸಾಕ್ಷಿ ಇಲ್ಲದ ಭೋಗ, ಚಾರಿತ್ರ್ಯವಿಲ್ಲದ ಜ್ಞಾನ, ನೀತಿ ಇಲ್ಲದ ವ್ಯಾಪಾರ, ಮಾನವೀಯತೆ ಇಲ್ಲದ ವಿಜ್ಞಾನ, ತ್ಯಾಗವಿಲ್ಲದ ಧರ್ಮ, ತತ್ವರಹಿತ ರಾಜಕೀಯ, ಇವೆಲ್ಲವನ್ನು ಪಾಪಗಳು. ಇವು ಸಮಾಜವನ್ನ, ನಮ್ಮ ಆವತ್ತಿನ ವರ್ತಮಾನವನ್ನ ಮತ್ತು ಭವಿಷ್ಯವನ್ನ ಸಂಕಷ್ಟಕ್ಕೀಡು ಮಾಡುವಂತಹ, ಪ್ರಳಯಕ್ಕೆ ತಳ್ಳುವಂತಹ ಪಾಪಗಳು. ಹಾಗಾಗಿ ಇವತ್ತು ನಾವು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇದನ್ನೆಲ್ಲ ಮೀರಿಕೊಂಡು ನಾವು ಒಂದು ತತ್ವಾಧಾರಿತ ರಾಜಕಾರಣ, ಪವಿತ್ರವಾದ ರಾಜಕಾರಣ ಮಾಡಬೇಕು ಅಂತ ಮುಂದಾಗಿದ್ದೀವಿ. ಅದಕ್ಕೆ ಈ ಮಹಾತ್ಮ ನಮ್ಮ ಗುರು, ನಮ್ಮ ಆದರ್ಶ. ಆತ ನನ್ನ ಪೂರ್ವಿಕ, ನನ್ನ ಕುಲನಾಯಕ. ನಾವು ಆ ಭಾವನೆಯಲ್ಲಿ ಹೋದ್ರೆ ಮಾತ್ರ ಇವತ್ತು ಈ ದೇಶವನ್ನ ಅಷ್ಟೇ ಅಲ್ಲ, ಈ ಭೂಮಿಯ ಮೇಲಿನ ಸಮಸ್ತ ಚರಾಚರ ಜೀವ ಜಂತುಗಳನ್ನು ಸಹ ಕಾಪಾಡಿಕೊಳ್ಳೋದಿಕ್ಕಾಗುವುದು ಬಹಳ ದೊಡ್ಡ ಸವಾಲು ನಮ್ಮ ಮುಂದೆ ಇರುವಂತಹದ್ದು. ಇನ್ನು 10-15 ವರ್ಷದಲ್ಲಿ ನಾವು ಈ ಸಣ್ಣ ಪುಟ್ಟ ವಿಚಾರದ ಬಗ್ಗೆ ಯೋಚನೆ ಮಾಡೋದಿಕ್ಕೆ ಆಗೋದಿಲ್ಲ. ಎಲ್ಲಿ ಪ್ರವಾಹ, ಎಲ್ಲಿ ಬರ, ಏನು ಗೊತ್ತಿರೋದಿಲ್ಲ. ಒಂದು 20 ವರ್ಷ ಆಗುವಷ್ಟೊತ್ತಿಗೆ ಎಷ್ಟೋ ದೇಶಗಳು ಹೋಗ್ಬಿಡ್ತವೆ, ಕೋಟ್ಯಾಂತರ ಜನ ಸಾಯ್ತಾರೆ. ಕೇವಲ ಇಂತ ಕೊರೋನಾ ವೈರಸ್ ಇಂದ ಅಷ್ಟೇ ಅಲ್ಲ, ಊಟ ಇಲ್ಲದೆ, ಪ್ರವಾಹ ಬಂದು, ಇನ್ನೊಂದು ಬಂದು, ನಾನಾ ತರಕ್ಕೆ ಜನ ಯಾವ ಒಂದು ಏನು ಬೆಂಕಿಗೆ ಪತಂಗಗಳು ಉರಿತಾರೋ ಆ ತರಕ್ಕೆ ಮನುಷ್ಯರು ಸಾಯ್ತಾರೆ. ಭೂಮಿಗೆ ಒಂದು ಧಾರಣ ಶಕ್ತಿ ಅಂತಿರುತ್ತೆ, ಆ ಧಾರಣ ಶಕ್ತಿಯನ್ನ ಮೀರಿದಷ್ಟು ಇವತ್ತು ನಾವು ಭೂಮಿಯನ್ನ ಭೋಗಿಸ್ತಾ ಇದ್ದೀವಿ. ಹಾಗಾಗಿ ನಮಗಿರುವಂತ ಏಕೈಕ ಮೋಕ್ಷ ಇದರಿಂದ ಬಚಾವಾಗೋದಿಕ್ಕೆ ಅಂದ್ರೆ ಗಾಂಧಿ ಹೇಳಿದ ಹಾಗೆ ಬದುಕುವಂತಹದ್ದು, ಸರಳವಾಗಿ ಸ್ಥಳೀಯವಾಗಿ ಉತ್ಪತ್ತಿಯಾದಂತಹ ಆಹಾರವನ್ನು ತಿನ್ನುವಂತಹದ್ದು, ಸ್ಥಳೀಯವಾಗಿಯೇ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವಂತಹದ್ದು, ಎಲ್ಲೋ ಹಳ್ಳಿಗಳಲ್ಲಿ ಇರುವಂತವ್ರು ಹಳ್ಳಿಯಲ್ಲಿಯೇ ಘನತೆಯಿಂದ ಬದುಕುವಂತಹ ಒಂದು ವಾತಾವರಣ ಆಗಬೇಕು. ಅವರೊಂದು ಕೂಲಿಗೆ ಬೆಂಗಳೂರಿನ ಸ್ಪಂದಗಳಿಗೆ ಬರುವಂತದ್ದು ಆಗಬಾರದು, ಅವರ ಹಳ್ಳಿಯಲ್ಲಿಯೇ ನೋಡುವ ಘನತೆಯಿಂದ ಬದುಕುವಂತದ್ದಾಗಬೇಕು. ಅದೇ ಕಾರಣಕ್ಕಾಗಿಯೇ ಇವತ್ತು ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆರ್ಥಿಕತೆ ವೃದ್ಧಿಯಾಗಬೇಕು, ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರಿಗೇನೆಲ್ಲ ಕೆಲಸ ಸಿಗಬೇಕು ಅನ್ನೋದು ಗ್ರಾಮ ಪಂಚಾಯತಿ ತೀರ್ಮಾನ ಮಾಡಬೇಕು. ಪ್ರತಿ ಹಳ್ಳಿಯಲ್ಲೂ ಇಲ್ಲೆಲ್ಲ ಶಿವನ ಸಮುದ್ರದಿಂದ ಇನ್ನೆಲ್ಲೋ ದೂರದಿಂದ ಕರೆಂಟ್ ಬರೋದಲ್ಲ, ಬಳ್ಳಾರಿ ಥರ್ಮಲ್ ಪ್ಲಾಂಟ್ ಇಂದ ಇನ್ನೊಂದಿಂದ, ಪ್ರತಿ ಹಳ್ಳಿಯಲ್ಲಿ ಒಂದು ಸರ್ಕಾರಿ ಭೂಮಿ ಇದೆ, ಸರ್ಕಾರಿ ಕೆರೆಗಳಿವೆ, ಕೆರೆಗಳಲ್ಲಿ ಸೋಲಾರ್ ಪ್ಲಾಂಟ್ ಹಾಕಬೇಕು. ಅಲ್ಲಿಂದ ಈ ಹಳ್ಳಿ ವ್ಯಾಪ್ತಿಗೆ ಏನೆಲ್ಲ ಕರೆಂಟ್ ಬೇಕಾಗಿದೆ, ವಿದ್ಯುತ್ ಅಗತ್ಯ ಇದೆಯೋ ಅದು ಅಲ್ಲೆಲ್ಲ ಸೃಷ್ಟಿ ಆಗಬೇಕು. ಆ ಕೆಲಸದಲ್ಲಿ ಒಂದು 50 ಜನ ಅದು ತೊಡಗಬೇಕು. ಈ ತರಕ್ಕೆ ಉದ್ಯೋಗ ಸೃಷ್ಟಿ ಆಗಬೇಕು.
ಕೇವಲ ಬೆಂಗಳೂರಿಗೆ ಬಂದು ಒಂದು ಕಾರ್ ಇಟ್ಕೊಂಡು ಇನ್ನೊಂದು ಇಟ್ಕೊಂಡು ಮಜಾ ಮಾಡೋದ್ರಿಂದ ಅಷ್ಟೇ ಅಲ್ಲ ಜೀವನ. ನಾವಿರುವಂತಹ ಹಳ್ಳಿಯಲ್ಲಿಯೇ ಘನತೆಯಿಂದ ಗೌರವದಿಂದ ನೆಮ್ಮದಿಯಿಂದ ಬದುಕೋದಿದೆಯಲ್ಲ ಅದು ಸಹ ದೊಡ್ಡ ಜೀವನ. ಇನ್ಯಾರೋ ಕೆಲವೊಂದು ಪ್ರತಿಭೆಗಳಿರುತ್ತೆ, ವಿಜ್ಞಾನ ಅನ್ವೇಷಣೆ ಅಧ್ಯಯನ ಈ ತರಕ್ಕೆಲ್ಲ, ಅವರು ಆ ಜಾಗ ಎಲ್ಲಿ ಅಗತ್ಯ ಇದೆಯೋ ಅವರ ಕರ್ಮಭೂಮಿ ಎಲ್ಲಿರುತ್ತೆ ಅಲ್ಲಿ ಹೋಗ್ಲಿ, ಆದ್ರೆ ಕೇವಲ ಹೊಟ್ಟೆ ಪಾಡಿಗೆ ಅಂತ ಹೇಳಿ, ಗಾರ್ಮೆಂಟ್ಸ್ ಗೆ ಅಂತ ಹೇಳಿ, ಇನ್ಯಾರೋ ಫ್ಯಾಕ್ಟ್ರಿ ಕೆಲಸ ಮಾಡೋದಿಕ್ಕೆ ಅಂತ ಹೇಳಿ ಅಷ್ಟೇ ಸಂಬಳ ನಿಮ್ಮೂರಲ್ಲೇ ಸಿಗುವಾಗಿದ್ರೆ ನಾವು ಅಲ್ಲೇ ಇರಬಹುದಲ್ಲ. ಅವ್ರ ಫ್ಯಾಕ್ಟ್ರಿ ಹುಟ್ಟುತ್ತಾ ಫ್ಯಾಕ್ಟ್ರಿ ಕೆಲಸ ಮಾಡೋರಲ್ಲ, ಯಾವ ಕೆಲಸ ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ಅವ್ರಿಗಿರೋ ಸ್ಕಿಲ್ಸ್ ಯಾವ ದೈಹಿಕವಾಗಿ ಯಾವ ಕೆಲಸ ಬೇಕಾದ್ರೂ ಮಾಡುವಂತಹದ್ದು. ಒಬ್ಬ ಪಿ ಎಚ್ ಡಿ ಮಾಡಿರೋನು, ಒಬ್ಬ ಸೈಂಟಿಸ್ಟ್ ಆಗಿರೋನು ಲ್ಯಾಬಲ್ ಮಾಡಬೇಕು, ಅವ್ರೇನ್ ಹಳ್ಳಿ ಮಾಡೋಕ್ಕಾಗುತ್ತಾ? ಅರೆ ಈ ಬಸ್ವಾಡ್ಸೋನು ಇನ್ಯಾವುದೋ ಒಂದು ಫ್ಯಾಕ್ಟ್ರಿನಲ್ಲಿ ಟೈಟ್ ಮಾಡುವಂತವನು ಅವನು ಊರಲ್ಲೇನೆ ವ್ಯವಸಾಯ ಮಾಡಬಹುದು, ಅಲ್ಲಿ ಅಲ್ಲಿನೇ ಒಂದು ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡ್ಕೋಬಹುದು, ಒಂದು ಉದ್ಯಮ ನಡೆಸಬಹುದು. ಬೆಂಗಳೂರು ತನಕ ಬರಬೇಕಾಗಿದೆ ಇಲ್ಲ. ಆಗ ಈ ತರಹದ ಒಂದು ಏನ್ ನಡೆದಿದೆ ಕಳೆದ ಒಂದು ಎರಡು ಶತಮಾನದಲ್ಲಿ, ಇದನ್ನ ರಿವರ್ಸ್ ಮೈಗ್ರೇಷನ್ ಮಾಡಿ ನಾವು ಪರಿಸರದ ಮೇಲೆ ಮಾಡ್ತಾ ಇರುವಂತಹ ದಾಳಿಯನ್ನು ನಿಲ್ಲಿಸಬೇಕು ಅಂತಹ ಒಂದು ಹೊಸ ಜೀವನ ಪದ್ಧತಿಯನ್ನು ನಾವು ಕಟ್ಟಬೇಕು. ಆ ಅದೆಲ್ಲವನ್ನು ಇವತ್ತು ಇಡೀ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಪದಾಧಿಕಾರಿಗಳು ಯೋಚನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಒಂದು ಗಾಂಧಿ ಜಯಂತಿಯ ದಿವಸ ನಾನು ಇಷ್ಟು ವಿಚಾರಗಳನ್ನ ಗಾಂಧಿ ಬಗ್ಗೆ ಹೇಳಿ, ಹಾಗೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಷ್ಟೇ, ಗಾಂಧಿಯ ಗಾಂಧಿ ಹುಟ್ಟಿದ 35 ವರ್ಷಗಳ ನಂತರ ಹುಟ್ಟಿದವರು. ಆವತ್ತು ನೆಹರು ಅವರು ಸತ್ತ ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆದಾಗ ದೇಶದಲ್ಲಿ ಬರಗಾಲ, ಆಹಾಕಾರ ಆಹಾರಕ್ಕೆ. ಆವತ್ತು ಈ ಮನುಷ್ಯ 5.5 ಅಡಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದ್ರು, ನಾನು ಒಂದು ಉಪವಾಸ ಇರ್ತೀನಿ, ಇಡೀ ದೇಶದ ಜನಕ್ಕೆ ಹೊಟ್ಟೆ ತುಂಬ ಆಹಾರ ಸಿಗೋ ತನಕ, ಈ ಬರಗಾಲ ಕಡಿಮೆ ಆಗೋ ತನಕ, ಆಹಾಕಾರ ನಿಲ್ಲೋ ತನಕ ಒಂದೊತ್ತು ಊಟ ಮಾಡ್ತೀನಿ ಅಂತ ಹೇಳಿ ಒಂದೊತ್ತಲ್ಲಿ ಜೀವನ ಮಾಡಿದಂತವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ದೊಡ್ಡ ಗಾಂಧಿವಾದಿ, ಈ ದೇಶ ಕಂಡಂತಹ ದೊಡ್ಡ ಗಾಂಧಿವಾದಿಗಳಲ್ಲಿ ಅವರು ಒಬ್ರು. ಇವತ್ತಿದ್ದಾರೆ, ಇವತ್ತು ಫೋಟೋ ತಗೊಂಡು ಬೇಕಾದ್ರೆ ಏರೋಪ್ಲೇನ್ ಕೂತ್ಕೊಂಡು ಅದನ್ನು ಫೋಟೋ ತಗೊಂಡು ಇನ್ನೊಂದು ಮಾಡ್ಕೊಂಡು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ತರಾನೇ ಅದು ಹೇಳ್ಕೊಳ್ಳೋರು ಇರ್ಬಹುದು. ಆದರೆ ನಮ್ಮ ಪೂರ್ವಿಕರು ನೆಹರು ಇರ್ಬಹುದು, ಪಟೇಲ್ ಇರಬಹುದು, ಶಾಸ್ತ್ರಿಯವರು ಇರ್ಬಹುದು, ಈ ದೇಶದ ಹಿರಿಯರು ಏನಿದ್ದಾರೆ ಅವರು ನಿಜಕ್ಕೂ ಸಮಾಜದ ಬಗ್ಗೆ ಕಾಳಜಿ ಇದ್ದಂತವರು, ಧರ್ಮಾತ್ಮರು, ಧರ್ಮವನ್ನು ಬಿಟ್ಟು ನಡೀತಾ ಇದ್ದಂತವ್ರು. ರಾಜಕೀಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಇರುತ್ತೆ, ಆದ್ರೆ ಅವರು ಅಷ್ಟು ನೈತಿಕವಾಗಿ ಬದುಕಿದಂತವರು. ಈ ಒಂದು ರಾಜಕಾರಣ ಭ್ರಷ್ಟರೇ, ಅಂತಹ ಪವಿತ್ರವಾದ ರಾಜಕಾರಣದಿಂದ ಈ ಭ್ರಷ್ಟರನ್ನು ನಾವು ತೊಲಗಿಸಬೇಕಾಗಿದೆ. ಬಂಧುಗಳೇ, ಇಷ್ಟೇಂತ ಇವತ್ತು ನಾವೊಂದು ದೊಡ್ಡ ಚಾರಿತ್ರಿಕ ಸಂದರ್ಭದಲ್ಲಿ ಕೇವಲ ರಾಜಕೀಯವಾಗಿ ಸಾಮಾಜಿಕವಾಗಿ ಅಷ್ಟೇ ಅಲ್ಲ, ಮನುಷ್ಯನ ಅಳಿವು ಉಳಿವು ಸರ್ವೈವಲ್ ಅಂತ ಏನ್ ಹೇಳ್ತಾರೆ ಅಂತ ಒಂದು ಚಾರಿತ್ರಿಕ ಸಂದರ್ಭದಲ್ಲಿ ಇದ್ದೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಕರ್ನಾಟಕದಲ್ಲಿ ನಮ್ಮ ಇತಿಗಳಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಈ ಹೋರಾಟವನ್ನ ನಾವು ಎಲ್ಲ ರಾಜ್ಯದ ಮೂಲೆ ಮೂಲೆಗೆ ಜನಸಾಮಾನ್ಯರ ಹತ್ರ ತಂದ್ಕೊಂಡು ಹೋಗ್ಬೇಕಾಗಿದೆ. ಕೇವಲ ನಾವಿಷ್ಟೇ ಜನ ಇದ್ರೆ ಯಾವ ಕ್ರಾಂತಿಯನ್ನು ಯಾವ ಬದಲಾವಣೆಯನ್ನು ಮಾಡೋದಿಕ್ಕಾಗುವುದಿಲ್ಲ. ಆದ್ರೆ ಆರಂಭ ಇದು, ನಾವಿಷ್ಟೇ ಜನರನ್ನೇ ಆರಂಭ ಮಾಡಬಹುದು, ಆದ್ರೆ ಇಷ್ಟೇ ಜನರಿಂದ ಮಾಡೋದಿಕ್ಕಾಗುತ್ತಾ ಆಗಲ್ಲ. ಇದು ರಾಜ್ಯವ್ಯಾಪಿಯಾಗಿ ಲಕ್ಷಾಂತರ ಜನ ನಮ್ಮ ಜೊತೆ ಕೊಡಬೇಕು, ಅವರನ್ನು ನಾವು ಒಳಗೊಳ್ಳಬೇಕು. ದೊಡ್ಡ ವಿಶಾಲ ಹೃದಯದಿಂದ ನಾವು ಪಕ್ಷ ಸಂಘಟನೆ ಮಾಡಬೇಕು. ಕೆಲವೊಂದು ಸಲ ಕೆಲವೊಬ್ಬರನ್ನ ಮುಂದೆ ಬಿಡಬೇಕು ನಾಯಕತ್ವಕ್ಕೆ, ಕೆಲವೊಂದು ಸಲ ನಾಯಕತ್ವ ತಂದುಕೊಂಡಿರೋ ಹಿಂದೆ ಬಂದು ಇನ್ನೊಂದಷ್ಟು ಜನ ಯೋಗ್ಯರನ್ನ ಮುಂದೆ ಬಿಡಬೇಕು. ಆವಾಗ ಬಂದು ನಮ್ಮ ಗುರಿ ಸಾಧನೆ ಸಾಧ್ಯ ಆಗುತ್ತೆ. ಎಷ್ಟು ಕೇಸುಗಳು ಆಗ್ತಾ ಇದ್ದಾರೆ ಇವತ್ತು, ಭ್ರಷ್ಟ ಅಧಿಕಾರಿಗಳು ಮತ್ತು ಭ್ರಷ್ಟ ಪೊಲೀಸರು ನಮ್ಮ ಮೇಲೆ ಸುಳ್ಳು ಕ್ರಿಮಿನಲ್ಸ್ ಅಯೋಗ್ಯ ಅನ್ನಬಹುದಾದಂತ ಅಂತ್ಯಕಂತ್ಯಗಳ ಕೇಸುಗಳಲ್ಲಿ ನಮ್ಮ ಪದಾಧಿಕಾರಿಗಳನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ. ಬ್ರಿಟಿಷರು ನಾಶಕ ಪಟ್ಕೊಳ್ತಾ ಇದ್ರು, ಇಷ್ಟು ದಟ್ಟ ದರಿದ್ರ ಕೇಸುಗಳಲ್ಲಿ ಅರೆಸ್ಟ್ ಮಾಡೋದಕ್ಕೆ ಆಗುತ್ತಾ ಅಂತ ಅಂತ ದಟ್ಟ ದರಿದ್ರ ಕೇಸುಗಳಲ್ಲಿ ತಹಸೀಲ್ದಾರಪ್ಪ ಕೆಎಸ್ ಅಧಿಕಾರಿಗಳು ಅಯೋಗ್ಯರು ಅವರು ಕಂಪ್ಲೇಂಟ್ ಕೊಡ್ತಾರೆ. ನ್ಯಾಯ ಕೇಳಿದಂತವ್ರನ್ನ, ರೇ ನೀವು ನಮ್ಮ ಕೂಲಿಗಳ್ರಿ, ಸರಿಯಾಗಿ ಕೆಲಸ ಮಾಡ್ರಪ್ಪ, ಲಂಚ ಅಮೇತ್ಯ ತಿನ್ಬೇಡಿ, ಹೊಟ್ಟೆ ತುಂಬ ಒಳ್ಳೆ ಊಟ ಮಾಡಿ, ಅನ್ನ ತಿನ್ನಿ, ಸಂಬಳದಲ್ಲಿ ಬದುಕಿ ಅಂತ ಹೇಳಿದ ಮಾತ್ರಕ್ಕೆ ಇವರು ನನಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು, ಅದು ಇದು ಅವಾಚ್ಯ ಶಬ್ದಗಳಿಂದ ಬೈದ್ರು ಅಂತ ಹೇಳಿ ಸುಳ್ಳು ಬರೆದು ಕೇಸ್ ಹಾಕಿ ಕಂಪ್ಲೇಂಟ್ ಹಾಕಿ ಅದ ತಕ್ಷಣ ಓ ನಮಗೆ ಗಿರಾಕಿ ಬಂತು, ಏನು ಗಿರಾಕಿ ಬಂತು, ನಮಗೆ ಎಳ್ಕೊಂಡು ಬಂದ್ರೆ ಅವರು 50,000 ಕಿತ್ತು ಕಳ್ಸ್ಕೊಳ್ಬಹುದು, ಕಿತ್ತು ಕಳಿಸ್ಬಹುದು ಅಂತ ಹೇಳಿ ಪೊಲೀಸರು ತಕ್ಷಣ ಓಡ್ ಬರ್ತಾ ಇದ್ದಾರೆ ನಮ್ಮ ಹತ್ರ. ನಾವು ಕೇಳ್ತಾ ಇದ್ದೀವಿ, ಹೋಗಯ್ಯ ಅರೆಸ್ಟ್ ಮಾಡಿ, ಫೋಲ್ಡರ್ ಪ್ರೆಸೆಂಟ್ ಮಾಡಿ, ಆಮೇಲೆ ಕೋರ್ಟ್ ಒಪ್ಪಿಕೊಂಡು ನಾವು ಜೈಲಿಗೂ ಹೋಗ್ತೀವಿ ಅಂದ್ರೆ ಒಂದಷ್ಟು ಕಡೆ ಪೊಲೀಸರಿಗೆ ಆ ತಾಕತ್ತಿಲ್ಲ ಅರೆಸ್ಟ್ ಮಾಡೋದಿಕ್ಕೆ, ಕೇಸ್ ಮಾತ್ರ ಹಾಕೊಂಡ್ಬಿಡ್ತಾರೆ. ಇನ್ನೊಂದು ಕಡೆ ಕೋರ್ಟ್ ಅಲ್ಲಿ ಹೋಗಿ ಚಿ ಮಾಡಿ ಹಾಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಬಹಳ ದೊಡ್ಡ ಚಾರಿತ್ರಿಕವಾದ ಹೋರಾಟ, ಪ್ರತಿ ದಿವಸದ ಹೋರಾಟದಲ್ಲಿ ಒಂದು ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಇದೆ.
ನಮ್ಮ ಹೋರಾಟದ ಕಾರಣಕ್ಕಾಗಿನೇ ಇವತ್ತು ನಮ್ಮ ಜೊತೆ ಬರದೇ ಇರಬಹುದು ಆ ಜನ ಇವತ್ತಿಗೆ. ಆದ್ರೆ ಲಕ್ಷಾಂತರ ಜನ ಇವತ್ತು ಸ್ಫೂರ್ತಿ ಪಡೆದಿದ್ದಾರೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಹೋರಾಟದಿಂದ, ಲಂಚ ಮುಕ್ತ ಕರ್ನಾಟಕದ ಅಭಿಯಾನದಿಂದಾಗಿ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲಿ ಲಕ್ಷಾಂತರ ಜನ ಸ್ಫೂರ್ತಿ ಪಡೆದಿದ್ದಾರೆ. ನಾವು ಯಾವ ಜೆಎಸ್ಸಿ ಪಿಎಂಟಿಒ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಯಲ್ಲಿ ಇರುವಂತಹ ಕಾರ್ಯಕರ್ತರು ಸಹ ನಾನು ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ವೋಟ್ ಹಾಕ್ತೀನಿ ಅವ್ರು ಮಾಡ್ತಾರೆ ಸರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಅವರಿಗೆ ಲಂಚ ಕೇಳಿದ್ರೆ ಅವರ ಲೀಡರ್ ಹತ್ರ ಹೋಗ್ತಾ ಇಲ್ಲ, ಅವರು ನಮಗೆ ಫೋನ್ ಮಾಡ್ತಾರೆ. ಯಾಕಂದ್ರೆ ಅವರ ಲೀಡರ್ಗಳು ಹಣ ಹಂಚಿ ಹೆಂಡ ಕುಡಿಸೋದಿಕ್ಕೆ ಸಿದ್ಧವಾಗಿರುವಂತವ್ರು, ಅದನ್ನ ಸರ್ಕಾರಿ ಅಧಿಕಾರಿಗಳನ್ನ ಮಾಮೂಲು ತಗೊಂಡು ಮೋಸ ಮಾಡೋದಿಕ್ಕೆ ಸಿದ್ಧವಾಗಿರುವಂತವ್ರು ಹೋಗಿ ಸ್ವಾಮಿಗಳಿಂದ ಲಂಚ ಕೇಳ್ತಾ ಇದಾರೆ. ಕೆಲಸ ಮಾಡ್ಕೊಳ್ಳಿ ಅಂದ್ರೆ ಅವ್ನ 1,000 ಕೇಳ್ತಾ ಇದನ್ನ ಬಾ ನಾನು 5,000 ಪಾಸ್ ಕೊಡ್ತೀನಿ ಅಷ್ಟೇ ಅನ್ನೋದು. ಏ ಅದು ನಿನ್ನ ಹಕ್ಕು, ನಾನು ಬರ್ತೀನಿ. ನಮ್ಮ ಪಕ್ಷದ ಪದಾಧಿಕಾರಿ ನೀನು, ನಮ್ಮ ಪಕ್ಷದ ಸದಸ್ಯ ನೀನು, ನಮ್ಮ ಪಕ್ಷಕ್ಕೆ ವೋಟ್ ಹಾಕಿರೋ ನೀನು, ನಾನು ಬರ್ತೀನಿ. ನಿನ್ನ ಹಕ್ಕು ನ್ಯಾಯವಾಗಿ ಕೊಡಿಸೋದಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಯಾರಾದ್ರೂ ಜೆಎಸ್ಪಿ ಅವ್ರು ಹೇಳಿದಾರೇನಪ್ಪ? ಅದಕ್ಕಾಗಿನೇ ಅವರು ನಮ್ಮತ್ತ ಬರ್ತಾ ಇದ್ದಾರೆ. ಅದನ್ನ ನೋಡಿ ಮೊನ್ನೆ ಒಂದು ವಿಚಾರ ಹೇಳ್ತೀನಿ, ಈಗಲೂ ಹಲವಾರು ಜನ ಬಂದಿದ್ದಾರೆ ಅದೇ ಕಾರಣ. ಭಾನುವಾರ ಪಾಪ ಒಂದು ಮಗು 38 ವರ್ಷದ ಗರ್ಭಿಣಿ, ತುಂಬು ಗರ್ಭಿಣಿ, ಮೊದಲ ತರ ಗರ್ಭಿಣಿ ಆಗಿದ್ದಾಗ ಅಲ್ಲಿ ಸರಿಯಾಗಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ನಂಜನಗೂಡು, ಏನು ಮೈಸೂರಿನಿಂದ ಕೇವಲ ಚಾಮುಂಡಿ ಬೆಟ್ಟದಿಂದ 10-15 ಕಿಲೋಮೀಟರ್ ದೂರದಲ್ಲಿರುವಂತಹ ನಂಜನಗೂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ. ಪಾಪ ಆ ತಾಯಿ ಗಂಟೆಗಟ್ಟಲೆ ಕಾದ್ರು ಅಲ್ಲಿರುವಂತಹ ನರ್ಸ್ಗಳು ಯಾರೋ ಒಬ್ಬ ಸೀರೆ ಮಾರಾಟ ಮಾಡೋರನ್ನ ಕರೆಸ್ಕೊಂಡು ಅಲ್ಲೇ ಆಸ್ಪತ್ರೆಯಲ್ಲೇ ಬೆಡ್ಗಳು ಇತ್ತು, ಆಸ್ಪತ್ರೆ ರೂಮ್ ಅಲ್ಲಿ ಬೆಡ್ಗಳಿದೆ, ಅಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಸೀರೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಆ ತಾಯಿ ಅಲ್ಲಿ ಹೆರಿಗೆ ನೋವಿನ ನರಳುತ್ತಾ ಇದ್ದಾಳೆ. ಕೊನೆಗೆ ಸರಿಯಾಗಿ ವೈದ್ಯರು ಬರಲಿಲ್ಲ, ಅಲ್ಲಿ ಚಿಕಿತ್ಸೆ ಸಿಗಲಿಲ್ಲ, ಮಗು ಹೊಟ್ಟೆಗೆ ಸತ್ತೋಯ್ತು ನಂಜನಗೂಡಲ್ಲಿ ಭಾನುವಾರ. ಸೋಮವಾರ ನಮ್ಮ ಊರಲ್ಲಿ ಕಂಪ್ಲೇಂಟ್ ಕೊಡಬೇಕು ಈ ತರಕ್ಕೆ. ಇವರು ವೈದ್ಯಾಧಿಕಾರಿಗಳು ಇಲ್ಲಿರುವಂತಹ ಆಸ್ಪತ್ರೆಯವರು ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಹೋದ್ರೆ ಅಲ್ಲಿರುವಂತಹ ಒಬ್ಬ ಭ್ರಷ್ಟ ನಾಲಾಯಕ್ಕೂ ವಿಕೃತ ಮನುಷ್ಯ ಇನ್ಸ್ಪೆಕ್ಟರ್ ಕೇಸ್ ತಗೊಳ್ಳಿಲ್ಲ, ರಾತ್ರಿ 12 ಗಂಟೆಗೆ ಏನೋ ಮಾಡಬಂದು ಅದೆಲ್ಲ ಚೆನ್ನ ಘಟನೆ ಆಯ್ತು. ನಮಗ್ ಗೊತ್ತಲ್ಲ, ಮೊನ್ನೆ ತಾನೇ ಮೈಸೂರಲ್ಲಿ ಒಂದು ಘಟನೆ ಆಯ್ತು. ಪೊಲೀಸರು ಯಾರೋ ಒಬ್ಬ ಹೆಲ್ಮೆಟ್ ಹಾಕೋ ಬಂದಿಲ್ಲ, ಇನ್ನೊಂದು ತಿಳಿಯೋದಿಕ್ ಹೋದಾಗ ಅವ್ರು ಗಾಬರಿ ಪಟ್ಟು ಎಲ್ಲೆಲ್ಲ ಹೋಗಿ ಕೊನೆಗೆ ಒಬ್ಬ ಸತ್ತೋದಲ್ಲ, ಸತ್ತೋದಾಗ 1,000 ಜನ ಸೇರ್ಕೊಂಡು ಪೊಲೀಸರನ್ನೆಲ್ಲ ಅಡ್ಡಾಡಿಸ್ಕೊಂಡು ಹೊಡೆದ್ರು ಮೈಸೂರಲ್ಲಿ. ಎಲ್ಲಾ ಕಡೆ ಈಗಲೂ ಪೊಲೀಸರು ಹಾಗೆ ಮಾಡ್ತಾ ಇದ್ದಾರೆ. ಇಡೀದಿಕ್ಕೆ ಅವ್ರು ಹೌದು ಕಾನೂನು ಬಾಹಿರವಾದಂತ ನಿಯಮ ಬಾಹಿರ ನೋಡಿ ಹೆಲ್ಮೆಟ್ ಹಾಕೋಲ್ಲಪ್ಪ. ನಿಯಮ ಬಾಹಿರವಾದ ಕೆಲಸ ಮಾಡುವಂತವ್ರಿದ್ರೆ ಪೊಲೀಸರು ಹೋಗ್ಬೇಕು ಕೇಳ್ಬೇಕು. ಇವ್ರು ಇಂಥವ್ರಿಂದಾನೆ ಸಮಸ್ಯೆಗಳಾಗುತ್ತೆ ನಮ್ಗೆ. ಇವ್ರು ಇವರೇ ಲಂಚ ಕೊಡೋದು, ಅವ್ರು ಯಾವಾಗ ಹಿಡ್ಕೊಂಡ ಒಬ್ಬ ಅವ್ರು ಕರ್ತವ್ಯ ಮಾಡ್ತಾ ಇದ್ದಾರೆ. ಇವರು ದುಡ್ಡು ತಂದಿರೋದಿಲ್ಲ, ಅಲ್ಲಿ 1,000 ರೂಪಾಯಿ ದಂಡ ಇರುತ್ತೆ, 100 ರೂಪಾಯಿ 100 ರೂಪಾಯಿ ಕೊಟ್ಟು ಹೋಗ್ತಾರೆ. ಅವ್ರು ಅದು ನಮೇದಿ ಅಂತ ತಗೊಳ್ಕೊಳ್ತಾನೆ, ಮೇಲೆ ಅಧಿಕಾರಿಗಳು ಕೊಡ್ತಾರೆ, ಅವ್ರು ತಗೊಂಡು ರಾಜಕಾರಣಿಗಳು ಕೊಡ್ತಾರೆ, ಮತ್ತೆ ಈತನಿಗೆ ಎಲೆಕ್ಷನ್ ಗೆ ಅಂತೇಳಿ 100-200 ರೂಪಾಯಿ ಲೆಕ್ಕ ಕೊಡ್ತಾರೆ. ನಾವು ಸರಿ ಇರ್ಬೇಕು. ನಮ್ಮ ಪಕ್ಷದ ಪದಾಧಿಕಾರಿಗಳು ಯಾರೇ ಆಗ್ಲಿ ಸದಸ್ಯರು ಹೆಲ್ಮೆಟ್ ಹಾಕೊಂಡಿರೋ ಅವ್ರ ನನ್ನ ಕೂಸು ಹೋಗ್ಬಿಡುತ್ತೆ, ಅದು ಇದೊಂದು ಗಾಂಜಾಲಿ ಮಾಡಬಾರ್ದು. ಅವ್ರು ನಮ್ಮ ಪಕ್ಷದ ಪದಾಧಿಕಾರಿಗಳಾಗೋದಿಕ್ಕೆ ನಾರಾಯಣ್ ಅಲ್ಲಿ ಕೊನೆಗೆ ಟೂರ್ ಕೊಡೋದಿಕ್ ಹೋದಾಗ ಅಲ್ಲಿನ ಹೀಗೆ ಕಾನ್ಸ್ಟೇಬಲ್ ಅವ್ ಸ್ವಲ್ಪ ಏನೆಲ್ಲ ಅಲ್ಲಿ ಒಬ್ಬ ಟ್ರಾಫಿಕ್ ಇದು ಗಾಡಿ ಬರೋದನ್ನೆಲ್ಲ ಹಿಡಿದು ಅದು ಕೀಕಿಟ್ಕೊಳ್ತಾ ಇದ್ರು ಪ್ರಶ್ನೆ ಮಾಡಿದಕ್ಕೆ ರಾತ್ರಿ 12 ಗಂಟೆ ಸುಳಿಕೆ ದಾಖಲಿಸ್ಕೊಂಡು ಮಂಗಳವಾರ ಬೆಳ್ಳಂ ಬೆಳಗ್ಗೆನೆ ಹೋಗಿ ಶ್ರೀಲೋಲ ಅಯ್ಯಂಗಾರ ನಮ್ಮ ಪ್ರಧಾನ ಕಾರ್ಯದರ್ಶಿನ ಡ್ರಾಪ್ ಮಾಡ್ಕೊಂಡು ಫೋನಲ್ಲೇ ಮಾತಾಡ್ಕೊಂಡು ಲೊಕೇಶನ್ ಡ್ರಾಪ್ ಮಾಡ್ಕೊಂಡು ಹೋಗಿ ಇನ್ಸ್ಪೆಕ್ಟರ್ ಎಳ್ಕೊಂಡು ಬಂದು ರಾತ್ರಿ 8:30 ಆಸ್ಪತ್ರೆಗೆ ಏನು ಬೆಳಗ್ಗೆಯಿಂದ ಸಂಜೆ ತನಕ ಸ್ಟೇಷನ್ ಅಲ್ಲಿ ಕೂಡ ಹಾಕೊಂಡು ಬೇಕು ಅಂತಾನೆ. ನಾವು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಬಿಟ್ರೆ ಈಗ ಕೋರ್ಟ್ ಕರ್ಕೊಂಡು ಹೋಗ್ಬಿಟ್ರೆ ಇವ್ರು ಬೇಲ್ ಹಾಕೊಂಡ್ಬಿಡ್ತಾರೆ. ಇವ್ರಿಗೆ ಏನ್ ಮಾಡಿದ್ರು ಬೇಲ್ ಸಿಗಬಾರ್ದು, ಹಾಕ್ ಮಾಡ್ಬೇಕು ಅಂತೇಳಿ ಷಡ್ಯಂತ್ರ ಮಾಡಿ ರಾತ್ರಿ 8 ಗಂಟೆ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಅಲ್ಲಿ ಅವರಿಗೆ ಹೈ ಬಿಪಿ 200 ಈಗಲೇ ಕರ್ಕೊಂಡು ಹೋಗ್ಬೇಕು. ಜೈದೇವಾಗೆ ಇಲ್ಲಂದ್ರೆ ಇವರಿಗೆ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸ್ ಇದೆ ಅಂದ್ರೆ ಆ ಕಳ್ಳರು ಪೊಲೀಸರು ಅಲ್ಲಿರುವಂತವ್ರು ಗಾಬರಿ ಬಂದು ಮತ್ತೆ ವಾಪಸ್ ಸ್ಟೇಷನ್ ಕರ್ಕೊಂಡು ಬಂದು ಮತ್ತೆ ಏನೇನೋ ಮಾಡಿ ಮತ್ತೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಮತ್ತೆ ಇನ್ನೇನೋ ಸುಳ್ಳು ಬಳಸ್ಕೊಂಡು ಹೋಗಿ ರಾತ್ರಿ 9:30 ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ರಾತ್ರಿ 9:30 ನನಗೆ 8:30 ವಿಚಾರ ಗೊತ್ತಾಗುತ್ತೆ. ಈ ತನಿಖೆ ಒಂದು ಆರೋಗ್ಯ ವಿಷಮವಾಗಿದೆ. ಸರ್ಕಾರಿ ವೈದ್ಯರೇ, ಯಾರು ಪ್ರೈವೇಟ್ ಅವರಲ್ಲ, ಸರ್ಕಾರಿ ವೈದ್ಯರೇ ಹೇಳಿದ್ದಾರೆ ಬರ್ಕೊಟ್ಟಿದ್ದಾರೆ ಜೈದೇವರಿಗೆ ಕರ್ಕೊಂಡು ಹೋಗಿ ಅಂತ. ಇವ್ರು ಕರ್ಕೊಂಡು ಹೋಗ್ತಾ ಇಲ್ಲ, ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ. ನಾನು ಓಹೋ ಇದು ಈಗಾಗಲೇ ಬಹಳ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ, ಅವ್ರಿಗೆ ಬೇರೆ ಸಿಗಲಿ ಇರಲಿ, ನಾನು ಅಲ್ಲಿರ್ಬೇಕು, ಅಲ್ಲಿ ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ರಾತ್ರಿ 9 ಗಂಟೆಗೆ ಮನೆ ಬಿಟ್ಟು ನಮ್ಮ ಯುವಗಳ ಅಧ್ಯಕ್ಷ
ಅಧ್ಯಕ್ಷ ರಘು ಜಾಣಗೆರೆ ಮತ್ತು ಬೆಂಗಳೂರು ನಗರ ಕಾರ್ಯದರ್ಶಿ ಜೀವನ್ ಜೊತೆ ರಾತ್ರಿ ಹೊರಟೆ. ನಾನು ಹತ್ತೂವರೆ ಹತ್ತು ಮುಕ್ಕಾಲ್ ಸುಮಾರಿಗೆ ನಮ್ಗೆ ವಿಚಾರ ಬಂತು. ಹತ್ತೂವರೆಯಲ್ಲಿ ರಾತ್ರಿ ಹತ್ತೂವರೆಯಲ್ಲಿ ಅವರು ಮಹಿಳಾ ನ್ಯಾಯಾಧೀಶರು ಅವರ ಮನೆಯಲ್ಲಿ ರಾತ್ರಿ ಹತ್ತೂವರೆಗೆ ಮೇಲೆಗೆ ನಮ್ಮವರು ಮೂವ್ ಮಾಡಿ ವಾದ ಮಾಡಿ ಹತ್ತೂವರೆಗೆ ನ್ಯಾಯಮೂರ್ತಿಗಳು ಏನು ನ್ಯಾಯಾಧೀಶರು ಬೇಲ್ ಮಂಜೂರು ಮಾಡಿದ್ರು. ಹತ್ತೂವರೆ ಹತ್ತು ಮುಕ್ಕಾಲಿಗೆ ನಾನು ಚನ್ನಪಟ್ಟಣ ಅದು ರಾಮನಗರ ಹತ್ರ ಇದ್ದೀನಿ, ನನ್ಗೆ ವಿಚಾರ ಗೊತ್ತಾಯ್ತು. ಸೊ ಅದಾದ್ಮೇಲೆ ಒಂದು 10-15 ದಿವಸ ಮಾತಾಡ್ಕೊಂಡು ನಾನು ಹಿಂದೆ ಕ್ಯಾಮರ್ ಕೂತಿದ್ದೆ. ಅಲ್ಲೇ ಟೈಪ್ ಮಾಡಿ ಇದೊಂದು ಚಾರಿತ್ರಿಕ ತೀರ್ಪು, ಈ ತರಕ್ಕೆ ಸೆಕ್ಷನ್ 353 ಅಲ್ಲಿ ಹಾಕಿರುವಂತದ್ರಲ್ಲಿ ನಮಗೆ ನಾವು ಮೂರ್ನಾಲ್ಕೇ ತಂದು ಇದೆ ದಿಲ್ಲಿ ತನಕ ಜೈಲಿಗೆ ಹೋಗೋಕ್ಕಾಗಿಲ್ಲ, ಬೇಲ್ ಸಿಕ್ಕಿದೆ. ಇನ್ನೊಂದು ಕೇಸ್ ನಾವು ಹೋದ್ರು ಅವ್ರು ಅರೆಸ್ಟ್ ಮಾಡಿಲ್ಲ ಪೊಲೀಸರು. ಅರೆ ಇವ್ರು ಅರೆಸ್ಟ್ ಮಾಡಬೇಕು ಅಂತ ಹೋದ್ರು 353 ಅನ್ನುವಂತ ಗಂಭೀರವಾದ ಸೆಕ್ಷನ್ ಆಗಿದ್ರು ನ್ಯಾಯಾಧೀಶರು ಇವತ್ತು ಬೇಲ್ ಕೊಟ್ಟಿದ್ದಾರೆ ಚಾರಿತ್ರಿಕವಾದ ತೀರ್ಪು ಅಂತ ಹೇಳಿ ಈಗ ನಾನು ಹೊರಟಿದ್ದೀನಿ. ರಾತ್ರಿ 1 ಗಂಟೆಗೆ ಮೈಸೂರಲ್ಲಿ ಇರ್ತೀನಿ. ಈಗ ಈ ವಿಚಾರ ರಾಮನಗರದಲ್ಲಿ ಹೋಗ್ತಿರುವಾಗ ನನ್ಗೆ ಗೊತ್ತಾಯ್ತು ಅಂತ ಹೇಳಿ ಪೋಸ್ಟ್ ಮಾಡಿ ನೀವೆಲ್ಲ ನೋಡಿದಿರಲ್ಲ ಪೋಸ್ಟ್. ಆಯ್ತು, ರಾತ್ರಿ 12 ಗಂಟೆಗೆ ಒಂದು ಫೋನ್ ಬರುತ್ತೆ ನನಗೆ, ನಿಮ್ಗೆಲ್ಲ ಗೊತ್ತಿದೆ. ನಾವ್ ಹೇಳಿದೀವಿ 10 ಗಂಟೆ ಆದ್ಮೇಲೆ ನಾವ್ ಯಾರಿಗೂ ಫೋನ್ ಮಾಡಬಾರ್ದು, ಫೋನ್ ತಗೋಬಾರ್ದು. ವೈಯಕ್ತಿಕವಾದ ಕೆಲಸ ಇದ್ರೆ ಮಾತ್ರ ಮಾಡ್ಬೇಕು, ಹೊರತು ಪಕ್ಷದ ವಿಚಾರ ಇನ್ನೊಂದು ವಿಚಾರಕ್ಕೆಲ್ಲ ಮಾಡಬಾರ್ದು. ನಾನು ಅದನ್ನ ಪಾಲಿಸ್ಕೊಂಡು ಬಂದಿದ್ದೀನಿ. 12 ಗಂಟೆ ಕಾರಲ್ಲಿ ಹೋಗ್ತಿರೋವಾಗ ಫೋನ್ ಬಂತು. ನಾನೇನೋ ನಂಜನಗೂಡಲ್ಲಿ ಏನೋ ಸಮಸ್ಯೆ ಆಗಿರ್ಬೇಕು, ಯಾರೋ ಕಾಲ್ ಮಾಡ್ತಾ ಇದಾರೆ, ಅದು ಅನ್ನೋ ನಂಬರ್ ಕಾಲ್ ಮಾಡ್ತಾ ಇದಾರೆ ಅಂತ ಅಷ್ಟೊತ್ತ ತಗೊಂಡೆ. ಸರ್ ಎಲ್ಲಿದ್ದೀರಾ ಸರ್? ಯಾರಪ್ಪ? ಅದೇ ನೀವು ಚನ್ನಪಟ್ಟಣದಲ್ಲಿ ಇದ್ದೀರಾ ಸರ್? ಯಾರು ಗೊತ್ತಾಗಿಲ್ಲ ಇಲ್ಲಿ ಯಾಕೆ. ಅದೇ ನೀವು ಚನ್ನಪಟ್ಟಣದಲ್ಲಿ ಇದ್ದೀರಾ ಅಂತ ಆಗ್ಲೇ ನೀವು ಪೋಸ್ಟರ್ ನೋಡಿದೆ ಅಂತ. ನನ್ಗೆ ಸ್ವಲ್ಪ ಇದಾಯ್ತು, ಯಾರೋ ತಳ್ಳೆಗಳು ಪಳ್ಳೆಗಳು ನಾವೆಲ್ಲಿದ್ದೀವಿ ಏನಂತ ಗಲಾಟೆ ಗಲಾಟೆ ಮಾಡೋದಕ್ಕೆ ಏನಾದ್ರು ಮಾಡ್ತಾ ಇದ್ದಾರೋ ಅಂತ. ಇಲ್ಲ ಯಾಕೆ ಅಂದೆ. ಇಲ್ಲ ನೀವು ಚನ್ನಪಟ್ಟಣದಲ್ಲಿ ಇದ್ದೀರಾ ಅಂತ ಅದೇ ರಾಮನಗರದಿಂದ ಹೋಗ್ತಾ ಇದ್ದೀರಾ ಅಂತ ಹಾಗೆ ಮೆಸೇಜ್ ನೋಡಿದೆ, ಇದು ಫೇಸ್ಬುಕ್ ಪೋಸ್ಟ್ ನೋಡಿದೆ. ನೀವು ಚನ್ನಪಟ್ಟಣದಲ್ಲಿ ಇದ್ದೀರಾ, ಗಾಡಿಗೆ ಹೋಗ್ತಾ ಇದ್ರೆ ಡೊನೇಷನ್ ಕೊಡೋಣ ಅಂತ ಫೋನ್ ಮಾಡಿದೆ ಅಂತ. ರಾತ್ರಿ 12 ಗಂಟೆಯಲ್ಲಿ ನಾವು ಅವ್ರ ಊರ್ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ. ನಾನು ಇವತ್ತು ಮುಗಿಸಿ ಸಾಧ್ಯ ಆದ್ರೆ ಇವ್ರಿಗೆ ಡೊನೇಷನ್ ಕೊಡಬೇಕು ಅಂತ ಒಬ್ಬ ಪುಣ್ಯಾತ್ಮ ಫೋನ್ ಮಾಡ್ತಾರೆ. ಇದು ಇದು ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಇವತ್ತು ಬೆಳೆಸಿರುವಂತಹ ನ್ಯಾಯವಾಗಿ ಬೆಳೆಸಿರುವಂತಹ ಸಂಪತ್ತು. ಹೌದಲ್ವೋ? ನಾನು ಆಗ್ಲೇ ಹೇಳ್ದೆ, ಇಲ್ಲ ಇವರೇ ನಾವೀಗ ಮಂಡ್ಯದಲ್ಲಿ ಇದ್ದೀವಿ, ಯಾರು ಗೊತ್ತಿಲ್ಲ ನಾನು ಎಷ್ಟು ವಯಸ್ಸು ಏನು ಅಂತ ಗೊತ್ತಿಲ್ಲ, ಏನು ವಿಚಾರಿಸ್ಕೊಳಕ್ಕಾಗ್ಲಿಲ್ಲ. ನಾವೀಗ ಮಂಡ್ಯ ಪಾಸ್ ಹಾಕ್ಬಿಟ್ಟಿದೀವಿ, 12 ಗಂಟೆ ಆಗಿತ್ತು ಪಾಸ್ ಹಾಕ್ಬಿಟ್ಟಿದೀವಿ. ನಾಳೆ ನಂಜನಗೂಡಲ್ಲಿ ಕೆಲಸ ಮುಗಿಸ್ಕೊಂಡು ನಾಳೆ ಮಧ್ಯಾಹ್ನಕ್ಕೆ ಬರ್ತೀವಿ, ಮಧ್ಯಾಹ್ನಕ್ಕೆ ನಾನು ಸಿಗ್ತೀನಿ ಅಂತ ಹೇಳಿ ಮಧ್ಯಾಹ್ನ ಬರ್ತಾನೆ. ಅದು 4ನೇ ದಿವಸ ನಂಜನಗೂಡು 2 ಗಂಟೆಗೆ ಊಟ ಮಾಡ್ಕೊಂಡು ಅಲ್ಲಿ ಬಿಟ್ಟಿವಿ. 2 ಗಂಟೆಗೆ ಏನೇನ ಕೆಲಸ ಮುಗಿಸ್ಕೊಂಡು ನಾನು ಫೋನ್ ಮಾಡಿದೆ. ಸರ್ ನೀವು ಮತ್ತೂರು ಹತ್ರ ಬಂದಾಗ ಫೋನ್ ಮಾಡಿ ಸರ್, ಅಲ್ಲೇ ಪಕ್ಕ ಚಂದ್ರಪಟ್ಟದ ಪಕ್ಕ ನಮ್ಮೂರು, ನಾನು ರಸ್ತೆ ಬರ್ತೀನಿ ಅಲ್ಲೇ ಕೊಡ್ತೀನಿ ಡೊನೇಷನ್ ಅಲ್ಲಿ. ಆಮೇಲೆ ಏನಾದ್ರು ನಾವು ಅದ್ರಲ್ಲಿ ಮದ್ದೂರು ಬಂದಾಗ ಫೋನ್ ಮಾಡಿದೆ. ಸರ್ ಏನಾದ್ರು ಕಾಪಿಡಿತ್ತೆಗಳು ತಗೊಳ್ತೀರಾ ಸರ್ ಅಂತ. ನಮಗೆ ಬಾಯಕ್ಕೆ ಹಾಕ್ಬಿಟ್ಟಿತ್ತು, ನನಗೆ ಜೀವನಿಗೆ ಪ್ರಭು ಬೆಳಿಗ್ಗೆನೆ ಬಂದು ಕೆಲಸ ಇದ್ದಿದ್ರಿಂದ ಅವರು ಸಿಂದಗಿಗೆ ಹೋಗ್ಬೇಕಾಗಿದ್ರಿಂದ ನನ್ ತಕ್ಷಣ ಸ್ವಲ್ಪ ಎಳ್ಳಿರ್ಬೇಕು, ತುಂಬಾ ಬಾಯಕ್ಕೆ ಹಾಕ್ಬಿಟ್ಟಿದೆ ಬಿಸಿಲು ಹಾಗೆ. ನೀವು ಬನ್ನಿ ಸರ್ ನಾನು ಮಾಡ್ತೀನಿ, ನಮ್ಮ ಮನೆಗೆ ಹೋಗ್ಬೋದ ಅಂದ್ರೆ ಆಯ್ತು ಪಕ್ಕದಲ್ಲೇ ಇದ್ದೆ ಹೋಗ್ಬೋದು ಅಂತ ಬಂದ್ವಿ. ಆ ಹುಡುಗ ಕರ್ಕೊಂಡಿದ್ದ ಹುಡುಗ 27-28 ವರ್ಷದ ಯುವಕ ಮನೆ ಕರ್ಕೊಂಡೋಗಿ ನಮ್ಮ ಆಫೀಸ್ಗಳು ನಮ್ಮ ಪ್ರವಾಸದಲ್ಲಿ ನೀವೆಲ್ಲ ಬೇಕಾಗುತ್ತೆ ಅಂತ ಹೇಳಿ ಒಂದು 200-300 ರೂಪಾಯಿ ಬಿಸ್ಕತ್ ಕೊಟ್ಟು ಹಣ್ಣು ಕೊಟ್ಟು ಎಳ್ನೀರ್ ಕುಟ್ಟಿ ನನಗೊಂದಷ್ಟು ಹಣ್ಣು ಅಂತ ಕೊಟ್ಟು 10,000 ರೂಪಾಯಿ ಡೊನೇಷನ್ ಕೊಟ್ಟ ಒಬ್ಬ ವಿದ್ಯಾರ್ಥಿ. ಇದು ಇವತ್ತು ನಾವು ಸಂಪಾದನೆ ಮಾಡಿರುವಂತಹದ್ದು ನ್ಯಾಯಯುತವಾಗಿ. ಇದು ಇವತ್ತು ರಾಜ್ಯದ ಲಕ್ಷಾಂತರ ಜನರ ಹೃದಯಗಳಲ್ಲಿ ನಾವು ಮಾಡ್ತಾ ಇರುವಂತಹ ಕೆಲಸ ನಿಂತಿದೆ. ಆದ್ರೆ ಚುನಾವಣೆ ಅಂತ ಬಂದಾಗ ಹಣ ಇಲ್ಲದೆ ಹೆಂಡ ಇಲ್ಲದೆ ಕೆಆರ್ಎಸ್ ಪಾರ್ಟಿ ಅವರು ಗೆಲ್ತಾರ ನಾನು ಓಟು ವೇಸ್ಟ್ ಆಗ್ಬಿಡುತ್ತೆ ಹೀಗೆಲ್ಲ ಯೋಚನೆ ಮಾಡ್ಕೊಂಡು ಜನ ಎಲ್ಲಿ ಗೋಡೆ ಮೇಲೆ ನಿಂತಿದ್ದಾರೆ. ಅವರು ಆ ಜೆಸಿಬಿ ಪಕ್ಷಗಳು ಒಲಿವಿರೋರಲ್ಲ. ಆದ್ರೆ ಏನೋ ಒಂದು ತುಂಬಿಸ್ಬಿಟ್ಟಿದ್ದಾರೆ ಅವರಿಗೆ, ನಾನು ಓಟ್ ವೇಸ್ಟ್ ಆಗ್ಬಿಡುತ್ತೆ. ಸ್ವಾಮಿ ಯಾರೋ ಒಬ್ಬ ಪ್ರಾಮಾಣಿಕ ಇದ್ದಾನೆ, ಅವನು ಏಕಾಂಗಿ ಆಗಿದ್ದಾನೆ, ಒಬ್ಬನಿ ಹೋಗಿ ನಿಂತ್ರು ಅವ್ರಿಗೆ ಬಲ ಬರುತ್ತೆ ಅನ್ನೋದನ್ನ ಜನ ಮರೆತು ಬಿಟ್ಟಿದ್ದಾರೆ. ವಿಸ್ಕೃತಿ ಅಂತಾರೆ ಇದನ್ನ, ಅಭಿಜ್ಞಾನ ಶಾಕುಂತಲ ಅಂತ ಕಾಳಿದಾಸನ ನಾಟಕ. ಅಭಿಜ್ಞಾನ ಅಂದ್ರೆ ಮರ್ತೋಗಿದ್ದು ಅಂತ, ಮರೆತ ಶಾಕುಂತಲ ಅಂತ ದುಷ್ಯಂತನಿಗೆ ಮರ್ತೋಗುತ್ತಲ್ಲ ಆತನಿಗೆ. ಅದೊಂದು ತರಕ್ಕೆ ಮರೆವು, ಇದೊಂದು ತರಕ್ಕೆ ವಿಸ್ಕೃತಿ ಜನಕ್ಕೆ. ಅದು ಏನೇ ಇರಲಿ ನನಗೆ ಅವಮಾನ ಆಗಲಿ, ನಾನು ಅವನು ಒಳ್ಳೆಯವನಿದ್ದಾನೆ ಅವನ ಜೊತೆ ನಾನು ನಿಲ್ಲಬೇಕು
ಧರ್ಮ ಅವನ ಕಡೆಗೆ ನಾನು ನಿಲ್ಲಬೇಕು ಅನ್ನುವಂತಹ ಒಂದು ದೃಢ ನಿಲುವಿಗೆ ಜನ ಬರಬೇಕು ಬರ್ತಾ ಇದ್ದಾರೆ. ನಾವು ಆ ಕೆಲಸವನ್ನು ನಾವು ಮಾಡ್ತಾ ಹೋದ್ರೆ ಆ ಜನ ನಮ್ಮ ಜೊತೆಗೆ ಬರ್ತಾರೆ. ಇಷ್ಟು ದಿವಸಗಳ ಕಾಲ ಯಾರಲ್ಲಿ ಓಟ್ ಹಾಕ್ತಿದ್ರು ಅವರು ಅದೇ ಜನ ಅಲ್ವಾ? ಜೆಡಿಎಸ್ ಅದೇ, ಕಾಂಗ್ರೆಸ್ ಅದೇ, ಬಿಜೆಪಿ ನಾಯಕ ಯಾವನ್ ಓಟ್ ಹಾಕಿದ್ರು ಅಷ್ಟೇ. ಆಮೇಲೆ ಆಯ್ಕೆಗಳಿರಲಿಲ್ಲ. ಈ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕದ ಜನರ ಮುಂದೆ ಆಯ್ಕೆ ಇಡ್ತಾ ಇದೆ, ಆಪ್ಷನ್ ಕೊಡ್ತಾ ಇದೆ. ಆದ್ರೆ ಅದು ಆಪ್ಷನ್ ಅನ್ನೋದು ಜನಕ್ಕೆ ಗೊತ್ತಾಗುವ ಹಾಗೆ ಮಾಡುವ ಕೆಲಸ ನಮ್ಮದು ಈಗ ನಡೀತಾ ಇದೆ. ನಮ್ಮದನ್ನು ಪಾಪ ಕೆಲವೊಂದಕ್ಕೆ ನಾವು ಒಂಥರ ಹುಮ್ಮಸ್ಸಲ್ಲಿ ಇದರಲ್ಲಿ ಏನರಲ್ಲಿ ಕ್ಯಾರಿದವೆ ಅಂತ ಅಂತೀವಿ. ಅದ್ರಲ್ಲಿ ತೇರ್ ಹೋಗ್ಬಿಟ್ಟಿರ್ತೀವಿ ನಾವು. ನಾನು ಮಾತಾಡ್ತಿರುವಾಗ ಕೆಲವೊಬ್ಬರಿಗೆ ಚೂಪಿಗೆ ಬರ್ತಾ ಇರ್ಬೋದು, ಕೆಲವೊಬ್ರು ಕಷ್ಟಪಟ್ಟಿರ್ಬೋದು, ಇನ್ನೊಂದಷ್ಟು ಜನ ನಮ್ಮ ಅತ್ಯಷ್ಟು ಚೆನ್ನಾಗಿ ಮಾತಾಡ್ತಾರಪ್ಪ ನಾನು ಕೇಳಬೇಕು ಬೇರೆ ಏನು ಯೋಚನೆ ಮಾಡ್ಬೋದು ಕೇಳೋದು ಇರಬಹುದು. ಆದ್ರೆ ಇದೇ ಸಮಯದಲ್ಲಿ ನಾವು ನಮ್ಮ ಕೈಯಲ್ಲಿರೋ ಫೋನ್ ತಗೊಂಡು ಏನ್ ಮಾಡ್ಬೇಕು? ಎಷ್ಟು ಜನ ಮಾಡಿದ್ರಪ್ಪ ಮಾಡಲೇ ಇರೋ ಪ್ರಶ್ನೆ ಮಾಡಿ ಲೈಕ್ ಕೊಡಿರಿ, ವಾಟ್ಸಪ್ ಅಲ್ಲಿ ಕಳಿಸಿ ಮಾಡ್ಬೇಕು. ಎಲ್ಲಿ ಯಾರು ಕಣ ಕಾಣ್ತಾ ಇಲ್ಲ, ನಾವು ಬೇರೆಯವ್ರಿಗೆ ಹೇಳ್ತಾ ಇದೀವಿ ತಗೊಳ್ಳಿ. ಈಗ ಇನ್ನೊಂದ್ಸಲ ಲೈಕ್ ಮಾಡಿ ಮಾಡ್ತಾ ಇದಕ್ಕೆ ನಾವು ಇದ್ರ ಮೂಲಕ ಇವತ್ತು ಸಾಮಾಜಿಕ ಮಾಧ್ಯಮಗಳ ಮೂಲಕ ಜನರನ್ನ ತಲುಪಬೇಕು. ಮಹಾತ್ಮ ಗಾಂಧೀಜಿ ಹಲವಾರು ಪತ್ರಿಕೆಗಳನ್ನ ಮಾಡಿದ್ರು, ಬರೆಯೋದು ಗಾಂಧಿ ಮಾಡ್ತಾ ಇದ್ದ ಕೆಲಸ ಬರೆಯೋದೇನೆ. ಇದಕ್ಕೆ ನೂರಾರು ಪತ್ರಗಳನ್ನ ನೋಡ್ತಾ ಇದ್ರು, ನೂರಾರು ಪತ್ರಗಳಿಗೆ ಡಿಕ್ಟೇಷನ್ ಕೊಟ್ಟು ಉತ್ತರ ಬರೀತಾ ಇದ್ರು. ಪತ್ರಿಕೆ ಯಂಗ್ ಇಂಡಿಯಾ, ಹರಿಜನ್ ಎಷ್ಟು ನವಜೀವನ್ ಆ ಪತ್ರಿಕೆಗಳ ಮೂಲಕ ಆ ಒಂದು ದೇಶವನ್ನ ಮುಟ್ಟಿದ್ದು. ಈ ಒಂದು ನಾವು ಸೋಷಿಯಲ್ ಮೀಡಿಯಾ ಮೂಲಕ ಜನರನ್ನ ಮುಟ್ಟಬೇಕು, ಕಾರ್ಯಕ್ರಮಗಳ ಮೂಲಕ ಮುಟ್ಟಬೇಕು. ಮೊನ್ನೆ ನಡೆದಂತ 32 ದಿನಗಳ ಅಭಿಯಾನ ಏನಿದೆ 31 ಜಿಲ್ಲೆಗಳಲ್ಲಿ ಅಂತ ಕಾರ್ಯಕ್ರಮಗಳ ಮೂಲಕ ಹೋಗ್ಬೇಕು. ಕೊನೆಯದಾಗಿ ಇವತ್ತು ಒಂದು ಒಂದು ಸಣ್ಣ ಯುದ್ಧ ಘೋಷಣೆ ಆಗಿದೆ. ಯಾವುದು? ಸಿಂದಗಿ ಮತ್ತು ಆಂಧ್ರದ ಚುನಾವಣಾ ಯುದ್ಧ ಉಪಚುನಾವಣೆ. ಈಗ ನಾವಲ್ಲಿ ಸಿಂದಗಿಯಲ್ಲಿ ಈಗಾಗಲೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಆಂಧ್ರದಲ್ಲಿ ನಾನು ಈಗ ಹೊರಟಿದ್ದೀನಿ. ಈಗ ಇದು ಮುಗಿದ ತಕ್ಷಣ ನಾನು ಒಂದೆರಡುವರೆಗೆ ಬೆಂಗಳೂರು ಬಿಡ್ತೀನಿ. ಇನ್ನು 28ನೇ ತಾರೀಕು ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಕೊನೆಯ ದಿವಸ, 30ನೇ ತಾರೀಕು ಓಟು, 29ಕ್ಕೆ ಪ್ರಚಾರ. ಈಗ ಬಹಿರಂಗ ಪ್ರಚಾರ 28ನೇ ತಾರೀಕು 5 ಗಂಟೆಗೆ ಬಹಿರಂಗ ಪ್ರಚಾರ ಮುಗಿಯುತ್ತೆ. 28ನೇ ತಾರೀಕು ತನಕ ನಾನು ಮನೆ ಕಡೆ ಬರೋದಿಲ್ಲ. ಒಂದು ಯುದ್ಧ ಘೋಷಣೆ ಆಗಿದೆ ಅಲ್ಲಿ, ನಾವಿರ್ಬೇಕಲ್ಲಿ. ಅಲ್ಲಿ ಹೇಗೆ ನಾವು ಮಸ್ಕಿಯಲ್ಲಿ ಬೆಳಗಾವಿ ಉಪಚುನಾವಣೆಯಲ್ಲಿ ಮಾಡುದು ಆ ತಾರೀಕು, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಹ ಚುನಾವಣೆಯನ್ನ ಮಾಡಬೇಕು. ಹೇಗೆ ನಾವು 32 ದಿವಸ ಹಲವಾರು ಜನ ಮನೆ ಮಠ ಬಿಟ್ಟು ರಾಜ್ಯ ಸುತ್ತಿದ್ವು, ಆ ತಾರೀಕೆ ನಾವು ಹೋಗ್ಬೇಕು. ಯಾರೋ ದೊಡ್ಡ ದೊಡ್ಡ ಮನುಷ್ಯರು ತ್ಯಾಗ ಮಾಡ್ಲಿ, ನಾವು ಅನುಭವಿಸೋಣ ಅಂತದ್ದಲ್ಲ. ನಾವು ದೊಡ್ಡ ಮನುಷ್ಯನಪ್ಪ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಯಾರು ಅಪ್ಪ ಯಾರು ಅಮ್ಮ? ನಾವೇ ಇನ್ನೊಬ್ಬರಾಗೋದಿಕ್ಕೆ ಸಾಧ್ಯನ? ಈ ಸಮಾಜಕ್ಕೂ ನಾನೇ ನಾಯಕ, ನಾನೇ ಇದ್ರ ಹೊಣೆ ಹೊತ್ಕೋಬೇಕು ಅಂತ ನಾವು ಭಾವಿಸ್ಬೇಕು. ಅದು ಆ ಅಲ್ಲಿ ಯುದ್ಧ ಕರೀತಾ ಇದೆ. ಇಲ್ಲೇ ಅನುರಾಜು ಮಾಜಿ ಸೈನಿಕರು, ಅವರು ಕಾರ್ಗಿಲ್ ಯುದ್ಧದ ಸಮಯದಲ್ಲೆಲ್ಲ ಇದ್ದವರು, ಅವ್ರು ಹೋಗಿರ್ಲಿಲ್ಲ ಅವತ್ತು ದೇಶದ ಗಡಿ ಕಾಯೋದಿಕ್ಕೆ. ಆದರೆ ಇವತ್ತು ದೇಶದ ಒಳಗಡೆ ಇರುವಂತಹ ಅಪರಾಧಿಗಳನ್ನ ತಡೆಯೋದಿಕ್ಕೆ ನಾವು ಹೋಗ್ಬೇಕು. ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಅಲ್ಲಿ ಬರಬೇಕು. ಅದನ್ನ ನಾವೆಲ್ಲ ಸೇರಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ 2023ಕ್ಕೆ ರಾಜ್ಯದಲ್ಲಿ ಕ್ರಾಂತಿ ಆಗೇ ಆಗುತ್ತೆ. ಯಾರು ಅದನ್ನ ಕರೆಯಲಾರರು? ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಪಕ್ಷದ ಸೈನಿಕರನ್ನ ಯಾರು ಹೆದರಿಸಲಾರರು, ಬೆದರಿಸಲಾರರು? ಭಗವದ್ಗೀತೆಯಲ್ಲಿ ಒಂದು ಬರುತ್ತೆ, ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಖೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತ. ಆತ್ಮ ಚೈತನ್ಯ ಏನಿದೆ ಕೃಷ್ಣ ಹೇಳ್ತದೆ ಅರ್ಜುನ, ಈ ಆತ್ಮ ಏನಿದೆ, ನೈನಂ ಚಿಂತಂತಿ ಶಸ್ತ್ರಾಣಿ, ಶಸ್ತ್ರ ಖಡ್ಗ ಏನಿದೆ ಅದನ್ನ ತುಂಡರಿಸಲಾರದು. ನೈನಂ ದಹತಿ ಪಾವಕ, ಪಾವಕ ಅಂದ್ರೆ ಅಗ್ನಿ, ಅಗ್ನಿ ಸುಡಲಾರದು. ಹಾಗೇನೆ ನೀರು ಅದನ್ನ ಒದ್ದೆ ಮಾಡಲಾರದು. ಆಮೇಲೆ ಇದು ಗಾಳಿ ದಶೋಷಯತಿ ಮಾರುತಃ, ಗಾಳಿ ಇರುತ್ತಲ್ಲ ಬಟ್ಟೆ ಒಳಗಾಗುತ್ತೆ, ಗಾಳಿ ಏನ್ ಮಾಡುತ್ತೆ ಬಟ್ಟೆನ ಒಣಗಿಸುತ್ತೆ. ಈ ಆತ್ಮವನ್ನ ಗಾಳಿ ಒಣಗಿಸಲಾರದು, ಶಸ್ತ್ರ ಛೇದಿಸಲಾರದು, ಬೆಂಕಿ ಸುಡಲಾರದು, ನೀರು ಸೋಯಿಸಲಾರದು, ಗಾಳಿ ಒಣಗಿಸಲಾರದು, ಅದು ಆತ್ಮ ಅಂತ. ಹಾಗೇನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಪಕ್ಷದ ಕಾರ್ಯಕರ್ತರನ್ನ ಯಾವೊಬ್ಬ ದುಷ್ಟ ಭ್ರಷ್ಟ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು, ಅಧಿಕಾರಿಗಳು ಅವರ ಅಕ್ರಮ ಕುಕೃತ್ಯಗಳು ಹೆದರಿಸಲಾರವು, ಬೆದರಿಸಲಾರವು, ಹಿಮ್ಮೆಟ್ಟಿಸಲಾರವು.
ಇವತ್ತು ಅಲ್ಲಿ ಕರೆ ಬಂದಿದೆ, ಯುದ್ಧದ ಕರೆ. ನಾವು ಹೋಗ್ಬೇಕಾಗಿದೆ, ನಮ್ಮ ಭವಿಷ್ಯಕ್ಕಾಗಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಮುಂದಿನ ತಲೆಮಾರುಗಳ ಭವಿಷ್ಯಕ್ಕಾಗಿ, ಸತ್ಯ ನ್ಯಾಯ ನೀತಿ ಧರ್ಮಕ್ಕಾಗಿ. ಅದು ನಾವು ಇವತ್ತು ಮಹಾತ್ಮ ಗಾಂಧಿ ಜಯಂತಿಯ ದಿವಸ ಮಾಡಬೇಕಾಗಿರುವಂತಹ ಪ್ರತಿಜ್ಞೆ, ತೊಡಬೇಕಾಗಿರುವಂತಹ ಕಂಕಣ. ಬಂಧುಗಳೇ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇರಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಪಕ್ಷಕ್ಕೆ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಗೆ, ಗಾಂಧಿವಾದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ, ಲಂಚಮುಕ್ತ ಕರ್ನಾಟಕ ನಿರ್ಮಾಣವಾಗಲಿ. ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಇಷ್ಟೊತ್ತು ನಮಗೆಲ್ಲ ಸ್ಫೂರ್ತಿ ತುಂಬಿದ ನಮ್ಮ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರಿಗೆ ತುಂಬಾ ವಂದನೆಗಳು. ಇದೇ ಸಮಯದಲ್ಲಿ ನಾವೇನೋ ನಾವೆಲ್ಲ ಸೇರಿ ಒಂದು ಕೃತಜ್ಞೆ ಮಾಡೋಣ. ನಮ್ಮ ರಾಜ್ಯಾಧ್ಯಕ್ಷರು ಹಗಲು ತೊಡಗಿದ್ದಾರೆ, ಅವರಿಗೆ ನಾವೇ ಕೂಡ 23ಗೆ ನಾವು ಕೂಡ ಸೇರಿ ಕ್ರಾಂತಿಯನ್ನ ಮಾಡೇ ಮಾಡ್ತೇವೆ ಅಂತ ಪ್ರತಿಜ್ಞೆ ಮಾಡ್ತೇವೆ ಅಂತ ಅವ್ರಿಗೆ ಜೊತೆಗೆ ನಮ್ಮ ಭರವಸೆ ಕೊಡೋಣ. ಅಲ್ಲ ಜೋರಾಗಿ ಹೇಳಿ, ಯಾರೆಲ್ಲಾದ್ರೂ ಕ್ರಾಂತಿಯನ್ನು ಬದಲಿಸ್ತೀರಾ? 2023ಗೆ ನಾವೆಲ್ಲ ಈ ಕ್ರಾಂತಿಯನ್ನು ಬದಲಿಸ್ತೇವೆ ಅಂತ ನಾವು ಇವತ್ತೇ ಪ್ರತಿಜ್ಞೆ ಮಾಡೋಣ. ಸರ್, ನಿನ್ನೆ ನಾವು ಹೊಸಕೋಟೆ ಹೋಗಿದ್ವಿ, ಹೊಸಕೋಟೆ ತಾಲೂಕು ಕಚೇರಿಯಲ್ಲಿ ಲಂಚಮುಕ್ತ ಅಭಿಯಾನ ಮಾಡ್ತಾ ಇದೀವಿ. ಅವರ ಮೊದಲನೇ ಬಂದ ಹೋದಾಗ ಎಲ್ಲರೂ ಸಹಕಾರ ಕೊಟ್ಟರು, ಆದ್ರೆ ರಿಜಿಸ್ಟರ್ ಆಫೀಸ್ ಹೋದ ತಕ್ಷಣ ಅಲ್ಲಿ ನೂರಾರು ಜನ ಸೇರ್ಕೊಂಡಿದ್ರು. ಅಲ್ಲೇ ಲಂಚ ಕೊಡ್ತಾ ಇದ್ರು, ಲಂಚ ಕೊಟ್ಟರು ರಿಜಿಸ್ಟರ್ ಮಾಡ್ತಾ ಇದ್ರು. ನಾವು ಮೀಡಿಯಾ ಮಾಡೋದ್ರೆ ಪ್ರಶ್ನೆ ಮಾಡೋದು ಕೇಳ್ಬಿಟ್ಟು ಅವ್ರನ್ನೆಲ್ಲ ಉದ್ದೇಶಿಸ್ತಾರೆ, ನಮ್ಮೆಲ್ಲ ಮುಗಿಬಿದ್ರು. ಹಾಗೆ ಒಬ್ರು ಹೇಳ್ತಾರೆ, ಅಥವಾ ಗುಂಪು ಹೇಳ್ತಾರೆ, ನೀವು 10 ಅಥವಾ 20 ಜನ ಬಂದ್ರೆ ಸಾಲದು, ಇದೊಂದು ಕ್ರಾಂತಿ ಆಗ್ಬೇಕು, ಕ್ರಾಂತಿ ಆದ್ರೆ ಮಾತ್ರ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು. ಆಗ ಅವ್ರು ಹೇಳಿದ್ರು, ಮಾತಾಡಿದ್ರು, ನೀವು ಹೇಳ್ತಾ ಇದ್ದೀರಾ, ನೀವು ನಿಮ್ಮ ಮಕ್ಕಳನ್ನು ಹೇಳಿ, ನಿಮ್ಮ ಮೊಮ್ಮಕ್ಕಳು ಹೇಳಿ, ಆಗ ಹೌದು ಈ ಕ್ರಾಂತಿಗೆ ಅವ್ರನ್ನ ಸೇರಿಸಿ, ಆಗ ನೀವ್ ಹೇಳಿದಾಗ ನಾವು ಒಂದು ಕ್ರಾಂತಿ ಮಾಡ್ತೇವಂತ ಅವ್ರು ಹೇಳ್ತಾ ಬಂದ್ರು. ಸರ್, ಈ ಕ್ರಾಂತಿಯಲ್ಲಿ ನಾವು ಕೂಡ ಭಾಗವಹಿಸ್ತೇವೆ ಅಂತ ಹೇಳ್ತಾ, ಈಗ ಈ ಕ್ರಾಂತಿಯಲ್ಲಿ ಭಾಗವಹಿಸಲಿಕ್ಕೆ ಈ ಬೊಮ್ಮಳ್ಳಿ ವಲಯದಲ್ಲಿ ಹಲವಾರು ಕಾರ್ಯಕರ್ತರು ಮುಂದೆ ಬಂದಿದ್ದಾರೆ. ಈಗ ಬೊಮ್ಮಳ್ಳಿ ವಲಯದ ಕಾರ್ಯಕರ್ತರು ಸೇರಿ ಹಾಕೋದ್ರ ಮೂಲಕ ಅವ್ರನ್ನ ನಮ್ಮ ಪಕ್ಷಕ್ಕೆ, ಈ ಕ್ರಾಂತಿಗೆ ಪರವಾಗಿ ಇಟ್ಕೊಳ್ಳೋಣ. ಪ್ರಾಮಾಣಿಕ ಜನಪರ ರಾಜಕಾರಣಕ್ಕೆ ನೀವು ತೆಗೆದುಕೊಳ್ತಿರುವಂತಹ ದೀಕ್ಷೆ ಇದು, ತಾಯಿ ನಾಡಿನ ಸೇವೆಗಾಗಿ. ಕರ್ನಾಟಕ ರಾಷ್ಟ್ರ ಸಮಿತಿಗೆ, ಕೆಆರ್ಎಸ್ ಪಕ್ಷಕ್ಕೆ, ರವಿಕೃಷ್ಣ ರೆಡ್ಡಿ ಅವರಿಗೆ ಸ್ವಾಗತ. ನಮ್ಮ ಕರ್ನಾಟಕ ಜನಕ್ಕೆ ಪಕ್ಷದ ಸೈನಿಕರು, ನಾವೆಲ್ಲ ಸೈನಿಕರು. ಈ ಗಾಂಧಿ ಮಾಡೋದಕ್ಕೆ ಹಲವಾರು ಸೈನಿಕರು ಬಂದಿದ್ದಾರೆ, ಅವರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು ಹಾಗೂ ಸ್ವಾಗತ ಕೋರ್ತೇವೆ. ಇನ್ಯಾರು ಬಂದ್ರೆ ಬನ್ನಿ.
ಬನ್ನಿ ಬನ್ನಿ ಆಯ್ತು ದಯವಿಟ್ಟು ಬನ್ನಿ ಯಾರೆಲ್ಲ ಬರ್ತೀರೋ ಬಂದು ಬನ್ನಿ ಅಶೋಕ್ ಮಂಜುನಾಥ್ ಲೋಕೇಶ್ ಪಕ್ಷಕ್ಕೆ ಸ್ವಾಗತ. ನೀವೆಲ್ಲರೂ ಬೇರೆ ಪಕ್ಷ ತರ ಅಲ್ಲ ನೋಡಿದೀರಾ? ಇಲ್ಲಿ ಕೊಡಪ್ಪ ಟೋಪಿ, ಎಲ್ಲ 100 ರೂಪಾಯಿ ಆನ್ಲೈನ್ ಅಲ್ಲಿ ಆಗ್ಬೇಕು. ಅದೇನು ಪೂರ್ತಿ ಎಲ್ಲ ಆನ್ಲೈನ್ ಅಲ್ಲಿ ಇದೆ. ಈ ಕೂಡಲೇ ಇವ್ರಿಗೆಲ್ಲರೂ ಮೆಂಬರ್ಶಿಪ್ ಮಾಡಿಸ್ಬೇಕು. ಯಾರಾದ್ರೂ ಜವಾಬ್ದಾರಿ ಟ್ಯಾಕ್ಸಿ ಚಾಲಕರ ಘಟಕದಿಂದ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಆ ಎಲ್ಲ ಘಟಕಗಳ ಪದಾಧಿಕಾರಿಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ನಾಡ ಪ್ರೇಮಿಗಳೇ ನಮಸ್ಕಾರ. ಈಗ ಮುಂದಕ್ಕೆ ಏನ್ ಕಾರ್ಯಕ್ರಮ ಹೋಗ್ಬಿಟ್ಟು ಕಾರ್ಯಕ್ರಮ ಬಂಧುಗಳೇ, ಇವತ್ತಿಗೆ ನಮ್ಮ ತುಂಬಾ ಹಳೆ ದೋಸ್ತು ಮಧ್ಯದಲ್ಲಿ ಜಾಯಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗೋಪಾಲು. ಅವರು ಬಹಳಷ್ಟು ಪಕ್ಷದ ಪರವಾಗಿ ಕೆಲವೊಂದು ಒಳ್ಳೆ ವಿಚಾರಗಳನ್ನ ಮಾತನಾಡ್ತಾ ಇರ್ತಾರೆ. ಲಂಚಮುಕ್ತ ಕರ್ನಾಟಕದಲ್ಲಿ ಬಹಳ ದೊಡ್ಡ ಪಾತ್ರ ಅವರು. ಈಗ ಅವರು ರವಿಚಂದ್ರ, ರವಿ ಮತ್ತು ಗೆಳೆಯರ ಬಳಗ ಇದಲ್ವಾ ಹೊಸರೋಡು ರಾಯಚಂದ್ರ ನಮ್ಮ ಆನೇಕಲ್ ತಾಲೂಕು ಸಜಾಪುರ ಹೋಗ್ಲಿ ಅಲ್ವಾ. ಬನ್ನಿ ಬನ್ನಿ, ಅವರು ನಾವು ಮಾಡ್ತಾ ಇರುವಂತ ಕೆಲಸವನ್ನ ಬೆಂಬಲಿಸಿ ಪಕ್ಷಕ್ಕೆ ದೇಣಿಗೆ ಕೊಡೋದಕ್ಕೆ ಬಂದಿದ್ದಾರೆ. ದಯವಿಟ್ಟು ಅವರು ಮುಂದೆ ಬಂದು ದೇಣಿಗೆ ಕೊಡಬೇಕು ಅಂತ ಕೇಳ್ಕೊಳ್ಳಿ. ಸರಿ ಬನ್ನಿ 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 ಬನ್ನಿ, ಎಲ್ಲ ನಿಂತ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.
ಬಯಸಾನು ನಾವು ಚಂದ್ರಕಕ್ಕೆ ವಿನಿಯೋಗಕ್ಕೆ ಒಳ್ಳೆಯದಕ್ಕೆ ಹಾಕಿ ಮಾಡ್ತೀವಿ ಅಂತ ಮುಂದೆ ಕರ್ನಾಟಕ ಜನರಿಗೆ ಹೇಳ್ತಿದ್ವಿ ಅವನ ರಸೀದಿ ಕೊಟ್ಬಿಡಿದ್ರು ಹಾಗೆ ನಮ್ಮ ನಮ್ಮ ಬೆಂಗಳೂರು ಘಟಕದ ಉಪಾಧ್ಯಕ್ಷರಾಗಿರುವಂತ ಹಾಗೂ ಮಾಜಿ ಸಂಯೋಗರಾಗಿರುವಂತ ಶ್ರೀ ಅನುರಾಜ್ ಅವರು 10,000 ರೂಪಾಯಿಗಳನ್ನ ಪಕ್ಷದ ಸೈನ್ಯದಲ್ಲಿ ಸೇರಿಕೊಂಡು ಯುದ್ಧವನ್ನು ಸಹ ಮಾಡುತ್ತಿದ್ದಾರೆ ಅವರು ಸಹ ನಾವು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಸನ್ಮಾನ ಕಾರ್ಯಕ್ರಮ ಬನ್ನಿ ಬನ್ನಿ ಈ ಕಡೆ ಮುರಳಿ ಬನ್ನಿ ನೀವು ಏನು
ಎಆರ್ಎಸ್ ಪಕ್ಷದ ಸೈನಿಕ ಆನಂದರಿಗೆ ಇಲ್ಲ ಅದೇ ಕೊಟ್ಬಿಡಿ ಪಕ್ಷದ ಸೈನಿಕ ಆನಂದರಿಗೆ ಹೂವಪ್ಪ ದ್ರಾವಿಡ ಕನ್ನಡಿಗ ಆನಂದರಿಗೆ ಪಕ್ಷದ ಸೈನಿಕ ಆರೋಗ್ಯ ಸ್ವಾಮಿಗಳಿಗೆ ಕೆಆರ್ಎಸ್ ಪಕ್ಷದ ಸೈನಿಕ ಜಯರಾಮರಿಗೆ ಆನೇಕಲ್ ಉಪಾಧ್ಯಕ್ಷರಾದ ಜಯರಾಮರಿಗೆ ಆರ್ಟಿಐ ವೀರ ಜಯರಾಮರಿಗೆ ನಮ್ಮ ಐದನೇ ಪ್ರವಾಸದಲ್ಲಿ ಏನು ಕುಂದುಕೊರತೆಗಳು ಕಸೆ ಸರ್ಕಾರಿ ಕಚೇರಿಗಳಲ್ಲಿ ಕುಂದುಕೊರತೆಗಳು ಕಂಡು ಬಂದಿತ್ತೋ ಆ ಕುಂದುಕೊರತೆಗಳ ವಿರುದ್ಧ ಆರ್ಟಿಐ ಅರ್ಜಿ ಹಾಕಿಕೊಂಡಿರುವ ನಮ್ಮ ಜಯರಾಮರು ಇಲ್ಲಿ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಆರ್ಟಿಐ ಹಾಕಿರುವಂತ ಅದ್ಮೇಲೆ ಹತ್ಕೊಳ್ಳಿ ಹಿಂದೆ ಹತ್ತಿನ ಇದ್ರ ಮೇಲೆ ಇದ್ರ ಮುಂದೆ ನಿಂತ್ಕೊಳ್ಳಿ ಓಡಿಯ ಮುಂದೆ ಬೇಕಾದ್ರೆ ತಗೊಂಡು ಮುಂದಕ್ಕೆ ಹಾಕೊಳ್ಳಿ ಸಾಕು ಸಾಕು ಇನ್ಮೇಲೆ ನಮ್ಮ ಪಕ್ಷದವರು ಏನು ಪಕ್ಷದವ್ರ ಇನ್ಮೇಲೆ ಶಾಲು ಒತ್ತೋ ಹಂಗಿದ್ರೆ 450 ರೂಪಾಯಿಗೆ ಟ್ರಾವೆಲ್ ಶಾಲು ಅಂತ ಬರುತ್ತೆ ಅದನ್ನ ಮಾತ್ರ ಒತ್ತಬೇಕು. ಸಣ್ಣ ಪುಟ್ಟದ ಇವೆಲ್ಲ ಏನು ಉಜ್ಕೊಳಕ್ ಆಗಲ್ಲ ತೊಳ್ಕೊಳಕ್ ಆಗಲ್ಲ, ಇಲ್ಲಾಂದ್ರೆ ಶಾಲು ಬೇಡ ಹಾರನು ಅಷ್ಟೇ ಕಡಿಮೆ ಮಾಡಿ ಅದೇ ದುಡ್ಡನ್ನ ದೇಣಿಗೆ ಅಂತಕೊಡಿ. ಏನೋ ಇವತ್ತೆಲ್ಲ ಜೋಶ್ ಅಲ್ಲಿ ಇದಾರೆ ಅಂತ ಹೇಳಿ ನಾನು ಜಾಸ್ತಿ ಜೋರಾಗಿ ಮಾತಾಡ್ತಾ ಇಲ್ಲ, ದಯವಿಟ್ಟು ಮುಂದಿನ ದಿನಗಳಲ್ಲಿ ಹಿಂಗೆ ಮಾತಾಡ್ತೀನಿ ಅಂದ್ಕೊಬೇಡಿ. ಅಲ್ಲ ನಾನು ಹೋಗ್ತಿದ್ದೀನಲ್ಲ ನಾವೆಲ್ಲ ಅದನ್ನೇ ಓದ್ಕೊಳ್ಳೋದು ಅಂತದ್ ಹಾಕೋಣ ಆಯ್ತಾ. ಥ್ಯಾಂಕ್ ಯು ಮಾಡ್ಬಿಡಿ ಕಳಿಸ್ಬೇಕು ಬಿಟ್ಬಿಡುತ್ತ ಬೆಂಗಳೂರು ಭಾಗದ ಸದಸ್ಯರಿಂದ ಉರುಳಿ ಮೋಹನ್ರವರಿಗೆ ಅದು ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ಈಗ ಒಂದನಾದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿರ್ತಕ್ಕಂತ ಏನ್ ಕಳಿಸ್ಬೇಕು ಲೈವ್ ಇಡಣ ಅದು ಫೇಸ್ಬುಕ್ ಅಲ್ಲಿ ಇರುತ್ತೆ ನಂಬರ್ ಕಳಿಸ್ತೀರಾ ಕಳಿಸ್ತೀವಿ ನಂಬರ್ ಕೊಡ್ತೀವಿ ಇಲ್ಲಿ ಕಳ್ಸಕ ಇದ್ದೀವಿ ಫೋನ್ ಮಾಡಿ ಮಿಸ್ಕಲ್ ಕೂಡ 9844 ಕೊನೆಯದಾಗಿ ಚಿಕ್ಕ ಸ್ಪೋರ್ಟ್ಸ್ ಒಂದು ಮಳಿಗೆಯ ಒಂದು ಈ ಒಂದು ಸ್ಥಳವನ್ನು ಅವಕಾಶ ಮಾಡಿರ್ತಕ್ಕಂತ ಅವರಿಗೂ ಸಹಿತ ವಂದನೆಗಳು ಸಲ್ಲುತ್ತೆ. ಪ್ರಕಾಶ್ ಸತೀಶ್ ಅವರ ಮಾಲೀಕರವರಿಗೆ ವಂದನೆಗಳು ಸಲ್ಲುತ್ತೆ. ಧನ್ಯವಾದಗಳು.
4 3 2 8 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3 2 8 2 3